गोपी जनवल गिरीधारी यशोदनंदन प्रज्त नर यानतीरावनचारि राधा माधव कुंज बिहारी गोपी जनवल भगिरिवारधारी शोदनान्दन गजचनन्दन यामनतीरावनधारि तयो राधा माथपा कुञ्जविहारि हरे कृष्णा हरे कृष्णा 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 हरे 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 रामा हरे रामा 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 हरे 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 कृष्णा हरे कृष्णा 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 हरे 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 रामा हरे रामा राम राम हरे हरे कृष्णा हरे कृष्णा 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 हरे 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 रामा हरे रामा राम राम हरे 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 कृष्णा हरे कृष्णा 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 हरे 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 रामा हरे रामा राम राम हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्णा 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 हरे 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 राम हरे राम 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 हरे 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 कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 राम हरे राम 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 हरे कृष्णा हरे कृष्णा कृष्ण कृष्णा हरे 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 राम हरे राम 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 हरे हरे जय पदा जय प्रभु पदा जय प्रभु पदा जय जय प्रभुप प्रभुपा प्रभुपाद जय जय पाद जय जय पाद प्रभुप प्रभुप जय जय प्रभुप हरि नाम संकीर्तन महायज्ञ की जय श्री राधा की जय दया घोर प्रेम आनंद ॐ नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम ज्ञानं तमिदांतस्य ज्ञानान्दनान् सुलाकाय चक्षुरं मृतमैन तस्मै श्री गुरुवे नमः चैतन्य मनोस्थतले स्वयं वंदेहम श्रीगुरोतकमल श्रीगुन् वैष्णवा श्रीरूपम सागर जात सह गण रघुनाथ सजीव साइतम सवदूत सैतच चैतन्यं श्रीराधा कृष्ण पाद गण लिता श्री विशाखान्वीता हे कृष्णकुण सिंधु दीनबंधु जगत्पते गोपेश गोपिकाकांता राधाकांता नमस्ते तप्तकांचन तो गौरांगी राधे वृंदावनेश्वरी वृषभानुसुते देवी प्रणमा हरिप्रिए वाचाकुभ्य कृपा सिंधुभ्य च पतिताने्यो वैष्णवेभ्यो नमो नम जय श्री कृष्ण चैतन्य प्रभु निनंद श्रीअद्वगधाधर श्रीवासादिगौरभक्तवृंद हरे कृष्ण हरे कृष्ण 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 हरे 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 राम हरे राम राम हरे 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 कृष्ण ಎಲ್ಲರಿಗೂ ನಮ್ಮ ಸತ್ಸಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಭು ಹರೇ ಕೃಷ್ಣ ಹರೇ ಕೃಷ್ಣ ಇದೀರಾ ಸೊ ಇವತ್ತು ಮೊದಲನೇ ಅಧ್ಯಾಯ ಪ್ರಾರಂಭ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡ್ತೀನಿ ಆ ಸೊ ಇದು ಸ್ವಲ್ಪ ನಾ ಏನ್ ಮಾಡ್ತೀನಿ ಅಂದ್ರೆ ಶ್ಲೋಕ ಓದ್ತೀನಿ ಅದರಲ್ಲಿ ಇರುವಂತ ಮುಖ್ಯ ಅಂಶಗಳನ್ನ ಚರ್ಚೆ ಮಾಡೋಣ ಮತ್ತೆ ಯಾವ ಶ್ಲೋಕದಲ್ಲಿ ನಮ್ಗೆ ಇರೋದು ಒಂದು ಉಪದೇಶಗಳಿದೆಯೋ ಅದರಲ್ಲಿ ಅದರ ಮೇಲೆ ನಾವು ಜಾಸ್ತಿ ಸಮಯ ಆ ಅದಕ್ಕೆ ಹ್ಮ್ ಸೊ ಸೊ ಮೊದಲನೇ ಅಧ್ಯಾಯ ಪ್ರಥಮೋಧ್ಯಾಯ ಮೊದಲನೇ ಶ್ಲೋಕದಿಂದ ಶುರು ಮಾಡ್ತಾ ಇದ್ದೀನಿ ನಾನು ಸಂಸ್ಕೃತ ಓದ್ತೀನಿ ಜೊತೆಗೆ ಕನ್ನಡ ಅನುವಾದ ಕೊಟ್ಕೊಂಡು ಹಂಗೆ ಓದ್ಕೊಂಡು ಹೋಗ್ತೀನಿ ಯಾರತ್ರಾದ್ರು ನಿಮಗೆ ಬುಕ್ ಹೇಳಿದ್ರೆ ನಾನು ಹೇಳಿದ್ನಲ್ಲ ಭಗವದ್ಗೀತಾ ಯಥಾರೂಪ ಕನ್ನಡದಲ್ಲಿ ಇದ್ರೆ ಇಸ್ಕೊಂಡು ಅವಾಗ ನೀವು ಇದನ್ನ ಫಾಲೋ ಮಾಡ್ಬೋದು ಹ್ಮ್ ಓಕೆ ಪ್ರಾರಂಭ ಮಾಡ್ತೀನಿ ಧೃತ್ರಾಷ್ಟ್ರ ಉಚ ಕ್ಷೇತ್ರ ಕುರುಕ್ಷೇತ್ರೇ ಸಮ ವೇತಾಯುತ್ಸವ ಮಾಮ ಕ ಪಾಂಡವ ಕಿಮ ಕುರ್ವತ ಸಂಜಯ ಹ್ಮ್ ಇಲ್ಲಿ ಪ್ರಾರಂಭ ಆಯ್ತು ಹ್ಮ್ ಸೊ ಏನ್ ನಡೀತಾ ಇದೆ ಇಲ್ಲಿ ಯುದ್ಧ ಪ್ರಾರಂಭವಾಗಿ ಆಗೋ ಇನ್ನೇನಿತ್ತು ಈ ಕಡೆ ಪಾಂಡವರು ಆ ಕಡೆ ಕೌರವ್ರು ಸೇರ್ಕೊಂಡಿದ್ರು ಯುದ್ಧ ಮಾಡೋದಿಕ್ಕೆ ಇಲ್ಲಿ ಧೃತರಾಷ್ಟ್ರ ಇಲ್ಲಿ ಭಗವದ್ಗೀತೆಯಲ್ಲಿ ಸಂವಾದ ಯಾರ ಮಧ್ಯೆ ನಡೀತಾ ಇದೆ ಮೊದಲನೇ ಪ್ರಾರಂಭದ ಸಂವಾದ ಧೃತರಾಷ್ಟ್ರ ಮತ್ತೆ ಸಂಜಯ ಧೃತರಾಷ್ಟ್ರ ಮತ್ತೆ ಸಂಜಯ ಧೃತರಾಷ್ಟ್ರ ಎಲ್ಲಿದ್ದಾನೆ ತನ್ನ ಕೊಠಡಿಯಲ್ಲಿ ಅರಮನೆಯಲ್ಲಿ ಕೂತಿದ್ದಾನೆ ಯಾಕಂದ್ರೆ ಧೃತರಾಷ್ಟ್ರ ಕುರುಡ ಅವನು ಹುಟ್ಟದಾಗ ಹುಟ್ಟದಿಂದ ಕುರುಡ ಅವನ್ಗೆ ಆ ಸೊ ಆಕ್ಚುಲಿ ಈ ಯುದ್ಧ ಪ್ರಾರಂಭವಾಗಕ್ಕೆ ಮುಂತ ಮುಂಚೆ ವ್ಯಾಸದೇವರು ಬರ್ತಾರೆ ವೇದ ವ್ಯಾಸ ಬಂದ್ಬಿಟ್ಟು ಆ ಧೃತರಾಷ್ಟ್ರನ್ ಕೇಳ್ತಾರೆ ನಿನಗೆ ಈ ಯುದ್ಧ ನೋಡೋದಿಕ್ಕೆ ನಿನಗೆ ದೃಷ್ಟಿ ಕೊಡ್ತೀನಿ ನಾನು ನೋಡಕ್ ಇಷ್ಟ ಪಡ್ತೀಯಾ ನೀನು ಆ ಆದ್ರೆ ಧೃತರಾಷ್ಟ್ರನ ಗೊತ್ತಿತ್ತು ಆಕ್ಚುಲಿ ಈ ಮಹಾಭಾರತ ಯುದ್ಧ ಆಗಕ್ಕಿಂತ ಮುಂಚೆ ಕೃಷ್ಣ ಬರ್ತಾನೆ ಹ್ಮ್ ಶಾಂತಿ ಸ್ಥಾಪನೆ ಮಾಡೋದಿಕ್ಕೆ ಆ ಅಕ್ರೂರ ಬಂದಿರ್ತಾನೆ ಆಮೇಲೆ ಕೃಷ್ಣ ಬರ್ತಾನೆ ಎಲ್ಲಾರು ಬರ್ತಾರೆ ಅಕ್ರೂರ ಬಂದಾಗ ಕೂಡ ಧೃತರಾಷ್ಟ್ರ ಹೇಳ್ತಾನೆ ಅಕ್ರೂರ ಹೇಳ್ತಾನೆ ನೀನ್ ಇರೋ ತಪ್ಪು ಹ್ಮ್ ಆ ಪಾಂಡವರು ಸಜ್ಜನರು ಭಗವಂತನ ಭಕ್ತರು ನಿನ್ನ ಮಕ್ಕಳು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೀನ್ ಯಾಕೆ ಅವ್ರ ಪರವಾಗಿ ವಹಿಸ್ತಾ ಇದೀಯಾ ಇದು ಬೇಡ ಬಿಟ್ಬಿಡು ಇದು ಒಳ್ಳೇದಲ್ಲ ನಿನ್ಗೆ ಅಂತ ಅವಾಗ ಇದರಿಂದ ನಾವೆಲ್ಲ ತಿಳ್ಕೊಳ್ಬೇಕಾಗಿರೋ ವಿಷಯ ಇದೆ ಧೃತರಾಷ್ಟ್ರ ಹೇಳ್ತಾನೆ ಹೌದು ನನಗ್ ಗೊತ್ತು ಕೃಷ್ಣಾನೇ ಭಗವಂತ ಅಂತ ಆದ್ರೆ ಆದ್ರೆ ಅನ್ನೋ ಒಂದು ಪದ ಬಂದ್ಬಿಟ್ರೆ ಆಗೋಯ್ತು ಅರ್ಥ ಕೆಲಸ ಮುಗೀತು ಅಂತ ಅರ್ಥ ಅವನು ಹೇಳ್ತಾನೆ ಆದ್ರೆ ಭಗವಂತ ಅಂತ ಗೊತ್ತು ನನ್ಗೆ ಆದ್ರೆ ನನ್ನ ಮಕ್ಕಳ ಮೇಲಿನ ಒಂದು ಮಮಕಾರ ನಂದು ಎಷ್ಟು ಆ ಜಾಸ್ತಿ ಇದೆ ಅಂದ್ರೆ ನನಗೆ ಭಗವಂತನ ಮಾತನ್ನೇ ನನಗೆ ಸ್ವೀಕಾರ ಮಾಡಕ್ ಆಗ್ತಾ ಇಲ್ಲ ಸೊ ಏನ್ ಹೇಳ್ತಾನೆ ಧೃತರಾಷ್ಟ್ರ ಅವನು ಗೊತ್ತಿದೆ ಭಗವಂತ ಹೇಳ್ತಾ ಇದ್ದಾನೆ ಯುದ್ಧ ಮಾಡಬಾರ್ದು ಪಾಂಡವರು ಒಳ್ಳೆಯವರು ಯುಧಿಷ್ಠಿ ಮಹಾರಾಜ ಅಹ್ ಅವನನ್ನೇ ರಾಜನಾಗ್ ಮಾಡ್ಬೇಕು ಹ ದುರ್ಯೋಧನ ಸುಮ್ನೆ ಕೆಟ್ಟ ಕೆಲ್ಸ ಮಾಡ್ತಾ ಇದ್ದಾನೆ ಅವ್ರಿಗೆ ಪಾಂಡವ್ರಿಗೆ ತೊಂದರೆ ಕೊಡ್ತಾ ಇದ್ದಾನೆ ಎಲ್ಲಾ ಗೊತ್ತಿತ್ತು ಅವನ್ಗೆ ಆದ್ರೆ ಅವನು ಆ ಸಂಪೂರ್ಣ ಒಂದು ಇದ್ರಲ್ಲಿ ಅವನು ಭಾಗಿಯಾಗಿದ್ದ ಯಾಕೆ ತನ್ನ ಮಕ್ಕಳ ಮೇಲಿನ ಮಮಕ ಮಮಕಾರದ ಕಾರಣ ಹ್ಮ್ ಅದರಿಂದ ನಾವು ಕೂಡ ತಿಳ್ಕೊಬೇಕು ಭಗವಂತನ ಭಕ್ತಿ ಭಗವಂತನ ಸೇವೆ ಎಲ್ಲಕ್ಕಿಂತ ಮುಖ್ಯ ಎಲ್ಲಾ ಸಂಬಂಧಗಳಿಗಿಂತ ಮೇರಿರೋ ಮೇರಿರೋದಂತದ್ದು ಹಿಂದಿನ ಕಾಲದಲ್ಲಿ ನಮ್ಗೆ ಈ ತರ ಒಂದು ಅಹ್ ಈ ತರ ಕೆಟ್ ಕಷ್ಟದ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಈ ವಿಶೇಷವಾಗಿ ಅರ್ಜುನನ ಈ ಸ್ಥಿತಿ ಏನಕ್ಕೆ ಅಂದ್ರೆ ಕಲಿಯುಗದ ಜನರು ಇದೇ ಸ್ಥಿತಿಯಲ್ಲಿ ಇರ್ತಾರೆ ಅರ್ಜುನನ ಒಂದು ಕಾಲಿನಲ್ಲಿ ನಾವು ನಿಂತ್ಕೋಬೇಕು ಅವನ ಪರಿಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬೇಕು ಅದೇ ಆ ಪರಿಸ್ಥಿತಿ ಅವನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅವನು ಹೇಗೆ ಭಗವದ್ಗೀತೆಯನ್ನ ಸ್ವೀಕಾರ ಮಾಡ್ದ ನಾವು ಅದೇ ರೀತಿ ಭಗವದ್ಗೀತೆಯನ್ನ ಕೃಷ್ಣನಿಂದ ಸ್ವೀಕಾರ ಮಾಡ ಹ್ಮ್ ಆದ್ರಿಂದ ಅವನು ಈ ಈ ಒಂದು ಸನ್ನಿವೇಶದಲ್ಲಿ ಧೃತರಾಷ್ಟ್ರ ಮಾಡಬಾರ್ದು ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಿತ್ತು ಸೊ ಅದರಿಂದ ಅವನ ಮನಸ್ಸಿನಲ್ಲಿ ಹಿಂದೆ ನಡೀತಾ ಇದೆ ಓಕೆ ನನ್ನ ಮಕ್ಳು ಒಳ್ಳೆಯವರಲ್ಲ ಪಾಂಡವ್ರು ಒಳ್ಳೆಯವರು ಕೃಷ್ಣ ಪಾಂಡವ್ರ ಕಡೆ ಇದ್ದಾನೆ ಅದರಿಂದ ಯಾರಿಗೆ ಜಯ ಯಾರ್ ಕಡೆ ಆಗದು ಯಾರಿಗ ಜಯ ಅವನಕ್ಕೆ ಗೊತ್ತಿತ್ತು ಖಂಡಿತವಾಗ್ಲೂ ಪಾಂಡವ್ರೆ ಗೆಲ್ತಾರೆ ಅಂತ ಸೊ ಯಾವಾಗ ವೇದಾಭ್ಯಾಸ ಬಂದ್ಬಿಟ್ಟು ನನಗೆ ನಿನಗೆ ದೃಷ್ಟಿ ಕೊಡ್ತೀನೋ ಅಂದಾಗ ಆ ಧೃತರಾಷ್ಟ್ರ ಹೇಳ್ತಾನೆ ಇಲ್ಲಪ್ಪ ಬೇಡ ನನಗೆ ನನ್ನ ಮಕ್ಳೆ ಸಹಾಯದ್ ನನಗೆ ನೋಡೋಕೆ ಇಷ್ಟ ಇಲ್ಲ ಯಾಕಂದ್ರೆ ಗೊತ್ತಿತ್ತು ಅವನ್ ಮನಸ್ಸಲ್ಲಿ ಅವನ ಮಕ್ಳ ಸತ್ಯ ಈ ಯುದ್ಧದಲ್ಲಿ ಅವರು ಮೃತರ ಹಾಗೆ ಆಗ್ತಾರೆ ಅವರು ಅದು ಕುಳಿಯಲ್ಲ ಸೊ ಅದಕ್ಕೆ ಏನ್ ಮಾಡ್ತಾರೆ ವೇದವ್ಯಾಸರು ಸಂಜಯ ವೇದವ್ಯಾಸರ ಶಿಷ್ಯ ಸೊ ಸಂಜಯರಿಗೆ ವೇದವ್ಯಾಸ ದಿವ್ಯ ದೃಷ್ಟಿಯನ್ನ ಕೊಡ್ತಾರೆ ಅದ್ರಿಂದ ಇವರಿಬ್ರು ಸಂಜಯ ಮತ್ತೆ ಧೃ ಧೃತರಾಷ್ಟ್ರ ಎಲ್ಲಿ ಕೂತಿದ್ದಾರೆ ಅವರ ಅರಮನೆಯಲ್ಲಿ ಒಂದು ಕೊಠಡಿಯಲ್ಲಿ ಒಂದು ರೂಮ್ ನಲ್ಲಿ ಕೂತ್ಕೊಂಡು ಇಲ್ಲಿ ಕಾಮೆಂಟ್ರಿ ನಡೀತಾ ಇದೆ ಆ ನಾವಿವಾಗ ದೂರ್ ದೂರದರ್ಶನ ನೋಡ್ತೀವಿ ಹೌದಾ ಇವಾಗ ನೋಡಿ ಯಾವ ತರ ದೂರದರ್ಶನ ಇತ್ತು ಈ ಸೂಕ್ಷ್ಮ ದೂರದರ್ಶನ ನಮ್ಗೆ ಈಗಿನ ಕಾಲದ ವಿಜ್ಞಾನಿಗಳಿಗೆ ಗೊತ್ತಿಲ್ಲ ಈ ಸೂಕ್ಷ್ಮ ದೂರದರ್ಶನ ಸೊ ಕಾಮೆಂಟ್ರಿ ನಡೀತಾ ಇದೆ ಇಲ್ಲಿ ಸಂಜಯ ಮತ್ತೆ ಧೃತರಾಷ್ಟ್ರ ನಡುವೆ ಸಂವಾದ ಸೊ ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾ ಇದ್ದಾನೆ ಕೂತಿದಾರೆ ಇಬ್ರು ಅಹ್ ರೂಮ್ ಅಲ್ಲಿ ಏನ್ ಮಾ ಏನ್ ಕೇಳ್ತಾ ಇದ್ದಾನೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಲ್ಲಿ ನಡೀತಾ ಇದೆ ಯುದ್ಧ ಧರ್ಮಕ್ಷೇತ್ರವಾಗಿದ್ದ ಕುರುಕ್ಷೇತ್ರ ಸೊ ಯುದಿಷ್ಟ ಧೃತರಾಷ್ಟ್ರ ಸುಮ್ಮನೆ ಕುರುಕ್ಷೇತ್ರ ಅಂತ ಹೇಳ್ಬೋದಾಯ್ತು ಅರೆ ಯಾಕೆ ಧರ್ಮಕ್ಷೇತ್ರ ಯಾಕಂದ್ರೆ ಅವನ ಮನಸ್ಸಿನಲ್ಲಿ ಓಡ್ತಾ ಇದೆ ಧರ್ಮ ಧರ್ಮಾಚರಣೆ ಧರ್ಮ ಸಂಸ್ಥಾಪನೆ ಇದೆಲ್ಲ ನಡಿಬೇಕಾಯ್ತು ಅದರಿಂದ ಯುದ್ಧವೂ ಕೂಡ ಧರ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಆ ಧರ್ಮಕ್ಷೇತ್ರದ ಹೆಸರೇನು ಕುರುಕ್ಷೇತ್ರ ಧರ್ಮಕ್ಷೇತ್ರ ಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುವಯುತ್ಸವ ಸಮವೇತ ಅಂದ್ರೆ ಎಲ್ಲರೂ ಸೇರಿದ್ದಾರೆ ಎಲ್ಲರೂ ಒಟ್ಟುಗೂಡಿದ್ದಾರೆ ಯಾರು ಪಾಂಡವರು ಕೌರವರು ಮತ್ತೆ ಅವರವ್ರ ಕಡೆಯ ಎಲ್ಲ ರಾಜರು ಏನಕ್ಕೆ ಸೇರಿದ್ದಾರೆ ಯುವತ್ಸವ ಯುವುತ್ಸವ ಅಂದ್ರೆ ಯುದ್ಧಾಕಾಂಕ್ಷೆಯಿಂದ ಯುದ್ಧ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಎಲ್ಲರೂ ಸೇರಿದ್ದಾರೆ ಆ ಮಾಮಕ ಮಾಮಕ ಅಂದ್ರೆ ನನ್ನ ಮಕ್ಕಳು ಪಾಂಡವಾಶ್ಚೈವ ಪಾಂಡು ಪುತ್ರರು ಆಕ್ಚುಲಿ ಈ ಪಾಂಡು ಧೃತರಾಷ್ಟ್ರನ ತಮ್ಮ ಅವನು ಚಿಕ್ಕ ವಯಸ್ಸಿನಲ್ಲಿ ತೀರಿ ಹೋಗ್ಬಿಡ್ತಾನೆ ಹ್ಮ್ ಸೊ ಆಗ್ಲಿಂದ ಆ ಪುಟ್ಟ ಪುಟ್ಟ ಮಕ್ಕಳು ಕುಂತಿ ಮಾದರಿ ತನ್ನ ಕಂಡಿನ ಜೊತೆ ಅಹ್ ಅವಳು ತನ್ನ ದೇಹವನ್ನ ತ್ಯಾಗ ಮಾಡ್ತಾಳೆ ಕುಂತಿ ಎಲ್ಲಾ ಐದು ಮಕ್ಕಳನ್ನು ನೋಡ್ಕೊಳ್ತಾ ನೋಡ್ಕೊಳ್ತಾ ಇರ್ತಾಳೆ ಸೊ ಈ ಅವಾಗ ಅವ್ರನ್ನ ಅವರು ಈ ಈ ಧೃತರಾಷ್ಟ್ರನ ಹತ್ರ ಬರ್ತಾರೆ ಭೀಷ್ಮ ಧೃತರಾಷ್ಟ್ರ ಇವರೆಲ್ಲಾರು ನಾವ್ ನಿಮ್ ನಿಮ್ಮನ್ನ ನೋಡ್ಕೊತೀವಿ ಅನ್ನೋ ಒಂದು ಆ ಇದು ಮಾಡ್ತಾರೆ ಆ ಸೊ ಆಗ ಆಗಿಂದ ಆ ಪಾಂಡವರಿಗೂ ಕೂಡ ಧೃತರಾಷ್ಟ್ರನೇ ತಂದೆ ಹಂಗ ನೋಡಿದ್ರೆ ಯಾಕಂದ್ರೆ ತಂದೆ ಇರ್ಲಿಲ್ಲ ಅವ್ರ ದೊಡ್ಡಪ್ಪ ಅವನೇ ನೋಡ್ಕೋಬೇಕಾಗಿದೆ ಸೊ ಅದರಿಂದ ಅವನು ತನ್ನ ಮಕ್ಕಳು ಮತ್ತೆ ಪಾಂಡುವಿನ ಪುತ್ರರ ನಡುವೆ ಭೇದ ಭಾವ ಮಾಡಬಾರ್ದಾಗಿತ್ತು ಧಾರ್ಮಿಕವಾಗಿ ನೋಡಿದ್ರೆ ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅವನು ಮಾಮಕಾಹ ಮಾಮಕಾಹ ಅಂದ್ರೆ ನನ್ನ ಮಕ್ಕಳು ಅಂದ್ರೆ ಅವನ ಮನಸ್ಸಿನಲ್ಲಿ ಇದು ಸೆಪರೇಟ್ ಮಾಡ್ಬಿಟ್ಟಿದಾನೆ ನನ್ನ ಮಕ್ಕಳು ಬೇರೆ ಪಾಂಡು ಪುತ್ರರು ಪಾಂಡುವಿನ ಮಕ್ಕಳು ನನಗೂ ಅವ್ರಿಗೂ ಏನ್ ನನ್ಗ ಅವ್ರ ಮೇಲೆ ಯಾವ ಜವಾಬ್ದಾರಿನೂ ಇಲ್ಲ ಅನ್ನೋ ಒಂದು ತನ್ನ ಮನಸ್ಸನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಮಾಮಕ ಪಾಂಡವಾಶ್ಚವ ನನ್ನ ಮಕ್ಕಳು ಮತ್ತು ಪಾಂಡುಪುತ್ರರು ಪುತ್ರರು ಕಿಮ್ಮಕೂರ್ವತ ಸಂಜಯ ಕಿಮಕೂರ್ವತ ಅಂದ್ರೆ ಏನು ಮಾಡಿದರು ಇಲ್ಲಿ ನೋಡಿ ಈ ಈ ಒಂದು ಸೆಂಟೆನ್ಸ್ ಅಲ್ಲಿ ವಾಕ್ಯದಲ್ಲಿ ಯು ಸಮವೇತ ಯುಯುತ್ಸವ ಯುದ್ಧ ಮಾಡೋದಕ್ಕೆ ಬಂದಿದ್ದಾರೆ ಏನು ಮಾಡಿದರು ಇದ್ರ ಅರ್ಥ ಏನು ಆ ಇವಾಗ ನಿಮ್ಗೆ ಹೊಟ್ಟೆ ಹಸೀತಾ ಇದೆ ಅಂತೀರಾ ಯಾರೋ ಬಂದ್ಬಿಟ್ಟು ನಿಮೇಲೆ ನಿಮ್ ಮುಂದೆ ಒಂದು ಪ್ಲೇಟ್ ಪ್ರಸಾದ ಇಡ್ತಾರೆ ಆ ಅಹ್ ಅವಾಗ ನೀವ್ ನಾ ಕೇಳಿದ್ರೆ ಹೌದು ಅವ್ರು ಹೊಟ್ಟೆ ಹಸ್ಕೊಂಡ್ ಬಂದಿದ್ರು ನಾನೊಂದ್ ಪ್ಲೇಟ್ ಪ್ರಸಾದ ಕೊಟ್ಟೆ ಆಮೇಲೆ ಅವ್ರು ಏನ್ ಮಾಡಿದ್ರು ಏನ್ ಮಾಡಿದ್ರು ಅಂದ್ರೆ ತಿಂದ್ರು ಸೊ ಅದೇ ರೀತಿ ಯುದ್ಧಕ್ಕಾಗಿ ಬಂದು ಬಂದಿರುವಂತ ಇವ್ರು ಏನು ಮಾಡಿದ್ರು ಅಂತ ಕೇಳಿದ್ರೋ ಒಂದು ಉದ್ದೇಶ ಏನು ಯಾತಕ್ಕೆ ಧೃತರಾಷ್ಟ್ರ ಏನು ಮಾಡಿದ್ರು ಅಂತ ಕೇಳ್ತಾ ಇದ್ದಾನೆ ಯಾಕಂದ್ರೆ ಅವನ ಮನಸ್ಸಿನಲ್ಲಿ ಈ ಧರ್ಮ ಕ್ಷೇತ್ರ ಇದು ಈ ಧರ್ಮ ಕ್ಷೇತ್ರದ ಒಂದು ಪ್ರಭಾವ ಪಾಂಡವರ ಮೇಲೆ ಇರುತ್ತೆ ಮತ್ತೆ ಆ ತನ್ನ ಮಕ್ಕಳು ಕೌರವರು ಅಧಾರ್ಮಿಕ ವ್ಯಕ್ತಿಗಳು ಆದ್ರಿಂದ ಅವ್ರ ಮೇಲೆ ಏನಾದ್ರು ಇದು ಒಂದು ಒಳ್ಳೆ ಪ್ರಭಾವ ಬೀರ್ಬಿಟ್ಟು ಈ ಯುದ್ಧ ಏನಾದ್ರು ಒಂದು ರಾಜಿ ಏನಾದ್ರು ಮಾಡ್ಕೊಂಡ್ಬಿಟ್ಟು ಯುದ್ಧ ನಿಂತೋಗ್ಬಿಟ್ಟಿದ್ಯಾ ಅಥವಾ ಯುದ್ಧ ಇನ್ನು ಮಾಡೋದಕ್ಕೆ ಅವ್ರು ಉತ್ಸುಕರಾಗಿದ್ದಾರಾ ಅಂತ ಒಂದು ಸಂದೇಹ ಅವನ ಮನಸ್ಸಿನಲ್ಲಿ ಅದಕ್ಕೆ ಹೇಳ್ತಾ ಇದ್ದಾನೆ ಕಿ ಮೌರ್ವತ ಯುದ್ಧ ಮಾಡಿದ್ರ ಯುದ್ಧ ಮಾಡ್ತಾ ಇದಾರ ಏನ್ ಮಾಡ್ತಾ ಇದಾರೆ ಮಾತಾಡ್ತಾ ಇದಾರಾ ಸಂಧಿ ಆಯ್ತಾ ಇದೆಲ್ಲ ಯೋಚನೆ ಅವನ ತಲೆನಲ್ಲಿ ಸೊ ಕಿ ಮರ್ವತ ಇದರಲ್ಲಿ ಪ್ರಭುಪಾದ್ರ ಭಾವಾರ್ಥ ಸೊ ನಾವು ಇದು ಭಗವದ್ಗೀತ ಓದ್ತಿರುವಾಗ ಜೊತೆಗೆ ಪ್ರಭುಪಾದ್ರ ಭಾವಾರ್ಥವನ್ನು ಕೂಡ ನಾವು ಓದ್ತೀವಿ ಯಾಕೆ ಅಂದ್ರೆ ಆ ಶ್ಲೋಕವನ್ನ ನಿಜವಾಗ್ಲು ನಾವ್ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಆಚಾರ್ಯರು ನಮ್ಗೆ ಆ ಭಾವಾರ್ಥದಲ್ಲಿ ಕೊಟ್ಟಿರ್ತಾರೆ ಸೊ ಭಾವಾರ್ಥದಲ್ಲಿ ಪ್ರಭುಪಾದ್ರ ಹೇಳ್ತಾ ಇದಾರೆ ಭಗವದ್ಗೀತೆಯನ್ನ ಹೇಗ್ ಓದ್ಬೇಕು ಅಂತ ಹೇಳ್ತಾ ಇದಾರೆ ಮೊದಲನೇ ಶ್ಲೋಕದಲ್ಲೇ ಭಾವಾರ್ಥದಲ್ಲಿ ಕೊಡ್ತಾ ಇದಾರೆ ಯಾಕಂದ್ರೆ ಇದೆಲ್ಲ ನಮ್ಗೆ ಮಾರ್ಗದರ್ಶನ ನಾವ್ ಯಾವ ರೀತಿ ಭಗವದ್ಗೀತೆಯನ್ನ ಓದ್ಬೇಕು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾ ಇದಾರೆ ಸೊ ಅವ್ರು ಹೇಳ್ತಾ ಇದಾರೆ ಭಗವದ್ಗೀತೆಯನ್ನ ತುಂಬಾ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ಬೇಕು ಕತೆ ಅಲ್ಲ ಭಗವದ್ಗೀತಾ ಹ್ಮ್ ಸುಮ್ನೆ ಅಧ್ಯಯನ ಅಂದ್ರೆ ಏನು ನಾವು ಸ್ಕೂಲು ಕಾಲೇಜ್ ಎಕ್ಸಾಮ್ ಬರಿತಿರುವಾಗ ಅಧ್ಯಯನ ಅಂದ್ರೆ ಕೂತ್ಕೊಂಡು ಪೆನ್ನು ಪೇಪರ್ ದಯವಿಟ್ಟು ಎಲ್ಲಾರು ಇವತ್ತಿಂದ ಇದ್ರೆ ಇಟ್ಕೊಳ್ಳಿ ಹತ್ರ ಪೆನ್ನು ಪೇಪರ್ ಇಲ್ಲಾಂದ್ರೆ ಮುಂದಿನ ವಾರದಿಂದ ಇಟ್ಕೊಳ್ಳಿ ಯಾಕೆ ಪೆನ್ನು ಪೇಪರ್ ಬೇಕು ಅಂದ್ರೆ ನಾನು ಅಷ್ಟೊಂದು ಎಷ್ಟೊಂದು ವಿಷಯಗಳು ಹೇಳ್ತಾ ಇರ್ತೀನಿ ಈ ಎಷ್ಟೊಂದು ವಿಷಯಗಳಲ್ಲಿ ನಿಮ್ಗೆ ಯಾವ್ದೋ ಒಂದು ಈ ವಿಷಯ ಮುಖ್ಯವಾಗಿದೆ ಅಂತ ಅನಿಸ್ತಾ ಇದೆ ನನ್ಗೆ ಅಂತ ಆ ಕ್ಷಣಕ್ಕೆ ಬರುತ್ತೆ ಆದ್ರೆ ಆ ಕ್ಲಾಸ್ ಮುಗಿಯೋದ್ರೊಳಗೆ ಅದು ಮರ್ತೋಗ್ಬಿಡುತ್ತೆ ಆ ನಮ್ಮ ಉದ್ದೇಶ ಇಲ್ಲಿ ಕೇಳ್ಬಿಟ್ಟು ಮರ್ತೋಗ್ಬಿಡುದಲ್ಲ ಇಲ್ಲಿ ನೋಡಿ ಅದಕ್ಕೆ ಎರಡ್ ಕಡೆನೂ ಹಾಕೊಂಡ್ಬಿಟ್ಟಿದೀನಿ ನಾನು ಈ ಕಡೆ ಹೋಗಿ ಇಲ್ಲೇ ಒಳಗೆ ಸಿಗಾಕೋಬೇಕು ನಾವು ಎರಡು ಕಿವಿನಿಂಗ್ ಬಿಟ್ಬಿಟ್ರೆ ಈ ಕಡೆ ಕೇಳಿ ಆ ಕಡೆ ಬಿಟ್ಬಿಡ್ತೀವಿ ಸೊ ಈ ಕಡೆ ಕೇಳಿ ಆ ಕಡೆ ಬಿಟ್ಬಿಡ್ಬಾರ್ದು ಅದರಿಂದ ದಯವಿಟ್ಟು ಒಂದ್ ಪೆನ್ನು ಪೇಪರು ಮೊಬೈಲ್ ಫೋನು ಏನಿರುತ್ತೋ ಹತ್ರ ಇಟ್ಕೊಳಿ ನಿಮಗೆ ಏನು ಮುಖ್ಯ ಅನ್ಸುತ್ತೋ ಮಹತ್ವದ ಅನ್ಸುತ್ತೋ ಒಂದು ನೋಟ್ ಮಾಡ್ಕೊಳ್ಳಿ ಒಂದು ಬರ್ಕೊಳ್ಳಿ ಅದ್ರ ಬಗ್ಗೆ ಹ್ಮ್ ಸೊ ಎಚ್ಚರಿಕೆಯಿಂದ ತುಂಬಾ ಸೂಕ್ಷ್ಮವಾದ ರೀತಿಯಲ್ಲಿ ನಾವು ಅಧ್ಯಯನ ಮಾಡ್ಬೇಕು ಭಗವದ್ಗೀತೆಯನ್ನು ಮತ್ತೆ ಪ್ರಭುಪಾದರು ವಿಶೇಷವಾಗಿ ಎಲ್ಲ ಹೇಳ್ತಾ ಇದ್ರೆ ಇದನ್ನ ಒಬ್ಬ ಕೃಷ್ಣನ ಭಕ್ತನ ಒಂದು ಸಹಾಯದಿಂದ ನಾವು ಅಧ್ಯಯನ ಮಾಡ್ಬೇಕು ಅಂತ ಸೊ ನಾವಿಲ್ಲಿ ಪ್ರಭುಪಾದರು ಕೃಷ್ಣನ ಭಕ್ತರು ಶುದ್ಧ ಭಕ್ತರು ಅವರು ಕೊಟ್ಟಿರುವಂತ ಭಾವಾರ್ಥದಿಂದ ನಾವು ಈ ಶ್ಲೋಕಗಳನ್ನು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀವಿ ಆದ್ರಿಂದ ನಾವು ಕೃಷ್ಣನ ಭಕ್ತರ ಸಹಾಯದಿಂದ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಸ್ವಪ್ರಯತ್ನದಿಂದ ಅಥವಾ ನಾಮ ನಮ್ಮ ಬುದ್ಧಿ ಶಕ್ತಿಯಿಂದ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಹ್ಮ್ ಯಾರು ಕೇಳಿದ್ರು ಭಗವದ್ಗೀತಾ ಯಾವ ಭಾಷೆಯಲ್ಲಿದೆ ಯಾವ ಭಾಷೆಯಲ್ಲಿದೆ ಅಂದ್ರೆ ಸ್ವಲ್ಪ ಜನ ಹೇಳಿದ್ರು ಸಂಸ್ಕೃತ ದೇವನಾಗರಿ ಅಹ್ ಅಂದ್ರು ಆಮೇಲೆ ಕನ್ನಡದಲ್ಲಿ ಇದೆಯಲ್ಲ ಭಗವದ್ಗೀತಾ ಇಂಗ್ಲೀಷ್ನಲ್ಲಿ ಇದೆಯಲ್ವಾ ಭಗವದ್ಗೀತ ಸೊ ಭಗವದ್ಗೀತ ಯಾವ ಭಾಷೆಯಲ್ಲಿ ಭಗವದ್ಗೀತೆ ಇರೋದು ಭಕ್ತಿಯ ಭಾಷೆಯಲ್ಲಿ ಸೊ ಅದರಿಂದ ನನಗೆ ಇಂಗ್ಲಿಷ್ ಓದಕ್ ಬರುತ್ತೆ ನನಗೆ ಸಂಸ್ಕೃತ ಓದಕ್ಕೆ ಬರುತ್ತೆ ನನಗೆ ಕನ್ನಡ ಓದಕ್ಕೆ ಬರುತ್ತೆ ನಾನು ಭಗವದ್ಗೀತೆ ಅರ್ಥ ಮಾಡ್ಕೋತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಭಕ್ತಿಯ ಭಾವದಿಂದ ಯಾವಾಗ ಭಕ್ತರು ನಮಗೆ ಆ ಒಂದು ಕೃಷ್ಣನ ಉಪದೇಶವನ್ನ ನಮಗೆ ಆ ವಿವರಿಸ್ತಾರೋ ಆಗ ನಮಗೆ ನಿಜವಾಗ್ಲೂ ಭಗವದ್ಗೀತೆ ಅರ್ಥ ಆಗುತ್ತೆ ಆದ್ರಿಂದ ದಯವಿಟ್ಟು ನನ್ಗೆ ನಾನು ಇಲ್ಲಿ ಕೇಳಿದೀನಿ ಅಲ್ಲಿ ಓದಿದ್ದೀನಿ ಇನ್ನೇನೋ ಇನ್ಯಾರೋ ಹೇಳಿದ್ರು ಭಕ್ತರಾಗಿದ್ರೆ ಮಾತ್ರ ಅವ್ರಿಗೆ ಭಗವದ್ಗೀತೆ ಅರ್ಥ ಆಗುತ್ತೆ ಆದ್ರಿಂದ ಭಕ್ತಿಯ ಮಾರ್ಗದಲ್ಲಿ ಬಂದಿರುವಂತ ಆಚಾರ್ಯರಿಂದ ಮಾತ್ರ ನಾವು ಭಗವದ್ಗೀತೆಯನ್ನ ಕಲಿಬೇಕು ತುಂಬಾ ಮುಖ್ಯ ಇದು ಮತ್ತೆ ಭಗವದ್ಗೀತೆಯನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಜನ ಹೇಳ್ತಾರೆ ಓ ಭಗವದ್ಗೀತೆ ತುಂಬಾ ಚೆನ್ನಾಗಿದೆ ಆ ನನಗೆ ಕೃಷ್ಣ ಹೇಳಿದ್ದು ಈ ವಾಕ್ಯತ್ಲೆ ನನ್ಗೆ ಇಷ್ಟ ಆಗ್ಲಿಲ್ಲ ಆ ಈ ಉಪದೇಶಗಳೇ ಚೆನ್ನಾಗಿದೆ ಈ ಉಪದೇಶಗಳೇ ನನ್ಗೆ ಇಷ್ಟ ಇಲ್ಲ ದಯವಿಟ್ಟು ತಿಳ್ಕೊಳ್ಳಿ ಆ ರೋಡ್ ಅಲ್ಲಿ ಸಿಗ್ನಲ್ ನಾವು ಲೈಸೆನ್ಸ್ ತಗೊಂಡಿರ್ತೀವಿ ಲೈಸೆನ್ಸ್ ಟೆಸ್ಟ್ ಹೋದಾಗ ಅವ್ರು ನಮ್ಗೆ ಎಷ್ಟೊಂದು ಪ್ರಶ್ನೆ ಕೇಳ್ತಾರೆ ನಾವು ಅವ್ರಿಗೆ ಹೇಳ್ಬೋದಾ ಓ ಇಲ್ಲ ಇವರೇ ಈ ರೂಲ್ಸ್ ಎಲ್ಲ ನನಗೆ ಇಷ್ಟೊಂದು ಇಷ್ಟ ಇಲ್ಲ ಈ ರೂಲ್ಸ್ ಮಾತ್ರ ಫಾಲೋ ಮಾಡ್ತೀನಿ ನಾನು ಹಾ ಅಂದ್ರೆ ಲೈಸೆನ್ಸ್ ಕೊಡ್ತಾರ ನಮ್ಗೆ ಕೊಡೋದಿಲ್ಲ ಅದೇ ರೀತಿ ಭಗವದ್ಗೀತೆಯನ್ನು ಕೂಡ ನಾವು ಓ ಇದೊಂದಿಷ್ಟು ನನಗೆ ಚೆನ್ನಾಗ್ ಅನಿಸ್ತು ನಾನು ಇದನ್ನ ಪಾಲನೆ ಮಾಡ್ತೀನಿ ಇದು ಮಿಕ್ಕಿದ್ ನನಗೆ ಇಷ್ಟ ಆಗ್ಲಿಲ್ಲ ಕೃಷ್ಣ ಹೇಳ್ತಾ ಇರೋದು ಸರಿ ಇಲ್ಲ ನನ್ನ ಪ್ರಕಾರ ಈ ನನ್ ಪ್ರಕಾರ ನನ್ನ ಅನಿಸಿಕೆ ಇವೆಲ್ಲ ನಾವು ಬಿಟ್ಬಿಡ್ಬೇಕು ಬುದ್ಧಿವಂತಿಗೆ ಉಪಯೋಗಿಸ್ಬಿಟ್ಟು ತಿಳ್ಕೊಳಕ್ಕೆ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು ಖಂಡಿತವಾಗಿಯೂ ಆದ್ರೆ ನನಗೆ ಅನ್ಸದ ಪ್ರಕಾರ ಇದು ಬೇಕಾದ ಜನದ ಹತ್ರ ಮಾತಾಡ್ತೀನಿ ತಾವೇ ಬುದ್ಧಿವಂತ್ರು ಏನು ಕೃಷ್ಣನಿಗಿಂತ ಬುದ್ಧಿವಂತರು ಅವ್ರು ಅಬ್ಬ ನೋಡಿ ಎಂತ ವ್ಯಕ್ತಿಗಳು ಅವ್ರ ಪ್ರಕಾರ ಅವ್ರಿಗೆ ಕೃಷ್ಣನಿಗಿಂತ ಜಾಸ್ತಿ ತಿಳಿದಿದೆ ಅದರಿಂದ ಕೃಷ್ಣ ಹೇಳೋ ವಾಕ್ಯಗಳನ್ನ ನಾನು ನಂಬೋದಿಲ್ಲ ಅಥವಾ ನನಗೆ ಇಷ್ಟ ಇಲ್ಲ ಈ ರೀತಿ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳಕ್ ಆಗಲ್ಲ ಭಗವದ್ಗೀತೆಯನ್ನ ಪರಮ ದೇವೋತ್ತಮ ಪರಮ ಪುರುಷ ಭಗವಂತ ಕೊಡ್ತಾ ಇದ್ದಾನೆ ಭಗವಂತನಿಗಿಂತ ನಾವ್ ಯಾರಾದ್ರೂ ಬುದ್ಧಿಶಾಲಿಗಳಿರ್ಬೋದಾ ಈ ಭೌತಿಕ ಜಗತ್ತಿನಲ್ಲಿ ಸಾಧ್ಯ ಇಲ್ಲ ಅದು ನಮ್ಮ ಭ್ರಮೆ ಆದ್ರಿಂದ ಇದನ್ನ ನಾವು ನೇರವಾಗಿ ಆಚಾರ್ಯರು ಕೊಟ್ಟಿರೋಂಗೆ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು ನಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಪ್ರಶ್ನೆ ಮಾಡ್ಬೇಕು ಯಾರಿಗಾರು ಏನಾರು ಅರ್ಥ ಆಗ್ಲಿಲ್ಲ ಅಥವಾ ನಾನು ಹೇಳ್ತಾ ಇರೋದು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕೇಳಿ ಆದ್ರೆ ಕುರುಡ್ ಕುರುಡಾಗ್ ನಾವ್ ಅರ್ಥ ಮಾಡ್ಕೋಬೇಕು ಅಂತ ಹೇಳೋದಿಲ್ಲ ಆದ್ರೆ ಆ ಇಲ್ಲ ನಾನು ಇದನ್ನ ಒಪ್ಪಲ್ಲ ಅದನ್ನ ಒಪ್ಪಲ್ಲ ಅಂತ ನಾವು ಶುರು ಮಾಡಿದ್ರೆ ಅವಾಗ ನಾವ್ ಭಗವದ್ಗೀತೆ ಅರ್ಥ ಓಕೆ ಅದಕ್ಕೆ ವಿಶೇಷವಾಗಿ ಇಸ್ಕಾನ್ ನಲ್ಲಿ ತುಂಬಾ ಎಲ್ಲ ಎಂಬಿಎ ಬಿ ಎ ಪಿ ಡಿ ಇಂಥವ್ರು ಬರ್ತಾರೆ ಯಾಕೆ ಅಂದ್ರೆ ಆ ಅವರ ಅವರಲ್ಲಿ ಇರೋ ಬುದ್ಧಿಶಕ್ತಿ ಎಲ್ಲ ಉಪಯೋಗಿಸ್ಬಿಟ್ಟು ಅವರು ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡು ಅದನ್ನ ಸ್ವೀಕಾರ ಮಾಡಿದಾರೆ ಅದರಿಂದ ಕುರುಡ್ ಕುರುಡಾಗ್ ನಾವ್ ಇದನ್ನ ಸ್ವೀಕಾರ ಮಾಡಿಲ್ಲ ಹನ್ನೊಂದು ವರ್ಷದಿಂದ ನಾ ಇದ ಅಧ್ಯಯನ ಮಾಡ್ತಾ ಇದ್ದೀನಿ ಇದನ್ನ ಸ್ವೀಕಾರ ಮಾಡಿದ್ದೀನಿ ಯಾವ್ದು ಕುರುಡಾಗಿ ಮಾಡಿಲ್ಲ ಎಲ್ಲವನ್ನೂ ಅರ್ಥ ಮಾಡ್ಕೊಂಡೇ ಸ್ವೀಕಾರ ಮಾಡಿರೋದು ಅದಕ್ಕೆ ಇವಾಗ ಬೇರೆಯವ್ರಿಗೆ ಹೇಳ್ಬೇಕು ಅನ್ನೋ ಒಂದು ಉತ್ಸಾಹನೂ ಬರುತ್ತೆ ನಮ್ಗೆ ಯಾಕಂದ್ರೆ ಕಾರಣ ಗೊತ್ತು ಯಾತಕ್ ಮಾಡ್ಬೇಕು ಏನಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ ಇವೆಲ್ಲ ನಾವು ತಿಳ್ಕೊಬೇಕು ಸೊ ಅದರಿಂದ ಇದು ಮುಖ್ಯ ಹ್ಮ್ ಆ ಸೊ ನಾವು ಕೃಷ್ಣ ಅರ್ಜುನ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ ಮಾಡ್ಕೊಂಡಂಗೆ ಅರ್ಥ ಮಾಡ್ಕೋಬೇಕು ಅರ್ಜುನ ಹೆಂಗ ಅರ್ಥ ಮಾಡ್ಕೊಂಡ ಮೊದಲು ಅವನು ಯುದ್ಧ ಮಾಡಲ್ಲ ಅಂದ ಅದೇ ಮೊದಲನೇ ಅಧ್ಯಾಯ ಆ ಅರ್ಜುನ ವಿಷಾದ ಯೋಗ ಅರ್ಜುನ ವಿಷಾದದಲ್ಲಿದ್ದ ನಾನು ಯುದ್ಧ ಮಾಡೋದಿಲ್ಲ ಅಂದ ಆದ್ರೆ ಹತ್ತನೇ ಅಧ್ಯಾಯದೊಳಗೆ ಕೃಷ್ಣನ ಉಪದೇಶ ಸುಮಾರು ಮುಗ್ದಿತ್ತು ಅಷ್ಟೊಳಗೆ ಅರ್ಜುನ ಏನ್ ಹೇಳ್ತಾನೆ ಕೃಷ್ಣ ಕರಿಶ್ಯ ವಚನಂ ತವ ಅಂದ್ರೆ ನಾನಿವಾಗ ನಿನ್ನ ಮಾತನ್ನ ನಾನು ಪಾಲನೆ ಮಾಡ್ತೀನಿ ಅಂದ್ರೆ ಏನಾಯ್ತು ಅವನ ಮನಸ್ಸು ಬದಲಾವಣೆ ಆಯ್ತು ಇಲ್ಲ ಮಾಡೋದಿಲ್ಲ ಇನ್ ಅಲ್ಲಿಂದ ಅವನು ಹೌದು ಕೃಷ್ಣ ಮಾಡ್ತೀನಿ ಅನ್ನೋ ಸ್ಥಾನಕ್ಕೆ ಸ್ಥಿತಿಗೆ ಬರ್ತಾನೆ ಅದರಿಂದ ಆ ರೀತಿ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡ್ಬೇಕು ಮತ್ತೆ ಹೌದು ಅರ್ಜುನ ಎಷ್ಟೊಂದು ಪ್ರಶ್ನೆಗಳು ಕೇಳ್ತಾನೆ ಭಗವದ್ಗೀತೆಯಲ್ಲಿ ಆ ಕೃಷ್ಣ ಹೇಳೋ ವಿಷಯಕ್ಕೂ ಎಲ್ಲಾ ವಿಷಯಕ್ಕೂ ಪ್ರಶ್ನೆ ಕೇಳ್ತಾನೆ ಕೃಷ್ಣ ನನ್ಗೆ ಇದರ್ಥ ಆಗ್ಲಿಲ್ಲ ಅದರ್ಥ ಆಗ್ಲಿಲ್ಲ ಇದೇನು ಅದೇನು ಎಲ್ಲಾ ಕೇಳ್ತಾನೆ ಯಾರಿಗೋಸ್ಕರ ಕೇಳ್ತಾ ಇದ್ದಾನೆ ನಮ್ಮೆಲ್ಲರಿಗೋಸ್ರು ಕೇಳ್ತಾ ಇದ್ದಾನೆ ಅದರಿಂದ ನಾವು ಕೂಡ ಅದನ್ನ ಅರ್ಥ ಮಾಡ್ಕೊಡಕ್ ಪ್ರಯತ್ನ ಮಾಡ್ಬೇಕು ಅದೇ ರೀತಿ ಸಂಪೂರ್ಣ ಮುಕ್ತ ಮನಸ್ ಮನಸ್ಸಿರ್ಬೇಕು ನಮ್ಗೆ ಓಪನ್ ಇರ್ಬೇಕು ಹ ಇಲ್ಲ ನನ್ಗೆ ಹಿಂಗೆ ನಾನು ಯೋಚನೆ ಮಾಡ್ತೀನಿ ಹಂಗೆ ಯೋಚನೆ ಮಾಡ್ತೀನಿ ಅಂದ್ರೆ ನಾವು ಭಗವದ್ಗೀತೆ ಸ್ವೀಕಾರ ಮಾಡಕ್ ಆಗ್ತದೆ ಓಪನ್ ಮೈಂಡ್ ಇರ್ಬೇಕು ಏನ್ ಹೇಳ್ತಾ ನಾನು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು ಸೊ ಇಲ್ಲಿ ಹೇಳಲ್ಲ ಸೊ ಕ್ಷೇತ್ರ ಕುರುಕ್ಷೇತ್ರ ಸೊ ಇಲ್ಲಿ ಈ ಕ್ಷೇತ್ರ ಅನ್ನೋ ಒಂದು ಪದಕ್ಕೆ ಆಚಾರ್ಯರು ಮಹತ್ವ ಕೊಡ್ತಾರೆ ಒಂದು ಕ್ಷೇತ್ರ ಅಂದ್ರೆ ಅಹ್ ನೆಲ ಅಥವಾ ಭೂಮಿ ಕ್ಷೇತ್ರ ನಾವು ಕೃಷಿ ಮಾಡ್ತೀವಲ್ಲ ಅಂತ ಕ್ಷೇತ್ರ ಆ ಕೃಷಿಯಲ್ಲಿ ನಾವು ಏನಾದ್ರು ಧಾನ್ಯಗಳನ್ನ ಬೆಳಿಬೇಕು ಅಂದ್ರೆ ಕಳೆಗಳಿರುತ್ತಲ್ಲ ಬೇಡದೇ ಇರುವಂತಹ ಆ ಗಿಡಗಳನ್ನ ಅದನ್ನ ತೆಗೆದಾಕ್ತೀವಿ ನಾವು ಅದೇ ರೀತಿ ಇಲ್ಲಿ ಆಚಾರ್ಯರು ಹೇಳ್ತಾ ಇದಾರೆ ಈ ಕುರುಕ್ಷೇತ್ರ ಎಂಬ ಈ ಯುದ್ಧ ಕ್ಷೇತ್ರದಲ್ಲಿ ಆ ಪಾಂಡವರು ಧಾನ್ಯಗಳು ಮತ್ತೆ ಈ ಕೌರವರು ಕಳೆಗಳಂತೆ ಆ ಕಳೆಗಳನ್ನ ಭಗವಂತ ಸರ್ವನಾಶ ಮಾಡ್ತಾನೆ ಅಂತ ಇಲ್ಲೇ ಮುಂಚೆನೆ ಒಂದು ಆಚಾರ್ಯರು ನಮ್ಗೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಅಹ್ ಇಲ್ಲಾಗ್ಲೇ ಕುರುವು ಕೊಡ್ತಾ ಇರ್ತಾರೆ ಹ್ಮ್ ಇದು ಮೊದಲನೇ ಶ್ಲೋಕ ಎರಡನೇ ಶ್ಲೋಕ ಸಂಜಯ ಉಚ ದೃಷ್ಟ್ವಾ ಪಾಂಡವಾ ಅನೇಕಂ ಯೋಢಂ ದುರ್ಯೋಧನ ಸ್ಥಾ ಆಚಾರ್ಯೂಪ ಸಂಗಮ್ಯ ರಾಜ ವಚನಮ ಬ್ರವೀತ್ ದೃಷ್ಟ್ವಾ ತು ಪಾಂಡವಾಕಂ ಸೊ ಇದ್ದಾನೆ ದುರ್ಯೋಧನ ದೃಷ್ಟ ದೃಷ್ಟ ನೋಡ್ದ ಯಾರನ್ನ ಪಾಂಡವ ಅನೀಕಂ ಪಾಂಡವ ಮತ್ತೆ ಅವನ ಜೊತೆ ಇರುವಂತಹ ಎಲ್ಲಾ ತನ್ನ ಸೈನ್ಯ ಅವರ ಸೈನ್ಯವನ್ನ ನೋಡ್ತಾನೆ ಆ ವ್ಯೂಡಂ ದುರ್ಯೋಧನ ಸ್ಥತ ಅವ್ರು ಯಾವ ವ್ಯೂಹವನ್ನು ವ್ಯೂಹ ರಚನೆ ಮಾಡಿದ್ದಾರೆ ಅವ್ರು ಹೇಗೆ ತಮ್ಮ ಅಹ್ ಸೈನ್ಯವನ್ನ ರಚಿಸಿದ್ದಾರೆ ಇದೆಲ್ಲಾ ನೋಡ್ತಾ ಇದ್ದಾನೆ ದುರ್ಯೋಧನ ಮತ್ತೆ ಆ ನೋಡಾದ್ಮೇಲೆ ಏನ್ ಮಾಡ್ತಾನೆ ಆಚಾರ್ಯ ಉಪಸಂಗಮ್ಯ ದ್ರೋಣಾಚಾರ್ಯರು ಅವಾಗ ಸೇನಾಪತಿಗಳಾಗಿದ್ರು ಮೊದಲನೇ ಸೇನಾಪತಿ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಕಡೆ ದ್ರೋಣಾಚಾರ್ಯರು ಆ ರಾಜ ವಚನಮ್ಮ ಬ್ರವೀತ್ ಸೊ ಈ ಒಂದು ಸೇನಾ ವ್ಯೂಹವನ್ನ ನೋಡಿ ದುರ್ಯೋಧನನಿಗೆ ಏನೋ ಆಗತ್ತೆ ಏನಾಗತ್ತೆ ಕೌರವರು ದುರ್ಯೋಧನ ಅನ್ಕೊಂಡಿರ್ಲಿಲ್ಲ ಪಾಂಡವರು ಇಷ್ಟೊಂದ್ ಜನ ಇಷ್ಟೊಂದು ಅಕ್ಷೋಯಣಿಗಳನ್ನ ಸೇರಿಸ್ತಾರೆ ಅಂತ ಅವ್ರಿಗೆ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಯಾಕಂದ್ರೆ ಪಾಪ ಪಾಂಡವರು ಅಹ್ ವನವಾಸದಲ್ಲಿದ್ರು ಅಜ್ಞಾತವಾಸದಲ್ಲಿದ್ರು ಹೇಗೆ ಅವ್ರು ಯಾರನ್ನ ಸಂಪರ್ಕ ಮಾಡಿರ್ತಾರೆ ಯಾವ ರಾಜರನ್ನ ಅವ್ರ ಕಡೆ ಸೇರ್ಸ್ಕೊಂಡಿರ್ತಾರೆ ಸೊ ದುರ್ಯೋಧನ ಅನ್ಕೊಂಡಿದ್ದ ತುಂಬಾ ಸುಲಭ ಇವರನ್ನ ಒಂದ್ ಸ್ವಲ್ಪ ದಿನದಲ್ಲಿ ಸೋಲಿಸ್ಬಿಟ್ಟು ಯುದ್ಧ ಮುಗಿಸ್ಬಿಟ್ಟು ನಾನು ರಾಜನಾಗ ಹೋಗ್ಬಿಡ್ತೀನಿ ಆದ್ರೆ ಇವಾಗ ನೋಡ್ತಾ ಇದ್ದೇನೆ ಅಷ್ಟೊಂದ್ ಜನ ರಾಜರು ಆ ಕಡೆ ಆ ಈ ಕಡೆ ಹನ್ನೊಂದು ಅಕ್ಷೋಹಿಣಿ ಆ ಕಡೆ ಏಳು ಅಕ್ಷೋಹಿಣಿ ಅವ್ನು ಅಷ್ಟೊಂದು ಸೈನಿಕರು ಇರ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅವನು ನೋಡ್ಬಿಟ್ಟು ದುರ್ಯೋಧನನ ಮನಸ್ಸಿನಲ್ಲಿ ಭಯ ಹುಟ್ಟುತ್ತೆ ಯಾಕೆ ಭಯ ಅನಿರೀಕ್ಷಿತ ಇದು ಅವನು ನಿರೀಕ್ಷೆ ಮಾಡಿರ್ಲಿಲ್ಲ ಈ ತರ ಸನ್ನಿವೇಶ ಬರುತ್ತೆ ಇಷ್ಟೊಂದು ಕಷ್ಟ ಇರುತ್ತೆ ಯುದ್ಧ ಅಂತ ಅವನು ನಿರೀಕ್ಷಿಸಿರ್ಲಿಲ್ಲ ಸೊ ಆ ಒಂದು ಸನ್ನಿವೇಶನವನ್ನ ನೋಡ ತಕ್ಷಣ ಆ ಸೇನಾ ವ್ಯೂಹವನ್ನು ತಕ್ಷಣ ಮನಸ್ಸಿನಲ್ಲಿ ಭಯ ಆ ಇವೆಲ್ಲ ಇದನ್ನ ನಾವು ಅನ್ಭವಿಸಿದೀವಿ ಭಯ ಹ ಯಾತಕ್ಕೆ ಭಯ ಆಗೋದು ಆ ನಮಗೆ ಬೇಕಾಗಿರೋ ಏನಾರು ವಿಷಯಗಳು ನಡೀತಾ ಇಲ್ಲದೇ ಇದ್ರೆ ಅಥವಾ ಯಾವ್ದೋ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಏನೋ ತಕ್ಷಣ ಏನೋ ಬಂದ್ಬಿಡತ್ತೆ ಆಗ್ಬಿಡತ್ತೆ ಆ ಅದನ್ನ ಹೇಗೆ ಎದುರಿಸ್ಬೇಕು ಅದರಿಂದ ಯಾವ ಒಂದು ಪರಿಣಾಮ ಫಲ ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ಇರುವಾಗ ನಮ್ಗೆ ಭಯ ಆಕ್ಚುಲಿ ಆಚಾರ್ಯರು ಹೇಳ್ತಾರೆ ಭಯ ಯಾತಕ್ಕೆ ಬರೋದು ಅಂದ್ರೆ ಯಾರಿಗೆ ಭಯ ಆಗುತ್ತೋ ದಯವಿಟ್ಟು ಕೇಳ್ಕೊಳ್ಳಿ ಭಯ ಯಾತಕ್ಕೆ ಬರುತ್ತೆ ಅಂದ್ರೆ ಯಾವಾಗ ನಮಗೆ ಭೌತಿಕ ವಸ್ತುಗಳ ಮೇಲೆ ತುಂಬಾ ಆಸಕ್ತಿ ಇರುತ್ತೋ ಅವಾಗ ಭಯ ಬರುತ್ತೆ ಮತ್ತೆ ಹೇಳ್ತೀನಿ ಯಾವಾಗ ನಮಗೆ ಭೌತಿಕ ವಸ್ತುಗಳ ಮೇಲೆ ತುಂಬಾ ಆಸಕ್ತಿ ಇರುತ್ತೋ ಆಗ ಭಯ ಬರುತ್ತೆ ಹಾ ಮೊದ್ಲು ಮೊದ್ಲು ಭಯ ನಮ್ಗೆ ನಮ್ಮ ದೇಹದ ಮೇಲೆ ಪ್ರಾಣ ಭಯ ಅಂತಾರೆ ಆ ಪ್ರಾಣ ಭಯ ಆ ಒಂದು ಉದಾಹರಣೆ ಕೊಡ್ತಾರೆ ಆಚಾರ್ಯರು ಒಂದು ಮನೆಯಲ್ಲಿ ಯಾರು ಎಲ್ಲಾದ್ರೂ ಒಂದು ಬೆಂಕಿ ಹತ್ತು ಹತ್ಕೊಂತು ಅಂದ್ರೆ ಆ ಇವಾಗ ನಾಲ್ಕ್ ಜನ ಇದ್ದಾರೆ ಗಂಡ ಹೆಂಡತಿ ಇಬ್ರು ಮಕ್ಕಳು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಹ ಸಾ ನಾವೇನು ನಿರೀಕ್ಷೆ ಅಂದ್ರೆ ಗಂಡ ಮೊದ್ಲು ಹೆಂಡತಿ ಮಕ್ಳನ್ನೆಲ್ಲ ಆಕಡೆ ಕರ್ಕೊಂಡು ಹೋಗಿ ಅವ್ರನ್ನ ರಕ್ಷಿಸ್ಬಿಟ್ಟು ಆಮೇಲೆ ಆ ಅವನು ಪಾರಾಗಕ್ಕೆ ಯೋಚನೆ ಮಾಡ್ಬೇಕು ಅಂತ ಆದ್ರೆ ಈ ಸ್ವಾರ್ಥ ಅನ್ನೋದು ಎಷ್ಟು ಇರುತ್ತೆ ಅಂದ್ರೆ ಈ ತರ ಪ್ರಾಣ ಭಯದ ಸನ್ನಿವೇಶದಲ್ಲಿ ನಾವೇನ್ ಮಾಡ್ತೀವಿ ಮೊದ್ಲು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಆಮೇಲೆ ಬೇರೆಯವ್ರು ಹ್ಮ್ ಅದರಿಂದ ಪ್ರತಿಯೊಬ್ರು ಕೂಡ ತಮ್ಮ ಪ್ರಾಣಾನೇ ಹೆಚ್ಚು ಪ್ರಿಯ ಎಲ್ಲರಿಗೂ ಸೊ ಅದರಿಂದ ಯಾತಕ್ಕೆ ಅಂದ್ರೆ ನಮಗೆ ಈ ಭೌತಿಕ ದೇಹದ ಮೇಲೆ ತುಂಬಾ ಒಂದು ಅಂಟು ಮಮಕಾರ ಅಯ್ಯೋ ಏನಾರು ಆಗ್ಬಿಡ್ತು ನನಗೆ ಇದಾಗೋಯ್ತು ಹೋಯ್ತು ನನ್ಗೆ ಅದಾಗೋಯ್ತು ನನ್ಗೆ ಇಲ್ ನೋವು ನೋವು ಅದೇ ಯೋಚನೆ ಅದೇ ಡಿಸ್ಕಶನ್ ಫೋನ್ ಮಾಡಿದ್ರೆ ಹೌದು ಕಣೆ ಇಲ್ಲೋದೆ ಅಲ್ಲೋದೆ ಆ ಡಾಕ್ಟರ್ ಹತ್ರ ಹೋದ್ರೆ ಇದೇ ಆ ಭೌತಿಕ ದೇಹದ ಬಗ್ಗೆ ಅಷ್ಟು ನಮ್ಗೆ ವ್ಯಾಮೋಹ ಇರೋದ್ರಿಂದ ಭಯ ಅನ್ನೋದು ಬರುತ್ತೆ ಅಥವಾ ಆಸ್ತಿ ಸಂಪತ್ತು ಏನೋ ದುಡ್ಡು ಇದೆ ಯಾರ್ದೋ ಎಲ್ಲೋ ಏನೋ ತೊಂದರೆ ಆಯ್ತು ಗಲಾಟೆ ಆಯ್ತು ನನ್ನ ಆಸ್ತಿ ಹೊಟ್ಟೋಗ್ಬಿಡುತ್ತೆ ಭಯ ಹ ಅಥವಾ ನನ್ನ ಮಕ್ಕಳು ಓ ಸ್ಕೂಲ್ ಕಾಲೇಜ್ ಹೋಗ್ತಾ ಇದಾರೆ ಹೊರಗಡೆ ಹೋಗ್ತಾ ಇದಾರೆ ಎಲ್ಲ ಓದಕ್ ಹೋಗ್ತಾ ಇದಾರೆ ಅವ್ರಿಗೆ ಏನಾಗ್ಬಿಡುತ್ತೋ ಭಯ ಆಕ್ಚುಲಿ ಭಯ ಆದಾಗ ಏನಾಗತ್ತೆ ಅಂದ್ರೆ ಅರ್ಜುನನ ವಿಷಯದಲ್ಲಿ ಇವಾಗ ದುರ್ಯೋಧನನ ವಿಷಯದಲ್ಲಿ ನಾವು ತಿಳ್ಕೊತೀವಿ ಭಯ ಆದಾಗ ತಲೆ ಓಡಲ್ಲ ಬುದ್ಧಿ ಶಕ್ತಿ ಓಡೋದಿಲ್ಲ ನಮ್ದು ಹ್ಮ್ ಇವಾಗ ದುರ್ಯೋಧನ ಇವಾಗ ಅದನ್ನ ತನ್ನ ತನ್ನ ಬುದ್ಧಿ ಹೇಗೆ ಓಡದು ನಿಲ್ತೋಯ್ತು ಅನ್ನೋದನ್ನ ಇಲ್ಲಿ ತೋರಿಸ್ತಾನೆ ಮುಂದಿನ ಶ್ಲೋಕದಲ್ಲಿ ಅದನ್ನ ನಾವಿವಾಗ ತಿಳ್ಕೊಳ್ಳೋಣ ಆ ಸೊ ಇದು ಮುಖ್ಯವಾದ ಅಂಶ ಎರಡನೇ ಶ್ಲೋಕದಲ್ಲಿ ಭಯ ಭಯ ನಮ್ಮ ಭೌತಿಕ ವಿಷಯಗಳ ಮೇಲೆ ನಮ್ಗೆ ಅತ್ಯಂತ ಆಸಕ್ತಿಯಿಂದ ಬರ್ಕೊಳ್ಳಿ ದಯವಿಟ್ಟು ಯಾರು ಪುಸ್ತಕ ಪೇಪರ್ ಇಟ್ಕೊಂಡಿದಿರೋ ಬರ್ಕೊಳ್ಳಿ ಇದೆಲ್ಲ ಯಾಕೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದು ನಿಮಗ್ ಭಯ ಆಯ್ತಾ ತಕ್ಷಣ ಈ ಲೈನ್ ನಮ್ಗೆ ಬರ್ಬೇಕು ಓ ಯಾತಕ್ ನಾನು ಭಯ ಪಡ್ತಾ ಇದ್ದೀನಿ ಭೌತಿಕ ಆಸಕ್ತಿ ಇದೆ ಯಾತಕ್ಕೆ ಭೌತಿಕ ಆಸಕ್ತಿ ಇಟ್ಕೊಂಡಿದೀನಿ ಎಲ್ಲಾ ನಶ್ವರ ಆ ಇವಾಗ್ ಬಂದಿದೆ ನಾಳೆ ಹೋಗುತ್ತೆ ಇದು ಭಗವದ್ಗೀತೆಯನ್ನು ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ನಾವ್ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದರ ಒಂದು ಉದಾಹರಣೆ ಕೊಡ್ತಾ ಇದೀನಿ ನಾನು ಈ ತರ ಸಾವಿರಾರು ವಿಷಯಗಳು ಬರುತ್ತೆ ಭಗವದ್ಗೀತೆನಲ್ಲಿ ನೀವ್ ಬರ್ಕೊಳ್ಳಿಲ್ಲ ಅಂದ್ರೆ ಮರ್ತೋಗ್ಬಿಡ್ತೀರಾ ಆಮೇಲೆ ಅಪ್ಲೈ ಮಾಡಕ್ ಆಗಲ್ಲ ಅವಾಗ ಕತೆ ಆಗ್ಬಿಡುತ್ತೆ ಈ ಕಡೆ ಕೇಳಿ ಆ ಕಡೆ ಹೋಗ್ಬಿಡುತ್ತೆ ಸೊ ದಯವಿಟ್ಟು ಬರ್ಕೊಂಡ್ರೆ ನಿಮ್ ನಿಮ್ಗೆ ಉಪಯೋಗ ಆಗುತ್ತೆ ಆ ಭಯದ ಕಾರಣ ಹೇಳಿದ್ದೀನಿ ನಾನು ಮೂರನೇ ಶ್ಲೋಕ ಪಾಂಡು ಪಾಂಡುಪುತ್ರ ಆಚಾರ್ಯ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಇಲ್ಲವನು ದ್ರೋ ದ್ರೋಣಾಚಾರ್ಯರ ಹತ್ರ ಮಾತಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಪಶ್ಯೈತಾನ್ ಪಾಂಡು ಹ್ಮ್ ಆಚಾರ್ಯ ಚಮೂಂ ಈ ವ್ಯೂಢ ಈ ಪಾಂಡವರ ವ್ಯೂಹವನ್ನು ದ್ರುಪದ ಪುತ್ರೇಣ ದ್ರುಪದನ ಪುತ್ರ ಅವನ ಹೆಸರೇನು ದೃಷ್ಟದ್ಯುಮ್ನ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ದ್ರೋಣಾಚಾರ್ಯರು ದುರ್ಯೋಧನನು ಗುರುಗಳು ಹ ಗುರುಗಳ ಹತ್ರ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾನೆ ದುರ್ಯೋಧನ ಇವಾಗ ಈಗಿನ ಕಾಲದಲ್ಲಿ ಎಲ್ಲಾ ಮಕ್ಕಳು ದುರ್ಯೋಧನರು ಯಾಕಂದ್ರೆ ನಾ ಟೀಚರ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ನೋಡಿ ಇಲ್ಲಿ ಮಾ ಏನ್ ಹೇಳ್ತಾ ಇದ್ದಾನೆ ಆ ಅವ್ರ ತಪ್ಪನ್ನ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ದುರ್ಯೋಧನ ಏನು ತಪ್ಪು ಇದರ ಒಂದು ಇತಿಹಾಸ ನಿಮ್ಗೆ ಗೊತ್ತಿರ್ಬೋದು ಆ ದೃಷ್ಟದ್ಯುಮ್ನ ಅಹ್ ದೃಪದ ಮತ್ತೆ ದ್ರೋಣಾಚಾರ್ಯರ ನಡುವೆ ದ್ರೋಣಾಚಾರ್ಯ ಮತ್ತೆ ದೃಪದ ಚಿಕ್ಕ ಮಕ್ಕಳಾಗಿದ್ದಾಗ ಒಂದೇ ಶಾಲೆನಲ್ಲಿ ಓದಿರ್ತದೆ ಇಬ್ರು ಒಂದೇ ಗುರುಕುಲಕ್ಕೆ ಹೋಗಿರ್ತಾರೆ ದ್ರೋಣಾಚಾರ್ಯ ಬ್ರಾಹ್ಮಣನ ಮಗ ದ್ರಪದ ಆ ಕ್ಷತ್ರಿಯನ ಮಗ ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವರು ಆ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಸ್ನೇಹಿತರಾಗಿರ್ತಾರೆ ಆಗ ಯಾವ್ದೋ ಒಂದು ಪ್ರೀತಿಯ ಒಂದು ಸಮಯದಲ್ಲಿ ದ್ರೋ ದೃಪದ ಹೇಳಿರ್ತಾನೆ ಆ ದ್ರೋಣಾಚ ದ್ರೋಣ ನಾನ್ ದೊಡ್ಡವನ ನನ್ನ ಅರ್ಧ ಸಂಪತ್ತು ನನ್ನ ಅರ್ಧ ರಾಜ್ಯ ನೀನು ಕೊಡ್ತೀನಿ ಅಂತ ಹೇಳಿರ್ತಾನೆ ಸರಿ ಅನ್ಬಿಟ್ಟು ಆಮೇಲೆ ದ್ರೋಣಾಚಾರ್ಯ ದೊಡ್ಡವ್ರು ಆಗ್ತಾರೆ ಅವರು ಬ್ರಾಹ್ಮಣರಾಗ್ತಾರೆ ದ್ರಪದ ಕ್ಷತ್ರಿಯನಾಗಿ ರಾಜ ಆಗ್ತಾನೆ ಆದ್ರೆ ದ್ರೋಣಾಚಾರ್ಯರಿಗೆ ಪಾಪ ಎಷ್ಟು ಕಡು ಬಡತನ ಇರುತ್ತೆ ಅಂದ್ರೆ ಅವರ ಮಗನಿಗೆ ಹಾಲು ಕೂಡ ಕೊಡೋದಕ್ಕೆ ಅವ್ರ ಹತ್ರ ಏನು ಇರೋದಿಲ್ಲ ಒಂದ್ ಸಮಯ ಆಗ ಅವ್ರ ಮಗ ಪಾಪ ಪಕ್ಕದ ಮನೆಯವರು ಅವ್ರಿಗೆ ಆ ಬಿಳಿ ಏನೋ ಏನೋ ಹಿಟ್ಟೋ ಏನೋ ಹಾಕ್ಬಿಟ್ಟು ನೀರ್ ಜೊತೆ ಕಲಸು ಬಿಟ್ಟು ಕೊಡ್ತಾನೆ ಹಾಲು ಅಂದ್ಬಿಟ್ಟು ಅವನು ಅದನ್ನ ಕುಡ್ದ್ಬಿಟ್ಟು ಸಂತೋಷದಿಂದ ಬಂದು ತನ್ನ ತಂದೆ ತಾಯಿ ಮುಂದೆ ಹೇಳ್ತೇನೆ ನಾನು ಹಾಲು ಕುಡ್ದೆ ಹಾಲು ಕುಡ್ದೆ ಇವತ್ತು ಅಂತ ಅವಾಗ ದ್ರೋಣಾಚಾರ್ಯರಿಗೆ ತುಂಬಾ ಬೇಜಾರಾಗತ್ತೆ ಇದೇನಿದು ಎಂತ ತಂದೆ ನಾನು ನನ್ ಮಗನಿಗೆ ಒಂದು ಹಾಲು ಕೂಡ ಹಸು ಹಾಲ್ ಕೂಡ ಕೊಡೋದಕ್ಕಾಗಲ್ವಾ ಸರಿ ನಾನ್ ದೃಪದನ್ ಹತ್ರ ಹೋಗ್ತೀನಿ ಹೋಗ್ಬಿಟ್ಟು ದೃಪದನ್ ಹತ್ರ ಒಂದ್ ಹಸು ಒಂದ್ ಹಸುಗೋಸ್ಕರ ಕೇಳ್ಕೊತೀನಿ ಆ ಹಸುನ ಇಟ್ಕೊಂಡು ನಾನು ಹಾಲ್ ಕೊಡ್ಬೋದು ಅದನ್ನ ನೋಡ್ಕೊಂಡು ನಾನು ಜೀವನ ಹೆಂಗೋ ನಡ್ಸ್ಕೊತೀನಿ ಬ್ರಾಹ್ಮಣ ಅಹ್ ಅವ್ನಿಗೆ ಇನ್ನೇನು ಕೇಳೋದಕ್ಕೆ ಅವನಿಗೆ ಆಸಕ್ತಿ ಇಲ್ಲ ಮಹಾ ದೊಡ್ಡ ಬ್ರಾಹ್ಮಣ ಅವರು ದ್ರೋಣಾಚಾರ್ಯ ಸೊ ಸರಿ ಅನ್ಬಿಟ್ಟು ದೃಪದನ ಹತ್ರ ಹೋಗ್ತಾರೆ ಆದ್ರೆ ದೃಪದ ರಾಜ ಆಗ್ಬಿಟ್ಟಿರ್ತಾನೆ ನಾ ಈ ದ್ರೋಣಾಚಾರ್ಯ ಅವಾಗ ಬಂದ್ಬಿಟ್ಟು ನಾನು ಇನ್ನು ಸ್ನೇಹಿತರು ನೀನ್ ನನಗೆ ಈ ತರ ಅರ್ಧ ಇದು ಕೊಡ್ತೀನಿ ರಾಜ ಕೊಡ್ತೀನಿ ಅಂತೆಲ್ಲ ಹೇಳಿದ್ದೆ ಅಂದಾಗ ದೃಪದ ಅವಮರ್ಯಾದೆ ಮಾಡ್ಬಿಡ್ತಾರೆ ಇದೆಂತದ್ದು ಸ್ನೇಹ ಸ್ನೇಹ ಅಂದ್ರೆ ನಾವು ಮೈತ್ರಿ ಇರೋದು ಸಮನಾಗಿರುವಂತಹ ವ್ಯಕ್ತಿಗಳ ನಡುವೆ ನೀನು ಬ್ರಾ ಕಡು ಬಡವ ಬ್ರಾಹ್ಮಣ ನಾನು ಕ್ಷತ್ರಿಯ ನನಗೂ ನಿನಗೂ ಯಾವ ರೀತಿ ಸಂಬಂಧ ಫ್ರೆಂಡ್ಶಿಪ್ ಇರಕ್ಕಾಗತ್ತೆ ಅನ್ಬಿಟ್ಟು ಅವಮರ್ಯಾದೆ ಮಾಡ್ಬಿಟ್ಟು ಕಳಿಸ್ಬಿಡ್ತಾನೆ ಅವಾಗ ದ್ರೌ ದೃಪದನಿಗೆ ಬೇಜಾರಾಗತ್ತೆ ಬೇಜಾರಾದ್ರೆ ಕೋಪ ಬರ್ಬೋ ಕೋಪ ಅಂತ ಹೇಳ್ಬೋದಾದ್ರೆ ಕೋಪ ಬಂದಿರಲ್ಲ ದೃಪದರಿಗೆ ಅಹ್ ದ್ರೋಣಾಚಾರ್ಯರಿಗೆ ಬ್ರಾಹ್ಮಣರಾಗಿದ್ರಿಂದ ಅವ್ರಿಗೆ ಯೋಚನೆ ಈ ಕ್ಷತ್ರಿಯ ರಾಜ ತನ್ನ ಕರ್ತವ್ಯವನ್ನ ಮಾಡ್ತಾ ಇಲ್ಲ ಹಿಂದಿನ ಕಾಲದಲ್ಲಿ ಈ ಇದು ಅಹ್ ಕರ್ತವ್ಯ ನಿಷ್ಠೆ ಅನ್ನೋದು ತುಂಬಾ ಕಷ್ಟ ಕರ್ತವ್ಯ ಪ್ರಜ್ಞೆ ಅನ್ನೋದು ತುಂಬಾ ಜಾಸ್ತಿ ಇರೋದು ಅದನ್ನ ನಾವು ಮೊದಲೇ ಅಧ್ಯಾಯದಲ್ಲಿ ಅರ್ಥ ಮಾಡ್ಕೊಡೋಣ ಇದು ಕೂಡ ನಮ್ಗೆ ಒಂದು ಪಾಠ ನಾವು ಕೂಡ ಕರ್ತವ್ಯ ನಿಷ್ಠೆ ನಿಷ್ಠರಾಗಿರ್ಬೇಕು ಅಂದ್ರೆ ನಮ್ಮ ಕರ್ತವ್ಯ ಏನು ಅಂತ ತಿಳ್ಕೊಂಡು ಅದನ್ನ ನಾವು ನಿರ್ವಹಿಸ್ಬೇಕು ಇದ್ರ ಬಗ್ಗೆ ನಾನು ಇನ್ನು ಜಾಸ್ತಿ ವಿವರಣೆ ಕೊಡ್ತೀನಿ ನಾವು ಕರ್ತವ್ಯ ಏನು ಗೃಹಸ್ಥರಾದಿರೋ ಏನ್ ಮಾಡಿರ್ಬೇಕು ಮಾಡ್ಬೇಕು ಐವತ್ತು ವರ್ಷ ಆದವರು ಎಲ್ಲ ರೆಡಿ ಮಾಡ್ಕೊಳ್ಳಿ ನೀವು ಏನ್ ಮಾಡ್ಬೇಕು ಅಂತ ನಿಮ್ಗೂ ಹೇಳ್ತೀನಿ ಹತ್ರ ಹೋಗ್ತಾ ಇರೋರು ನೀವು ತಿಳ್ಕೊಬಹುದು ನೆಕ್ಸ್ಟ್ ಸ್ಟೇಜ್ ಏನು ಅಂತ ಇದೆಲ್ಲ ಶಾಸ್ತ್ರದ ಪ್ರಕಾರ ಸೊ ಆಗ ದ್ರೋ ದೃಪ ದ್ರೋ ದ್ರೋಣಾಚಾರ್ಯರಿಗೆ ಇವ್ ಬೇಜಾರಾಗುತ್ತೆ ಅಯ್ಯೋ ಈ ದೃಪದ ತನ್ನ ಕ್ಷತ್ರಿಯ ಧರ್ಮವನ್ನ ಮಾಡ್ತಾ ಇಲ್ಲ ಬ್ರಾಹ್ಮಣನಿಗೆ ಒಂದು ದಾನ ಕೊಡ್ಬೇಕು ಅವನು ಮತ್ತೆ ತನ್ನ ಮಾತನ್ನು ಅವನು ಉಳಿಸ್ಕೋತಿಲ್ಲ ಇವನ್ಗೆ ಹೇಗಾದ್ರು ಮಾಡಿ ಇವನ್ಗೆ ಆ ಅತಿರಿ ತಪ್ಪು ಮಾಡೋದ್ರಿಂದ ತಪ್ಪಿಸ್ಬೇಕು ಅಂತ ದ್ರೋಣಾಚಾರ್ಯ ಆ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ತಾರೆ ಆ ಸರಿ ಆಗ ಏನ್ ಮಾಡ್ತಾರೆ ಈ ಮಕ್ಕಳು ಇವಾಗ ಪಾಂಡವರ ಆ ಶಿ ಇವ್ರಿಗೆ ಶಿಕ್ಷಣ ಹೇಳ್ಕೊಡೋಕೆ ವಿದ್ಯೆ ಹೇಳ್ಕೊಡಕ್ ಬರ್ತಾರೆ ಸರಿ ಅವರ ಗುರು ದಕ್ಷಿಣೆ ಅಂದ್ಬಿಟ್ಟು ದೃಪದ ದ್ರೋಣಾಚಾರ್ಯ ಏನ್ ಮಾಡ್ತಾರೆ ನೀವ್ ದೃಪದನ್ ಹಿಡ್ಕೊಂಡು ಬನ್ನಿ ಅಂತ ಸರಿ ಮೊದ್ಲು ಕೌರವ್ರು ಹೋಗ್ತಾರೆ ಸೋತ್ಕೊಂಡ್ ಬರ್ತಾರೆ ಪಾಂಡವರು ಅರ್ಜುನ ಹೋಗ್ತಾನೆ ದೃಪದನ್ನ ಕಟ್ಬಿಟ್ಟು ಬಂದಿ ಮಾಡ್ಕೊಂಡು ಕರ್ಕೊಂಡ್ ಬರ್ತಾನೆ ಸರಿ ದೃಪದ ದ್ರೋಣಾಚಾರ್ಯರ ಮುಂದೆ ಕರ್ಕೊಂಡ್ ಬರ್ತಾನೆ ದ್ರೋಣಾಚಾರ್ಯ ಹೇಳ್ತಾರೆ ಆಯ್ತು ನೀನು ಇವಾಗ ನಾನೇ ನಿನ್ನ ಸಂಪೂರ್ಣ ರಾಜ್ಯವನ್ನ ನಾನು ಇವಾಗ ನಾನ್ ಗೆದ್ಕೊಂಡಿದ್ದೀನಿ ಆದ್ರೆ ನಾನು ನಿನ್ಗೆ ಇವಾಗ ಅದನ್ನ ನಿನ್ನ ದಾನ ಕೊಟ್ಬಿಡ್ತಾ ಇದ್ದೀನಿ ನಿನಗೆ ನಿನ್ನ ಕರ್ಮ ಪಾಪ ಕರ್ಮದಿಂದ ನಿನ್ನನ್ನ ನಾನು ಮುಕ್ತನಾಗಿ ಮಾಡ್ತಾ ಇದ್ದೀನಿ ಅಂತ ಆದ್ರೆ ದೃಪದನಿಗೆ ಕ್ಷತ್ರಿಯ ಕ್ಷತ್ರಿಯ ರಕ್ತ ಕುದಿತಾ ಇದೆ ಆ ಕೋಪ ಬರುತ್ತೆ ಕ್ಷತ್ರಿ ಕ್ಷತ್ರಿಯನಿಗೆ ನನಗೆ ಅವಮರ್ಯಾದೆ ಆಗಿದೆ ಇದನ್ನ ನಾನು ಇದರ ನಾನು ಸೇರ್ ತಿಳಿಸ್ಕೊಳ್ಳೇಬೇಕು ಅಂತ ಸೊ ದೃಪದ ಏನ್ ಮಾಡ್ತಾನೆ ದೃಪದ ಒಂದು ಯಜ್ಞ ಮಾಡ್ತಾನೆ ಆ ಯಜ್ಞದ ಉದ್ದೇಶ ಏನು ಅಂದ್ರೆ ದ್ರೋಣಾಚಾರ್ಯರನ್ನ ಕೊಲ್ಲ ಕೊಲ್ಲಬಲ್ಲ ಯಾ ಅವನನ್ನ ಕೊಲ್ಲೋ ಅಂತಹ ಒಬ್ಬ ಮಗನನ್ನ ಹುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಅವನು ದೃಪದ ಯಜ್ಞ ಮಾಡ್ತಾನೆ ಆ ಯಜ್ಞದಿಂದ ಇಬ್ಬರು ಮಕ್ಳು ಬರ್ತಾರೆ ದುಷ್ಟದ್ಯುಮ್ನ ಮಗ ದ್ರೌಪದಿ ಮಗಳು ಹ್ಮ್ ಈ ದೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣಾಚಾರ್ಯರನ್ನ ಕೊಲ್ಲೋದಿಕ್ಕೆ ದ್ರೋಣಾಚಾರ್ಯರಿಗೆ ಇದು ಗೊತ್ತಿರುತ್ತೆ ದ್ರೂಪದ ಯಜ್ಞ ಮಾಡಿದ್ದಾನೆ ಇದ್ರಲ್ಲಿ ಮಕ ಹುಟ್ಟಿದ್ದಾನೆ ಅವ್ನು ನನ್ನ ಕೊಲ್ಲೋದಕ್ಕೆ ಬಂದಿದ್ದಾನೆ ಅಂತ ಆದ್ರೂ ಕೂಡ ದೃಪದ ಏನ್ ಮಾಡ್ತಾನೆ ದ್ರೋಣಾಚಾರ್ಯರನ್ನ ಅಸ್ತ್ರವಿದ್ಯೆಯಲ್ಲಿ ಯಾರು ಸೋಲ್ಸೋದಕ್ ಆಗ್ತಾ ಇರ್ಲಿಲ್ಲ ಅವನು ಗೊತ್ತಿತ್ತು ದ್ರೋಣಾಚಾರ್ಯರನ್ನ ಕೊಲ್ಬೇಕು ಅಂದ್ರೆ ತನ್ನ ಮಗ ದ್ರೋಣಾಚಾರ್ಯರಿಂದಾನೇ ವಿದ್ಯೆ ಕಲ್ತ್ಕೊಂಡು ಅವ್ರನ್ನ ಆ ವಿದ್ಯೆಯಿಂದಾನೇ ಕೊಲ್ಬೇಕು ಅಂತ ಸೊ ಅವನ್ ರೂಪದ ಕಳಿಸ್ತಾನೆ ದ್ರೋಣಾಚಾರ್ಯರ ಹತ್ರ ಅಹ್ ಅಸ್ತ್ರ ವಿದ್ಯೆ ಕಲ್ತ್ಕೊಳ್ಳೋದಕ್ಕೆ ದ್ರೋಣಾಚಾರ್ಯರು ಬ್ರಾಹ್ಮಣರು ಬ್ರಾಹ್ಮಣರು ಅಂದ್ರೆ ತಮ್ಮ ಕರ್ತವ್ಯವನ್ನ ಎಷ್ಟೇ ಏನೇ ಸನ್ನಿವೇಶ ಬಂದ್ರು ತಮ್ಮ ಕರ್ತವ್ಯವನ್ನ ತಾವು ಮಾಡ್ಬೇಕು ಇದನ್ನೆಲ್ಲ ಈ ಸ್ವಭಾವವನ್ನೆಲ್ಲ ನಾವು ಮುಂದೆ ಭಗವದ್ಗೀತೆಯಲ್ಲಿ ತಿಳ್ಕೊಣ ಏನು ಇದೆಲ್ಲ ಬೇರೆ ಬೇರೆ ಸ್ವಭಾವಗಳಿದೆ ಬ್ರಾಹ್ಮಣರ ಸ್ವಭಾವ ಕ್ಷತ್ರಿಯರ ಸ್ವಭಾವ ಇದೆಲ್ಲ ಕಾಸ್ಟ್ ಅಲ್ಲ ಇದು ಜಾತಿ ಅಲ್ಲ ಇದು ಇದು ಕೃಷ್ಣ ಹೇಳ್ತಾನೆ ಗುಣಕರ್ಮ ವಿಭಾಗಶಃ ಗುಣ ಮತ್ತೆ ಕರ್ಮಗಳ ಅನುಸಾರ ಜನರಿಗೆ ಒಂದೊಂದು ಕರ್ತವ್ಯಗಳಿರುತ್ತೆ ಒಂದೊಂದು ಸ್ಥಾನ ಇರುತ್ತೆ ಒಂದೊಂದು ಸ್ವಭಾವಗಳಿರುತ್ತೆ ಸೊ ಈ ದ್ರೋಣಾಚಾರ್ಯರು ಬ್ರಾಹ್ಮಣರಾದ್ರಿಂದ ಅವರು ಸ್ವೀಕಾರ ಮಾಡ್ತಾರೆ ಏನು ಹಿಂಜರಿಯೋದಿಲ್ಲ ಇವ್ ನನ್ನ ಮುಂದೆ ಕೊಲ್ತಾನೆ ಅಂತ ಗೊತ್ತಿದ್ರು ಕೂಡ ಅವನನ್ನ ಸ್ವೀಕಾರ ಮಾಡಿ ಅವ್ನಿಗೆ ವಿದ್ಯೆಯನ್ನು ಕೊಡ್ತಾರೆ ಸೊ ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ ನೋಡಿ ನೀವು ತಪ್ಪು ಮಾಡಿದ್ರಿ ಗುರುಗಳೇ ತಪ್ಪು ಮಾಡಿದ್ರಿ ನೋಡಿ ನೀವು ನೀನು ಆ ನೀವು ಆ ದೃಪದನ ಪುತ್ರನಿಗೆ ಆವತ್ತು ವಿದ್ಯೆ ಕೊಟ್ಟಿದ್ರಿಂದ ಇವಾಗ ನೋಡಿ ಅವನೇ ನಿಮ್ ಮುಂದೆ ನಿಂತ್ಕೊಂಡು ಅವನೇ ನಿಮ್ಮ ಮರಣಕ್ಕೆ ಕಾರಣ ಆಗ್ತಾನೆ ಮತ್ತೆ ಅವನು ಈ ಸೇನಾ ವ್ಯೂಹವನ್ನ ಪಾಂಡವರ ಸೇನಾ ವ್ಯೂಹವನ್ನು ರಚಿಸಿದ್ದಾನೆ ಅಂತ ಕೈ ತೋರಿಸ್ಬಿಟ್ಟು ತಪ್ಪು ತೋರಿಸ್ತಾ ಇದ್ದಾನೆ ಆಚಾರ್ಯರು ಹೇಳ್ತಾರೆ ಇದೆಲ್ಲ ಗುರು ಮತ್ತೆ ಶಿಷ್ಯರ ನಡುವೆ ಇರುವಂತ ಸಂಬಂಧ ಇದಲ್ಲ ಗುರುಗಳಿದ್ರೆ ಶಿಷ್ಯಂದ್ರು ಸಂಪೂರ್ಣವಾಗಿ ವಿಧೇಯರಾಗಿ ಅವ್ರು ಹೇಳ ಅವರ ಆಜ್ಞೆಗಳನ್ನ ಪಾಲನೆ ಮಾಡ್ಬೇಕು ಅವರಿಗೆ ಸೇವೆ ಮಾಡ್ಬೇಕು ಇದು ಶಿಷ್ಯನ ಕರ್ತವ್ಯ ಆದ್ರೆ ಈಗಿನ ಕಾಲದಲ್ಲಿ ಈ ಗುರು ಶಿಷ್ಯರ ಸಂಬಂಧವೇ ಇಲ್ಲ ಹ ಒಂದು ಜೋಕ್ ಅಲ್ಲಿ ಸ್ಕೂಲಲ್ಲಿ ಶಾಲೆಯಲ್ಲಿರೋ ಶ ಗೆ ಯಾ ಎಲ್ಲೂ ಮರ್ಯಾದೆ ಅನ್ನೋದು ಇಲ್ಲವೇ ಇಲ್ಲ ಆಕ್ಚುಲಿ ನನ್ಗೆ ಎಷ್ಟೊಂದ್ಸತಿ ಆಶ್ಚರ್ಯ ಆಗತ್ತೆ ಅಂದ್ರೆ ಆ ನಾನು ಒಂದೊಂದ್ಸತಿ ಇಲ್ಲಿ ಭಗವದ್ಗೀತಾ ಇದೆಲ್ಲ ಪ್ರವಚನ ಎಲ್ಲ ಮಾಡಕ್ ಹೋದ್ರೆ ಅಹ್ ನಮ್ಮ ವಿಶೇಷವಾಗಿ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಹುಳಿ ಮಾವು ಭಕ್ತರು ಎಷ್ಟು ಅವ್ರಿಗೆ ಇದು ಅಂದ್ರೆ ನನ್ಗೆ ಓ ಈ ತರ ಇನ್ನೂ ಸ್ವಭಾವ ಇದೆಯಾ ಎಷ್ಟು ಅವ್ರಿಗೆ ಗೌರವ ಇದು ನನ್ಗೇನ ಅರ್ಹ ಅರ್ಹತೆ ಇಲ್ಲ ಆದ್ರೂ ಕೂಡ ಎಷ್ಟು ಗೌರವ ಗೌರವದಿಂದ ನಡ್ಕೋತಾರೆ ಆದ್ರೆ ಈ ಸಂಸ್ಕೃತಿ ನಾವು ಕಳ್ಕೊಂಡ್ಬಿಡ್ತಾ ಇದೀವಿ ಇವಾಗ ಎಲ್ಲಾ ಕಡೆ ಅಹ್ ನಮ್ ಕೆಲಸ ಆಯ್ತು ದುಡ್ಡು ಕೊಟ್ವಿ ತಗೊಂಡ್ವಿ ನಮ್ ದಾರಿ ನಮ್ಗೆ ಇನ್ನೊ ಈ ತರ ಯಾವ ಒಂದು ಅಹ್ ನಿಜವಾದ ಸಂಸ್ಕೃತಿ ಅನ್ನೋದೇ ಇಲ್ಲ ಇದನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ಕಲ್ ಕಲಿಸ್ಬೇಕು ಇದೆಲ್ಲ ಈ ಮೌಲ್ಯಗಳನ್ನ ನಾವು ಕಲ್ ಕಳ್ಕೊಂಡ್ಬಿಡ್ಬಾರ್ದು ಇಲ್ಲಾಂದ್ರೆ ಪಾಶ್ಚಾತ್ಯರನ್ನ ನಾವು ಅನುಕರಣೆ ಮಾಡ್ತಾ ಇದೀವಿ ಅಷ್ಟೇ ಅವ್ರು ಕಾಪಿ ಮಾಡ್ಕೋತಾ ಇದೀವಿ ಸೊ ಇಲ್ಲಿ ಟೀಕೆ ಮಾಡ್ತಾ ಇದ್ದಾನೆ ನೋಡಿ ನಿಮ್ಮಿಂದ ಅಂತ ಕಬೆರಳು ತೋರಿಸಿ ತೋರ್ಸಿ ಆ ಸೊ ಆಚಾರ್ಯರು ಹೇಳ್ತಾರೆ ಇದು ಶಿಷ್ಯನ ಸ್ವಭಾವವಲ್ಲ ಈ ರೀತಿ ಎಲ್ಲ ನಡ ನಡತೆ ಒಂದು ಗೌರವದಿಂದ ನಡ್ಕೋಬೇಕು ಹ್ಮ್ ಮತ್ತೆ ಅಹ್ ಅರ್ಜುನನ ದುರ್ಯೋಧನನ ಉದ್ದೇಶ ಏನು ಅಂದ್ರೆ ದೃಪ ದ್ರೋಣಾಚಾರ್ಯ ಯುದ್ಧದಲ್ಲಿ ಅಹ್ ಅವನು ಗೊತ್ತಿತ್ತು ದ್ರೋಣಾಚಾರ್ಯರು ಎಷ್ಟು ಪ್ರಬಲರು ಎಷ್ಟು ಮಹಾ ಯೋಧರು ಅಂದ್ರೆ ಅವ್ರು ಚೆನ್ನಾಗಿ ಯುದ್ಧ ಮಾಡಿದ್ರೆ ಪಾಂಡವರೆಲ್ಲ ಸತ್ ಹೋಗ್ಬಿಡ್ತಾರೆ ಅಂತ ಗೊತ್ತಿತ್ತು ಅದಕ್ಕೆ ಈ ರೀತಿ ಚುಚ್ಚುಬಿಟ್ಟು ಅವನು ಅವ್ರ ಕೋಪ ಬರ್ಸೋಣ ಅಂತ ಸ್ವಲ್ಪ ಕೋಪ ಬರ್ಸಿ ಅವ್ರು ಚೆನ್ನಾಗಿ ಯುದ್ಧ ಮಾಡ್ಲಿ ಹ ಅವ್ರಿಗೆ ಯಾವ ಒಂದು ಅನುಕಂಪ ಇಲ್ಲದೆ ಭಗವಂತನ್ ಪಾಂಡವರ ಮೇಲೆ ಯುದ್ಧ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಮಾತನ್ನ ಆಡ್ತಾ ಇದ್ದಾನೆ ದುರ್ಯೋಧನ ಇದು ಕೂಡ ಅವನ ಭಯದ ಒಂದು ಆ ವ್ಯಕ್ತಿ ವ್ಯಕ್ತ ಮಾಡ್ತಾ ಇದ್ದಾನೆ ಆ ಭಯ ಬಂದಾಗ ಅದೇ ಹೇಳ್ದಲ್ಲ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಡ್ಕೋಬಾರ್ದು ಎಲ್ಲವನ್ನು ನಾವು ಬಿಡ್ತೀವಿ ಸೊ ಅವನು ತನ್ನ ಗುರುಗಳನ್ನೇ ಟೀಕಿಸ್ತಾ ಇದ್ದಾನೆ ಹ್ಮ್ ಶ್ಲೋಕ ನಾಲ್ಕು ಅತ್ರಶೂರ ಮಹೇಶ್ವಾಸ ಭೀಮಾ ಜುನ ಯುಯುಧಾನೋ ವಿರಾಟಶ್ಚ ಧ್ರುಪದಶ್ಚ ಮಹಾರಥಃಃ ಇಲ್ಲಿ ಯಾರ್ಯಾರು ಮಹಾರಥಿಗಳಿದ್ದಾರೆ ಯುಯುಧಾನ ವಿರಾಟ ಧ್ರುಪದ ಇವರೆಲ್ಲರ ಭೀಮಾ ಅರ್ಜುನರ ಜೊತೆ ಇವರೆಲ್ಲರೂ ಇದ್ದಾರೆ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ ಆ ದ್ರೋಣಾಚಾರ್ಯರಿಗೆ ಅಂದ್ರೆ ಯಾವ ಸ್ಥಿತಿ ಏನಿದೆ ಆ ಕಡೆ ಪಾಂಡವರ ಕಡೆ ಯಾವ್ಯಾವ ಯೋಧರು ಇದ್ದಾರೆ ಧೃಷ್ಟಕೇತುಶ್ಚೇ ಕಿತಾನ ಕಾಶಿ ರಾಜಶ್ಚ ವೀರ್ಯವಾನ್ ಪುರ್ಜಿತ್ ಕುಂತಿ ಭೋಜಶ್ಚ ಶೈಭ್ಯಶ್ಚ ನರ ಪುಂಗವಹ ಇನ್ನು ಮಹಾ ವಿಶು ವೀರಶೂರರಿದ್ದಾರೆ ದೃಷ್ಟಕೇತು ಚೇಕಿತಾನ ಕಾಶಿ ರಾಜ ಪುರುಜಿತ್ ಕುಂತಿ ಭೋಜ ಶೈಬ್ಯ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮ ಔಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಶ್ಚ ಏವ ಮಹಾರಥಃಃ ಇನ್ನು ಮಹಾರಥಿಕರಾಗಿರುವಂತಹ ಯುಧಾಮನ್ಯು ಉತ್ತಮ ಔಜ ಸುಭದ್ರೆಯ ಮಗ ಅಭಿಮನ್ಯು ದ್ರೌಪದಿಯ ಪುತ್ರರು ಇವರೆಲ್ಲರೂ ಇದ್ರು ಇವಾಗ ಇದು ಪಾಂಡವರ ಪಾಂಡು ಪಾಂಡವರ ಕಡೆ ಇದ್ದಿದ್ದ ಇದ್ದ ಮಹಾ ಯೋಧರು ಈಗ ದುರ್ಯೋಧನ ಹೇಳ್ತಾನೆ ಅಸ್ಮಾಕಂತು ವಿಶಿಷ್ಟಾಯೇ ಏ ತಾನ್ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಗಾತಾಮ್ ತಾನ್ ಪ್ರವೀಮಿತೆ ಏಳನೇ ಶ್ಲೋಕ ದುರ್ಯೋಧನ ಇಲ್ಲಿ ಹೇಳ್ತಾ ಇದಾನೆ ನನ್ನ ಕಡೇನೂ ಇದ್ದಾರೆ ನನ್ನ ಕಡೇನು ನನ್ನ ಕಡೆಯಲ್ಲೂ ಚೆನ್ನಾಗಿ ಯುದ್ಧ ಮಾಡುವಂತ ಇದ್ದಾರೆ ಅವರ ಹೆಸರುಗಳನ್ನ ಹೇಳ್ತೀನಿ ಬರೀ ನಾನ್ ಸುಮ್ಮನೆ ಪಾಂಡವರ ಬಗ್ಗೆ ಮಾತ್ರ ಹೊಗಳ್ತಾ ಇಲ್ಲ ನನ್ನ ಕ ನನ್ ನಮ್ಮ ತುಂಬಾ ಅಹ್ ಒಳ್ಳೆಯ ಯೋಧರಿದ್ದಾರೆ ಯಾರವರು ಎಂಟನೇ ಶ್ಲೋಕದಲ್ಲಿ ಹೇಳ್ತಾನೆ ಭವಾನ್ ಭೀಶ್ಚು ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವಥಾಮ ವಿ ಕರ್ಣಶ್ಚ ಸೌಮ ದತ್ತಿಸ್ತಥ್ ಬಚ ಅವರ ಹೆಸರು ತಾವು ಮೊದಲು ನಿಮ್ಮಿಂದ ದ್ರೋಣಾಚಾರ್ಯರೇ ನೀವು ಮೊದ್ಲು ಅವಮರ್ಯಾದೆ ಮಾಡಿದೆ ಆದ್ರೂ ಕೂಡ ನೀವು ಮುಖ್ಯ ನನಗೆ ಬೇಕಾಗಿದ್ದೀರಾ ಇದಕ್ಕೆ ರಾಜತಾಂತ್ರಿಕ ಡಿಪ್ಲೊಮೆಸಿ ಅಂತಾರೆ ಒಂದ್ ಕಡೆ ಈ ಕಡೆ ಚುಚ್ಚೋದು ಆಮೇಲೆ ಇನ್ನೊಂದ್ ಕಡೆ ನಗ್ಸೋದು ಹ ಸೊ ನೀವು ಮೊದ್ಲು ಅವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದೀನಿ ನೀವು ಆಮೇಲೆ ಭೀಷ್ಮ ಕರ್ಣ ಕೃಪಾ ಅಶ್ವತ್ಥಾಮ ವಿಕರ್ಣ ಆ ಭೂರೀಶ್ರವ ಇವರೆಲ್ಲರೂ ನೀವೆಲ್ಲ ಸದಾ ಯುದ್ಧದಲ್ಲಿ ಜಯಶಾಲಿಗಳಾಗುವಂತವ್ರು ನೀವು ಯುದ್ಧದಲ್ಲಿ ಸೋತೆ ಇಲ್ಲ ಅಂದ್ರೆ ನೀವಷ್ಟು ಮಹಾ ಯೋಧರು ಅಂತ ಹೇಳ್ತಾ ಇದ್ದಾನೆ ಆಮೇಲೆ ಒಂಬತ್ತನೇ ಶ್ಲೋಕ ಅನ್ಯೇ ಚೂರ ಮದರ್ತೆ ತಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹಣಾ ಸರ್ವೇ ಯುದ್ಧ ವಿಶಾರದಾ ಇಲ್ಲಿ ಈ ಯುದ್ಧದ ಮುನ್ಸೂಚನೆ ಅಂದ್ರೆ ಈ ಯುದ್ಧದ ಪರಿಣಾಮ ಏನು ಅನ್ನೋದ ಒಂದು ಭವಿಷ್ಯವಾಣಿ ನುಡಿತಾ ಇದಾರೆ ಆ ದುರ್ಯೋಧನನ ಬಾಯಿಂದಾನೇ ಬರ್ತಾ ಇದೆ ಏನ್ ಹೇಳ್ತಾ ಇದೇ ಅನ್ಯೇಚ ಭಾವ ಶೂರ ಇನ್ನು ಹಲವಾರು ಶೂರರಿದ್ದಾರೆ ಆ ಮದರ್ತೆ ತ್ಯಕ್ತ ಜೀವಿತಾ ಮದರ್ತೆ ಅಂದ್ರೆ ನನಗೋಸ್ಕರ ತಕ್ತ ಜೀವಿತಾ ಅಂದ್ರೆ ಪ್ರಾಣವನ್ನ ತ್ಯಜಿಸಕ್ಕೆ ಸಿದ್ಧರಾಗಿದ್ದಾರೆ ಅಂದ್ರೆ ದುರ್ಯೋಧನನ ಬಾಯಿನಲ್ಲಿ ಜಯ ಅಂತ ಬರ್ಲಿಲ್ಲ ಪ್ರಾಣವನ್ನ ಕಳ್ಕೋತೀವಿ ಅಂತ ಬರ್ತಾ ಇದೆ ಅಂದ್ರೆ ಇದು ಮುನ್ಸೂಚನೆ ಹೋಗ್ತಾ ಕೌರವರು ಸೋಲ್ತಾರೆ ಅನ್ನೋ ಒಂದು ಮುನ್ಸೂಚನೆ ನಾನಾ ಶಸ್ತ್ರ ಪ್ರಹರಣ ಯುದ್ಧ ವಿಶಾರದ ಎಲ್ಲ ತುಂಬಾ ಬೇರೆ ಬೇರೆ ಎಲ್ಲಾ ತರಹದ ಶಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ ಮತ್ತೆ ಎಲ್ಲ ಯುದ್ಧರಲ್ಲಿ ವಿಶಾರದರು ಹ ತುಂಬಾ ಪರಿಣಿತರು ಎಲ್ಲಾರು ನಮ್ ಕಡೆ ಇದ್ದಾರೆ ಆಮೇಲೆ ಹತ್ತನೇ ಶ್ಲೋಕದಲ್ಲಿ ಹೇಳ್ತಾನೆ ಅಪರ್ಯಾಪ್ತಂ ತದ ಅಸ್ಮಾಕಂ ಬಲಂ ಭೀಷ್ಮಾ ವಿರಕ್ಷಿತಂ ಪರ್ಯಾಪ್ತಂ ಇದು ಬಲಂ ಬಲಂ ವಿರಕ್ಷಿತಂ ಆಮೇಲೆ ಹ ಸರಿ ಇವರೆಲ್ಲ ಯೋಧರಿದ್ದಾರೆ ಆದ್ರೆ ನನ್ನ ಸೈನ್ಯ ಭೀಷ್ಮರಿಂದ ನನ್ನ ಪಿತಾಮಹರಾದ ಭೀಷ್ಮರ ಒಂದು ಸಂರಕ್ಷಣೆಯಲ್ಲಿದೆ ಆದ್ರಿಂದ ಅದರ ಶಕ್ತಿಯನ್ನ ಅಳೆಯದಕ್ಕೆ ಆಗೋದಿಲ್ಲ ನಾವು ಅಷ್ಟು ಮಹಾಶಕ್ತಿ ಇದೆ ನಮ್ಮ ಹತ್ರ ತುಂಬಾ ಅವರು ಆದ್ರೆ ಆ ಪಾಂಡವರ ಕಡೆ ಯಾರು ಅವರ ಭೀಮ ಅವ್ರ ಕಡೆ ಸೇನಾಪತಿ ಆದ್ರಿಂದ ಆ ಭೀಮನ ಶಕ್ತಿ ಅಷ್ಟೊಂದಿಲ್ಲ ಭೀಷ್ಮರ ಮುಂದೆ ಭೀಮ ಏನೂ ಇಲ್ಲ ತೃಣಕ್ಕೆ ಸಮಾನ ಆದ್ರಿಂದ ಈ ಪಾಂಡವರ ಸೈನ್ಯವನ್ನ ನಾವು ಸುಲಭವಾಗಿ ಸೋಲಿಸ್ಬಿಡ್ತೀವಿ ಅಂತ ಒಂದು ಆ ಮನಸ್ಸಿನಲ್ಲಿ ಅವ್ನಿಗೆ ಇದು ಆಸೆ ಮುಂಚೆ ಆದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳ್ಬಿಟ್ಟ ಎಲ್ಲ ತೆಕ್ತ ಜೀವಿತ ಸಾಯ್ತಾರೆ ಓ ಇಲ್ಲ ಇಲ್ಲ ಸಾಯೋದ್ ಬೇಡ ನಾನ್ ಗೆಲ್ಬೇಕು ಭೀಷ್ಮ ಇದ್ದಾರೆ ಭೀಷ್ಮರ ನೇತೃತ್ವದಲ್ಲಿ ನಾವು ಎಲ್ ಗೆಲ್ತೀವಿ ಸರಿ ಹಿಂಗ್ ಹೇಳ್ಬಿಟ್ಟ ಭೀಷ್ಮ ಭೀಷ್ಮರನ್ನ ಹೊಗಳದ ಮೊದ್ಲು ಈಗ ನೋಡಿ ಅವ್ನ ರಾಜತಾಂತ್ರಿಕ ಹೆಂಗೆ ಅಂದ್ರೆ ರಾಜತಂತ್ರ ಮೊದ್ಲು ದ್ರೋಣಾಚಾರ್ಯರಿಗೆ ಟೀಕೆ ಮಾಡ್ದ ಆ ಸ್ವಲ್ಪ ಎಚ್ಚರಿಕೆಯಿಂದ ಯುದ್ಧ ಮಾಡಿ ಅಂತ ಆಮೇಲೆ ಓ ನೀವು ನೀವು ಇದ್ದೀರಾ ಭೀಷ್ಮರು ಇದ್ದಾರೆ ಆದ್ರೆ ಭೀಷ್ಮರಿಂದಾನೇ ನಾವು ಗೆಲ್ಲೋದು ಓಕೆ ಇವಾಗ ಭೀಷ್ಮರನ್ನ ದ್ರೋಣರನ್ನ ಹೊಗಳಾಯ್ತು ಬೈದಾಯ್ತು ಎಲ್ಲಾ ಆಯ್ತು ಇವಾಗ ಬೇರೆವರೆಲ್ಲ ಇದಾರೆ ಅಲ್ಲಿ ಬೇರೆ ಯೋಧರು ಅವ್ರ ಬಗ್ಗೆ ಏನ್ ಹೇಳೋದು ಸೊ ಅದಕ್ಕೆ ಹನ್ನೊಂದೇ ಶ್ಲೋಕದಲ್ಲೂ ಅವ್ರು ಬೇಜಾರ್ ಮಾಡ್ಕೊಂಡ್ಬಿಡ್ಬಾರ್ದು ಅಂತ ಅವ್ರನ್ನು ಸೇರ್ಸ ಹೇಳ್ತಾ ಇದ್ದಾನೆ ಐನೇಚು ಹೆಚ್ಚು ಸರ್ವೇಶು ಯಥಾ ಭಾಗಮ ಅವಸ್ಥಿತಾ ಭೀಷ್ಮ್ ಯವಾ ಭವಂತ ಸರ್ವ ಏವಹಿ ಆ ಹೌದು ಭೀಷ್ಮರಿದ್ದಾರೆ ಆದ್ರೆ ಇದೆಲ್ಲ ಬೇರೆ ಯೋಧರನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾನೆ ಆದ್ರೆ ನೀವೆಲ್ಲ ಭೀಷ್ಮರು ಇವಾಗ ವೃದ್ಧರಾಗೋಗಿದ್ದಾರೆ ಭೀಷ್ಮರು ಗಮನ ಒಂದ್ ಕಡೆ ಅವ್ರ ಯುದ್ಧದಲ್ಲಿ ತೊಡಗಿದ್ರೆ ಇನ್ನೊಂದ್ ಕಡೆಯಿಂದ ಅಹ್ ವೈರಿಗಳು ಬಂದು ಅವ್ರ ಮೇಲೆ ಆಕ್ರಮಣ ಮಾಡ್ಬಿಡ್ಬೋದು ನೀವೆಲ್ಲ ನಿಮ್ಮ ನಿಮ್ಮ ಸೇನಾ ವ್ಯೂಹದ ಪ್ರವೇಶ ಸ್ಥಾನದಲ್ಲಿ ಇವಾಗ ನಾವು ಚಕ್ರವ್ಯೂಹ ಅಂತ ಮಾಡಿದ್ರಲ್ಲ ಆ ರೀತಿ ಯುದ್ಧದಲ್ಲಿ ಹಲವಾರು ಸೇನಾ ವ್ಯೂಹಗಳು ಒಂದು ರಚನೆಗಳಿರುತ್ತವೆ ಆ ರಚನೆಗಳಲ್ಲಿ ಪ್ರವೇಶದ ದ್ವಾರ ಹೊರಗಡೆ ಬರೋ ದ್ವಾರ ಇವೆಲ್ಲಾ ಇರುತ್ತೆ ಇದೆಲ್ಲ ಹೇಗೆ ಯುದ್ಧ ಮಾಡ್ಬೇಕು ಅದು ಕಲೆ ಅದು ಹ್ಮ್ ಸೊ ಹೇಳ್ತಾ ಇದ್ದಾನೆ ನೀವೆಲ್ಲರೂ ನಿಮ್ ನಿಮ್ ಜಾಗದಲ್ಲಿ ಇರಿ ನಿಮ್ ನಿಮ್ ಜಾಗದಲ್ಲಿ ಇದ್ಕೊಂಡು ನೀವು ದ್ರೋ ಭೀಷ್ಮರಿಗೆ ರಕ್ಷಣೆ ಕೊಡಿ ಅಂದ್ರೆ ಏನ್ ಹೇಳ್ತಾ ಇದ್ದಾನೆ ಭೀಷ್ಮರು ಮುಖ್ಯ ಆದ್ರೆ ನೀವು ಕೂಡ ಮುಖ್ಯ ಅಂದ್ರೆ ನೀವು ಬೇಜಾರು ಮಾಡ್ಕೋಬೇಡಿ ನಾನು ಬರೀ ಭೀಷ್ಮನ್ ಕೊಡ್ತಾ ಇದ್ದೀನಿ ಹಾ ಇದು ಪೊಲಿಟಿಷಿಯನ್ ಪೊಲಿಟಿಷಿಯನ್ಸ್ ಹಿಂಗೆ ಅಲ್ವಾ ಇವ್ರಿಗೂ ಹೋಗ್ತಾರೆ ಅವ್ರಿಗೂ ಹೋಗ್ತಾರೆ ಮತ್ತೆ ಎಲ್ಲ ಯಾಕಂದ್ರೆ ಯಾರು ಬಿಟ್ಟು ಹೋಗ್ಬಾರ್ದು ಸೊ ಬ ದುರ್ಯೋಧನ ಮಹಾ ಪೊಲಿಟಿಷಿಯನ್ ಅವನಿಗೆ ಬೇಕ ಸ್ವಾರ್ಥಿ ದುಷ್ಟ ಸ್ವಾರ್ಥಿ ಅವನಿಗೆ ಏನ್ ಬೇಕೋ ಅದನ್ನ ನಡ್ಸ್ಕೊಳೋದಕ್ಕೆ ತನ್ನ ಮಾತುಗಳನ್ನ ಹಿಂಗೆ ಹಂಗೆ ತಿರುಗಿಸ್ತಾ ಇದ್ದಾನೆ ಹ್ಮ್ ಸೊ ಆಯ್ತು ಇದೆಲ್ಲ ಆಯ್ತು ಮಾತಾಡ ಆಯ್ತು ಭೀಷ್ಮರಿಗೆ ಗೊತ್ತಾಗತ್ತೆ ಓ ಈ ನನ್ ಮೊಮ್ಮಗಂಗೆ ಸಖತ್ ಭಯ ಆಗ್ಬಿಟ್ಟಿದೆ ಆ ಏನು ಅಹ್ ಇದಿಲ್ದೆ ಲಾಜಿಕ್ ಇಲ್ದೆ ಮಾತಾಡ್ತಾ ಇದ್ದೇನೆ ಒಂದ್ಸತಿ ಹಿಂಗಂತಾನೆ ಒಂದ್ಸತಿ ಹಂಗಂತಾನೆ ದ್ರೋಣಾಚಾರ್ಯ ಭೀಷ್ಮರಿಗೆ ಗೊತ್ತಾಗ್ಬಿಡುತ್ತೆ ಸೊ ಹನ್ನೆರಡನೇ ಶ್ಲೋಕದಲ್ಲಿ ಭೀಷ್ಮ ಏನ್ ಮಾಡ್ತಾರೆ ತಸ್ಯ ಸಂಜಯನ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ಯೋಚೈ ಶಂಕಂ ದದ್ಮ್ ಪ್ರತಾಪವ ಭೀಷ್ಮರಿಗೆ ಗೊತ್ತಾಗತ್ತೆ ಭೀಷ್ಮ ಏನ್ ಮಾಡ್ತಾರೆ ತಮ್ಮ ಶಂಖವನ್ನ ಊದ್ತಾರೆ ಶಂಕದ ಸಂಕೇತ ಏನು ಅಂದ್ರೆ ಹಿಂದಿನ ಕಾಲದಲ್ಲಿ ಯುದ್ಧ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಶಂಕ ಊದದು ಒಂದು ಬೆಲ್ಲೊಡ್ದಂಗೆ ಸ್ಕೂಲ್ ಶುರು ಆಯ್ತು ಅಂತ ಸುಮ್ನೆ ಈಗಿನ ಕಾಲದಲ್ಲಿ ಹೆಂಗ್ ಯುದ್ಧ ಮಾಡ್ತಾರೆ ಎಲ್ಲೋ ಕೂತಿರ್ತಾರೆ ಯಾವ್ದೋ ಬಟನ್ ಓದ್ತಾರೆ ಒಂದ್ ಮಿಸೈಲ್ ಹೋಗಿ ಹೊಡಿಯತ್ತೆ ಆತರ ಅಲ್ಲ ಹಿಂದಿನ ಕಾಲದಲ್ಲಿ ಇವೆಲ್ಲ ಆ ಒಂದು ರೀತಿ ನೀತಿಗಳಿದ್ವು ಎಲ್ಲಾ ಯುದ್ಧ ಮಾಡೋದಕ್ಕೂ ಕೂಡ ಹ್ಮ್ ಸೊ ಊದ್ತಾ ಇದಾರೆ ತಮ್ಮ ಶಂಕವನ್ನ ಊದ್ತಾ ಇದ್ದಾರೆ ಅಂದ್ರೆ ಯುದ್ಧದ ಒಂದು ಘೋಷಣೆ ಮಾಡ್ತಾ ಇದ್ದಾರೆ ಆ ಯುದ್ಧದ ಘೋಷಣೆ ಜೊತೆಗೆ ಆ ಸಿಂಹನಾದಂ ಅಂತ ಹೇಳ್ತಾರೆ ಶಂಕಂ ಆ ಸಿಂಹನಾದಂ ಅಂದ್ರೆ ಸಿಂಹದಂತಹ ಗರ್ಜನೆ ಅಂದ್ರೆ ಅಷ್ಟು ಯೋಚನೆ ಮಾಡ್ಬೇಡ ದುರ್ಯೋಧನ ನಾವು ಖಂಡಿತವಾಗ್ಲೂ ಗೆಲ್ತೀವಿ ಅಂದ್ರೆ ಭೀಷ್ಮರ ಉದ್ದೇಶ ಏನು ಇಲ್ಲಿ ದುರ್ಯೋ ದುರ್ಯೋಧನ ಭಯ ಪಟ್ಕೊಂಡಿದ್ದಾನೆ ಅವನ ಭಯವನ್ನು ಹೋಗ್ಲಾಡಿಸ್ತೀನಿ ನನ್ನ ಶಂಕನಾದದಿಂದ ಆ ಆದ್ರೆ ಇದ್ರಲ್ಲಿ ಆಚಾರ್ಯರು ನಮ್ಗೆ ಇನ್ನೊಂದು ಒಳ ಅರ್ಥನು ಕೊಡ್ತಾರೆ ಶಂಕ ಯಾರ ಕೈನಲ್ಲಿ ಇರುತ್ತೆ ವಿಷ್ಣುವಿನ ಕೈನಲ್ಲಿ ನಾಲ್ಕು ಏನು ಶಂಖ ಚಕ್ರ ಗದಾ ಪದ್ಮ ಈ ಶಂಖ ಮತ್ತೆ ಪದ್ಮ ಯಾರಿಗೋಸ್ಕರ ಇರೋದು ಭಕ್ತರಿಗೋಸ್ಕರ ಶಂಖ ಮತ್ತೆ ಪದ್ಮ ಗದಾ ಮತ್ತೆ ಚಕ್ರ ಕೇಡಿಗಳಿಗೆ ಹಸುರರಿಗೆ ಆ ಸೊ ಆದ್ರಿಂದ ಭೀಷ್ಮರು ಇನ್ನೊಂದ್ ತರ ಹೇಳ್ತಾ ಇದಾರೆ ಈ ಶಂಕದ ನಾದದಿಂದ ನಾನು ಮುನ್ಸೂಚನೆ ನೀಡ್ತಾ ಇದ್ದೀನಿ ಭಕ್ತರಾದವರು ಭಗವಂತನ ಭಕ್ತರಾದವರು ಈ ಒಂದು ಯುದ್ಧದಲ್ಲಿ ಜಯಶಾಲಿಗಳಾಗ್ತಾರೆ ಯಾರು ಭಗವಂತನ ಭಕ್ತರಲ್ಲವೋ ಅವರು ಅವರ ಸರ್ವನಾಶವಾಗತ್ತೆ ಅಂತ ಹೀಗೆ ನಾವು ಎಲ್ಲವನ್ನು ನಾವು ಆಚಾರ್ಯರ ಮೂಲಕ ತಿಳ್ಕೊಬೇಕು ಆಚಾರ್ಯರು ನಮ್ಗೆ ಇರುವಂತಹ ಒಳ ಒಂದು ವಿಷಯಗಳನ್ನ ನಮ್ಗೆ ತಿಳಿಸ್ತಾರೆ ಸೊ ಇದಾಯ್ತು ಊದಾಯ್ತು ಅವಾಗ ಏನಾಗುತ್ತೆ ಯುದ್ಧದ ಒಂದು ಪ್ರಾರಂಭ ಇವಾಗ ನೀವು ಎಲ್ಲಾ ಇಮ್ಯಾಜಿನ್ ಮಾಡ್ಕೋಬಹುದು ಟಿವಿ ಹಾಕೊಂಡಿದೀರಾ ಅಂತ ಇಟ್ಕೊಳ್ಳಿ ಮಹಾಭಾರತ ಯುದ್ಧ ಈ ಕಡೆ ಭೀಷ್ಮರು ಊದಿದ್ದಾರೆ ಶಂಕ ಈಗ ಇನ್ನೊಂದ್ ಕಡೆಯಿಂದ ಇವಾಗ ಹನ್ನೊಂದು ಹದಿಮೂರನೇ ಶ್ಲೋಕ ತಥಾ ಶಂಕಾಶ್ಚ ಬೇರಿಯಶ್ಚ ಪಾಣವಾನಕ ಗೋಮುಖ ಸಹಸೈವಾಬ್ಯ ಅನ್ಯಂತ ಸಶಬ್ದಸ್ತು ಮಲೋಭವತ್ ಆಗ ಎಲ್ಲ ಅಹ್ ಡೋಲು ನಗಾರಿಗಳು ಆ ಏನು ಕಾಳೆಗಳು ಎಲ್ಲವೂ ಜೋರಾಗಿ ಎಲ್ಲರೂ ಯುದ್ಧದಲ್ಲಿ ಎಲ್ಲ ಇಟ್ಕೊಂಡಿರ್ತಾರಲ್ಲ ಸಾಮಗ್ರಿಗಳು ಆ ನಾವು ಮಾರ್ಚ್ ಫಾಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವಲ್ಲ ಆತರ ಅವರು ಕೂಡ ಎಲ್ಲಾ ಆತರ ಎಲ್ಲ ಇಟ್ಕೊಂಡಿರ್ತಾರೆ ಸೊ ಎಲ್ಲರೂ ಊದಕ್ ಶುರು ಮಾಡಿದ್ರು ಅವ್ರ ಅವ್ರ ಇದನ್ನ ಆ ಏನೇನ್ ಇಟ್ಕೊಂಡಿದ್ರು ಅವರು ಮತ್ತೆ ದೋ ತುಮುಲೋ ಭವತ್ ಅಂದ್ರೆ ಎಷ್ಟು ಗೊಂದಲದ ಒಂದು ಶಬ್ದವನ್ನ ಸೃಷ್ಟಿ ಮಾಡ್ತು ಅಂದ್ರೆ ಅಷ್ಟು ಜೋರಾದ ಶಬ್ದವನ್ನ ಸೃಷ್ಟಿ ಮಾಡ್ತು ಅವಾಗ ಏನಾಯ್ತು ತಥಾಶ್ವೇತೇರ್ ಹಯೇರ್ ಯುಕ್ತೆ ಮಹತಿ ಸಂಧನೇ ಸ್ಥಿತೋ ಮಾಧವ ಪಾಂಡವಾಶ್ಚೈವ ದಿವ್ಯೌ ಶಂಕೌ ಪ್ರದತ್ಮತು ಆಗೇನಾಗತ್ತೆ ಇನ್ನೊಂದು ಪಕ್ಷದಲ್ಲಿ ಇದ್ದ ಭಗವಾನ್ ಕೃಷ್ಣ ಮತ್ತೆ ಅರ್ಜುನರು ತಮ್ಮ ಅದ್ಭುತವಾದ ರಥದ ಮೇಲೆ ಎಂತಹ ರಥ ಆ ಶ್ವೇತ ಕುದುರೆಗಳು ಎಳೆಯುತ್ತಾ ಇದ್ದಂತಹ ರಥದ ಮೇಲೆ ಕೂತಿದ್ದ ಭೀ ಕೃಷ್ಣ ಮತ್ತೆ ಅರ್ಜುನರು ತಮ್ಮ ಅಲೌಕಿಕ ಶಂಕಗಳನ್ನು ಊದಿದ್ರು ಇಲ್ಲಿ ನೋಡಿ ಅವರ ಶಂಕಗಳನ್ನು ಅಲೌಕಿಕ ಅಂತ ಹೇಳ್ತಾ ಇದ್ದಾರೆ ಅರೆ ಭೀಷ್ಮ ಊದ್ದಾಗ ಅಲೌಕಿಕ ಅಂತ ಏನು ವರ್ಣನೆ ಇಲ್ಲ ಹ್ಮ್ ಸೊ ಇದರಲ್ಲಿ ಭಾವಾರ್ಥದಲ್ಲಿ ಪ್ರವಪಾದ್ರು ಬರೀತಾರೆ ಕೃಷ್ಣ ಅರ್ಜುನನ ಪಕ್ಷದಲ್ಲಿ ಅರ್ಜುನನ ರಥದ ಮೇಲಿದ್ದ ಸಂಕೇತ ಏನು ಜಯಸ್ತು ಪಾಂಡು ಪುತ್ರಾ ನಾಂ ಪಕ್ಷೇ ಜನಾರ್ದನ ಅಂದ್ರೆ ಏನರ್ಥ ಯಾರು ಪಾಂಡು ಪಾಂಡವರಂತಹ ವ್ಯಕ್ತಿಗಳ ಜೊತೆ ಭಗವಂತ ಇರ್ತಾನೆ ಅವನು ಯಾರ ಕಡೆ ಭಗವಂತ ಇರ್ತಾನೋ ಅವರು ಜಯಸ್ತು ಅವರು ಖಂಡಿತವಾಗ್ಲು ಜಯಸಾ ದೇಶಾಲಿಗಳಾಗ್ತಾರೆ ಆ ಅಹ್ ಕೊನೆಯಲ್ಲೂ ಹೇಳ್ತಾನೆ ಎತ್ರ ಯೋಗ ಸಂಜಯ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥಿವ ಧನುರ್ಧರಹ ತತ್ರ ಸಿಜಯೋಭೂತಿ ಧ್ರುವ ನೀತಿರ್ಮ ತಿರ್ಮಮ್ಮ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಆ ಪಕ್ಷ ಖಂಡಿತವಾಗ್ಲು ಜಯಶಾಲಿ ಆಗೋದು ಖಂಡಿತ ಅದರಿಂದ ನಾವು ತಿಳ್ಕೊಬೇಕು ನಮ್ಮ ಪಕ್ಷದಲ್ಲಿ ಕೃಷ್ಣ ಬರ್ಬೇಕು ನಮ್ಮ ನಮ್ಮ ಪಕ್ಷದಲ್ಲಿ ಕೃಷ್ಣ ಬಂದಾಗ ಆಗ ನಮ್ಮ ಜೀವನ ಶಾಶ್ವ ಇದು ಒಂದ್ ನಮ್ಮ ಸಾಕ್ಷಾತ್ಕಾರ ಒಂದು ನಮ್ಮ ಜೀವನದಲ್ಲಿ ನಾವು ಜಯವನ್ನ ಸಾಧಿಸ್ತೀವಿ ಆದ್ರೆ ನಾವು ಕೃಷ್ಣನ ಎದುರ ಪಕ್ಷದಲ್ಲಿದ್ರೆ ಕಷ್ಟ ಅದರಿಂದ ದಯವಿಟ್ಟು ಪಾಂಡ ದುರ್ಯೋಧನ ಪಕ್ಷಕ್ಕೆ ಹೋಗ್ಬೇಡಿ ನಾವ್ ಯಾರು ಇಲ್ಲಿ ಇದೀ ಭಗವಂತನ ಕತೆ ಕೇಳ್ತಾ ಇರೋದ್ರಿಂದ ನಾವ್ ಯಾರು ಪಾ ದುರ್ಯೋಧನ ಅಲ್ಲ ಹ ಆದ್ರೆ ಯಾವತ್ತೂ ಕೂಡ ಯಾವ ಸನ್ನಿವೇಶದಲ್ಲೂ ಕೂಡ ನಾವು ದುರ್ಯೋಧನನ ಪಕ್ಷಕ್ಕೆ ಸೇರಬಾರ್ದು ಪಾಂಡುವಿನ ಪಕ್ಷಕ್ಕೆ ಸೇರ್ಬೇಕು ಪಾಂಡುವಿನ ಪಕ್ಷಕ್ಕೆ ಸೇರಿದ್ರೆ ಕೃಷ್ಣ ನಮ್ಮ ಜೊತೆ ಇರ್ತಾನೆ ಆಗ ನಮ್ಮ ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಖಂಡಿತವಾಗ್ಲು ಕಾಣ್ತೀವಿ ಈ ಯಶಸ್ಸು ಏನು ಭೌತಿಕ ಯಶಸ್ಸಲ್ಲ ಅದನ್ನ ನಾನು ಆಮೇಲೆ ಮಾತಾಡ್ತೀನಿ ಯಾಕಂದ್ರೆ ಇಲ್ಲಾಂದ್ರೆ ನೆಕ್ಸ್ಟ್ ವೀಕ್ ಇಂದ ಯಾರು ಬರೋದಿಲ್ಲ ಹ ಸೊ ಅದರಿಂದ ಈ ಯಶಸ್ಸು ನಮಗೆ ಜೀವನದಲ್ಲಿ ನಾವು ಯಶಸ್ಸು ಸಫಲತೆ ಅನ್ನೋದನ್ನ ಕಾಣಬೇಕು ಅಂದ್ರೆ ನಾವು ಕೃಷ್ಣ ನಮ್ಮ ಪಕ್ಷದಲ್ಲಿ ಇರ್ಬೇಕು ಹ್ಮ್ ಅದು ಈ ಮಹತ್ವ ಇಲ್ಲಿ ಅಲೌಕಿಕ ಶಂಕನಾದ ಶಂಕನಾದವಾಗತ್ತೆ ಹ ಬಿ ಕೃಷ್ಣ ಮತ್ತೆ ಅರ್ಜುನ ಒಂದೇ ರಥದ ಮೇಲಿದ್ದಾರೆ ಎಂತಹ ಅದ್ಭುತವಾದ ದೃಶ್ಯ ಹದ್ನೈದನೇ ಶ್ಲೋಕ ಪಾಂಚಜನ್ಯಂ ಋಷಿಕೇಶು ದೇವದತ್ತಂ ಧನಂಜಯ ಪೌಂಡ್ರಂ ದಮ ಮಹಾಶಂಕಂ ಮಹಾಶಂಖಂ ಭೀಮಕರ್ಮ ಬೃಕೋಧರಹ ಇವಾಗ ಬೇರೆಯವರೆಲ್ಲ ಪಾಂಡವರು ಅವರು ಕೂಡ ಶಂಕನಾದವನ್ನು ಮಾಡ್ತಾರೆ ಆ ಕೃಷ್ಣನ ಶಂಕವನ್ನ ಪಾಂಚಜನ್ಯ ಇದರ ಒಂದು ಕತೆ ಇದೆ ಆಮೇಲೆ ಹೇಳ್ತೀನಿ ಅರ್ಜುನನ ದೇವದತ್ತ ಆ ಪಾಂಚಜನ್ಯ ಅಂದ್ರೆ ಒಬ್ಬ ಹಸುರ ಇರ್ತಾನೆ ಅವನ ತಲೆಯ ಮೇಲೆ ಈ ಶಂಕ ಇರುತ್ತೆ ಪಾಂಚಜನ್ಯ ಹ ಅದೇ ರೀತಿ ಅರ್ಜುನ ದೇವದತ್ತ ದೇವದತ್ತ ಅಂದ್ರೆ ದೇವತೆಗಳು ಕೊಟ್ಟಿರುವಂತಹ ದೇವದತ್ತ ದೇವತೆಗಳು ಕೊಟ್ಟಿರುವಂತಹ ಶಂಕ ಅದಕ್ಕೆ ದೇವದತ್ತ ಆ ಭೀಮ ಹ ಭೀಮಕರ್ಮ ಅಂತೀವಲ್ಲ ಕನ್ನಡದಲ್ಲಿ ಭೀಮ ಕರ್ಮ ಭೀಮಕರ್ಮ ಅಂದ್ರೆ ಅವನು ಅಂತ ಎಂತ ಕಷ್ಟಕರವಾದ ಕೆಲಸಗಳನ್ನೆಲ್ಲ ಅದ ಭೀ ಭೀಮ ಮಾಡ್ತಾ ಇದ್ದ ಅವನು ಆದ್ರೆ ಅಷ್ಟೇ ತಿಂತಾ ಇದ್ದ ಅದಕ್ಕೆ ಪ್ರಭುಪಾದ್ರು ಹೇಳ್ತಾರೆ ನೀವು ತಿನ್ನಿ ಏನು ತೊಂದರೆ ಇಲ್ಲ ನೀವು ಎಷ್ಟು ಬೇಕಾದ್ರೂ ತಿನ್ನಿ ಅಷ್ಟೇ ಕೆಲಸ ಅಷ್ಟೇ ಸೇವೆಯನ್ನ ಮಾಡ್ಬೇಕು ಭೀಮಂತರ ತಿನ್ನಿ ಭೀಮಂತರ ಕಾರ್ಯವನ್ನ ಮಾಡಿ ಏನು ತೊಂದರೆ ಇಲ್ಲ ಹ್ಮ್ ಅವನ ಒಂದು ಶಂಕದ ಹೆಸರು ಪೌಂಡ್ರ ಸೊ ಹೀಗೆ ಪಾಂಡವರು ಈ ಅದು ಕೃಷ್ಣ ಅರ್ಜುನ ಭೀಮ ಆಮೇಲೆ ಹದಿನಾರರಿಂದ ಅನಂತ ವಿಜಯಂ ರಾಜ ಕು ನಕುಲಸ್ಸಹ ಸುಘೋಷ ಮಣಿಪುಷ್ಪಕೌ ಕಾಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥ ರಿಷ್ಟಜುನೋ ಸಾತ್ಯಕಿ ಸಾತ್ಕಿಶ್ಚಾಪಿ ಧ್ಪದೌ ದ್ರೌಪದೇಯಶ್ಚ ಸರ್ವಶ ಪ್ರತಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಕಂ ದದ್ಮೋ ಪೃಥಕ್ ಪೃಥಕ್ ಸೊ ಯುಧಿಷ್ಠಿರನ ಆ ಶಂಕದ ಹೆಸರು ವಿಜಯ ನಕುಲ ಮತ್ತೆ ಸಹದೇವರ ಆ ಶಂಕಗಳ ಹೆಸರು ಸುಘೋ ಸುಘೋಷ ಮತ್ತೆ ಮಣಿಪುಷ್ಪಕ ಆಮೇಲೆ ಕಾಶಿ ರಾಜ ಶಿಖಂಡಿ ದೃಷ್ಟದ್ಯುಮ್ನ ವಿರಾಟ ಸಾತ್ಯಕಿ ದೃಪದ ಎಲ್ಲರೂ ಮಿಕ್ಕಿದವರು ದ್ರ ಸುಭದ್ರೆಯ ಪುತ್ರ ಎಲ್ಲರೂ ಕೂಡ ತಮ್ಮ ತಮ್ಮ ಶಂಕಗಳನ್ನ ಊದ್ತಾರೆ ಸೊ ಆ ಕಡೆ ಭೀಷ್ಮ ಊದ್ತಾರೆ ಒಬ್ರೆ ಈ ಕಡೆ ಇವರೆಲ್ಲರೂ ಓದ್ತಾ ಊದ್ತಾರೆ ಜೋರಾಗೆ ಅವಾಗ ಏನಾಗುತ್ತೆ ಸಘೋಷೋ ಧಾರ್ಥ ರಾಷ್ಟ್ರಾನ ಹೃದಯಾನಿ ವ್ಯದಾರಯತ್ ನವಶ್ಚ ಪೃಥ್ವಿಂಶಯ ತುಮಲೋಪ್ಯನು ನಾದಯನ್ ಅವಾಗ ಏನಾಗತ್ತೆ ಇವರೆಲ್ಲಾ ಓದಿದ ಶಂಕಗಳಿಂದ ಕೌರವರ ಕಡೆ ಆ ಎಲ್ಲ ಸೈನಿಕರ ಹೃದಯವು ಛಿದ್ರ ಛಿದ್ರವಾಯ್ತು ಅಂತ ಹೇಳ್ತಾರೆ ಅಂದ್ರೆ ಭಯ ಈ ಆ ನಾದವನ್ನೇ ಕೇಳೆ ಅವ್ರ ಸೈನಿಕರಲ್ಲಿ ಎಲ್ಲಾ ಉತ್ಸಾಹ ಹೊಟ್ಟೋಗ್ಬಿಡುತ್ತೆ ಭಯ ಆಗ್ ಬಂದ್ಬಿಡತ್ತೆ ಆ ಯಾಕಂದ್ರೆ ಅಷ್ಟು ಆ ಒಂದು ಶಬ್ದ ಅಷ್ಟು ಶಕ್ತಿಶಾಲಿಯಾಗಿತ್ತು ಶ್ಲೋಕ ಇಪ್ಪತ್ತು ಅಥವ್ಯವಸ್ಥಿತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ ಪಾಂಡವ ಋಶೀಕೇಶಂ ತದಾ ವಾಕ್ಯಂ ಇದು ಮಾಹ ಮಹೀಪತೆ ಈಗ ಯುದ್ಧದ ಒಂದು ಮುಂದಿನ ಹೆಜ್ಜೆ ಇವಾಗ ಏನ ಅರ್ಜುನ ಅರ್ಜುನ ಹೇಳ್ತಾನೆ ತನ್ನ ರಥದ ಮೇಲೆ ಆ ಅರ್ಜುನನ ರಥದ ಧ್ವಜದ ಮೇಲೆ ಹನುಮಂತನ ಚಿಹ್ನೆ ಇದಕ್ಕೆ ಕಾರಣ ಇದೆ ಹಿಂದೆ ಒಂದ್ಸತಿ ಆಕ್ಚುಲಿ ಭೀಮಾ ಆ ಈ ಮೊದಲನೇ ಅಧ್ಯಾಯದಲ್ಲಿ ಸ್ವಲ್ಪ ಕತೆಗಳಿದೆ ಆಮೇಲೆ ಏನು ಕತೆಗಳು ಆ ಭೀಮ ಆ ಒಂದ್ಸತಿ ಇದಕ್ಕೆ ಹ್ಮ್ ಹ್ಮ್ ಗಂಧ ಮಾದನ ಹತ್ರ ಹೋಗ್ತಾ ಇರ್ತಾನೆ ಗಂಧ ಮಾದನ ಪರ್ವತ ಹ್ಮ್ ಅಲ್ಲಿ ಅವನು ಯಕ್ಷರ ಯಕ್ಷ ಅಂದ್ರೆ ಸ್ವರ್ಗಕ್ಕೆ ದಾರಿ ಅದು ಆಕ್ಚುಲಿ ಅಲ್ಲಿ ಯಕ್ಷರ ಇರ್ತಾರೆ ಯಕ್ಷರನ ನಾವು ಪಾರ್ ಮಾಡಿ ಆಮೇಲೆ ಸ್ವರ್ಗ ಲೋಕಕ್ಕೆ ಹೋಗ್ಬೇಕು ಸೊ ಅಲ್ಲಿ ಆಕ್ಚುಲಿ ಹನುಮಂತ ಅವನಿಗೆ ಗೊತ್ತಿರಲ್ಲ ಅಹ್ ಭೀಮನ್ಗೆ ಒಂದು ಕೋತಿ ಮಲ್ಕೊಂಡಿರ್ತೇ ದಾರಿಯಲ್ಲಿ ಅಹ್ ಮಲ್ಕೊಂಡಿರುತ್ತೆ ವಯಸ್ಸಾಗಿರುವಂತಹ ಕೋತಿ ಭೀಮಾ ನೋಡ್ತಾನೆ ಅಯ್ಯೋ ಇದೇನಪ್ಪ ಇದು ಕೋತಿ ದಾರಿನಲ್ಲಿ ಮಲ್ಕೊಂಡಿದೆ ಆ ಸಾಮಾನ್ಯವಾಗಿ ನಾವು ಇನ್ನೊಬ್ಬರನ್ನ ದಾಟೋದಿಲ್ಲ ಹೌದಾ ಯಾರು ಮಲ್ಗಿದ್ರೆ ದಾಟೋದಿಲ್ಲ ಯಾರ್ಗಾರು ಗೊತ್ತಾ ಕಾರಣ ಎಷ್ಟೋ ಒಂದ್ ಕಡೆ ಕೇಳಿದೀನಿ ಯಾರಿಗೂ ಇದ್ರ ಕಾರಣ ಗೊತ್ತಿಲ್ಲ ಇಲ್ಲಿ ಯಾರಿಗಾರು ಗೊತ್ತಾ ಕಾರಣ ಆ ಯಾರಾಗ್ಲೆ ಕೇಳಿದಿರೋ ನನ್ನಿಂದ ಅವ್ರಿಗೆ ಉತ್ತರ ಕೊಡ್ಬೇಡಿ ಯಾರು ಕೇಳಿಲ್ವೋ ಅವ್ರಿಗೆ ಉತ್ತರ ಕೊಡಕ್ ಪ್ರಯತ್ನ ಯಾಕಂದ್ರೆ ನಮ್ಮ ದೇಹದಲ್ಲಿ ಹಾ ರೋಹಿಣಿ ಮಾತ್ರ ದಾಟ್ತಾರೆ ಅಲ್ಲ ದಾಟಬಹುದು ಸೊ ಇದೆರಡು ಯೋಚನೆ ಮಾಡಿ ಇಂಟೆಲಿಜೆನ್ಸ್ ಇವಾಗ ಬುದ್ಧಿ ಶಕ್ತಿ ಉಪಯೋಗಿಸ್ಬೇಕು ಹಾ ನಾವು ದಾಟೋದಿಲ್ಲ ಸತ್ತಿರೋರ್ನ ದಾಟಬಹುದು ಸೊ ಏನು ವ್ಯತ್ಯಾಸ ಬದುಕಿರೋರ್ಗು ಸತ್ತಿರೋರ್ಗೂ ಆತ್ಮ ಆತ್ಮ ಅಂತ ಅಲ್ಲ ಪ್ರತಿಯೊಂದು ದೇಹದಲ್ಲೂ ಪರಮಾತ್ಮ ಇರ್ತಾನೆ ಪರಮಾತ್ಮ ಅಂದ್ರೆ ಭಗವಂತನ ವಿಸ್ತರಣೆ ಭಗವಂತನ ರೂಪ ಆದ್ರಿಂದ ಭಗವಂತನನ್ನ ನಾವು ದಾಟೋದಿಲ್ಲ ಅದಕ್ಕೆ ನೀವು ಯಾವುದೇ ಪೂಜಾ ಸಾಮಗ್ರಿ ಆಗ್ಲಿ ಏನೇ ಆಗ್ಲಿ ಯಾವ್ದನ್ನು ನಾವು ದಾಟಬಾರ್ದು ಯಾವ್ದನ್ನು ದಾಟಬಾರ್ದು ಯಾಕಂದ್ರೆ ಎಲ್ಲಾ ಭಗವಂತ ಪರಮಾತ್ಮ ಪ್ರತಿಯೊಂದು ಅಣು ಅಣುವಿನಲ್ಲೂ ಪರಮಾತ್ಮ ಇದ್ದಾನೆ ಅದಕ್ಕೆ ಆಕ್ಚುಲಿ ನಾವು ಹೇಳ್ತಾರೆ ನಾವು ಬೆಳಗ್ಗೆ ಎದ್ದಾಗ ನೀವು ಕೇಳ್ಬೋದು ಇದೇನಿದು ನಾವು ನೆಲದ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ ಕಾಲಿಡ್ತೀವಿ ತಪ್ಪಲ್ವಾ ಹೌದು ತಪ್ಪು ಆದ್ರೆ ನಾವು ಆಕ್ಚುಲಿ ಬೆಳಗ್ಗೆ ಎದ್ದಾಗ ತಕ್ಷಣ ಫಸ್ಟ್ ನಾವು ಎದ್ದ ತಕ್ಷಣ ಹರೇ ಕೃಷ್ಣ ಹೇಳಬೇಕು ಎದ್ದಾದ್ಮೇಲೆ ಹಲ್ಲೂಜ್ಗಳಿಂದ ಮುಂಚೆ ಬಿಟ್ಟ ತಕ್ಷಣ ಉಸಿರು ಆಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ ಫಸ್ಟ್ ದೇವರ ಹೆಸರು ಹರೇ ಕೃಷ್ಣ ಆಮೇಲೆ ನಾವು ಭೂದೇವಿಗೆ ಪ್ರಾರ್ಥನೆ ಮಾಡ್ಬೇಕು ಅಮ್ಮ ತಾಯಿ ನಾನು ನಿನ್ನ ಮೇಲೆ ನನ್ನ ಪಾದವನ್ನ ಇಟ್ಟು ನನ್ನ ಕೆಲಸಗಳನ್ನ ಆರಂಭ ಮಾಡ್ತಾನೆ ದಿನದ್ದು ದಯವಿಟ್ಟು ಕ್ಷಮಿಸ್ಬಿಡುವು ಅಂತ ಕ್ಷಮೆ ಕೇಳ್ಬಿಟ್ಟು ನಾವು ಆಕ್ಚುಲಿ ಕಾಲನ್ನು ಕೆಳಗಡೆ ಇಡಬೇಕು ಆ ವಿಶೇಷವಾಗಿ ಎಲ್ಲದ್ರಲ್ಲೂ ಭಗವಂತನ ಒಂದು ಪರಮಾತ್ಮನ ಇರೋದ್ರಿಂದ ನಾವು ದಾಟೋದಿಲ್ಲ ಸೊ ಭೀಮಾ ಈ ಕೋತಿಯಲ್ಲಿ ದಾರಿಯಲ್ಲಿ ಮಲಗಿದ್ದೆ ನಾನ್ ದಾಟೋದಕ್ಕಾಗೋದಿಲ್ಲ ಆದ್ರೆ ಆ ಕೋತಿ ಕೂಗ್ತಾನೆ ತಳ್ತಾನೆ ಏನ್ ಮಾಡಿದ್ರು ಎಚ್ಚರನೆ ಆಗ್ತಾ ಇಲ್ಲ ಸರಿ ಯೋಚನೆ ಮಾಡ್ತಾನೆ ಸರಿ ಬಾಲ ಇದೆ ಅಯ್ಯೋ ಬಾಲ ಏನು ನಾನು ಒಂದ್ ಬೆರಳಲ್ಲಿ ಈ ಕಡೆ ಆ ಕಡೆ ಇಟ್ಬಿಡ್ತೀನಿ ಅನ್ಬಿಟ್ಟು ಬಾಲನ್ನ ಎತ್ತಕ್ಕೆ ಪ್ರಯತ್ನ ಮಾಡ್ತಾನೆ ಭೀಮ ಅಷ್ಟು ಶಕ್ತಿಶಾಲಿ ಭೀಮ ಶಕ್ತಿವಂತ ಆದ್ರೆ ಅವನು ಒಂದು ಚೂರು ಅಲ್ಲಾಡ್ಸಕ್ ಕೂಡ ಆಗ್ತಾ ಇಲ್ಲ ಬಾಲವನ್ನ ಸರಿ ಇವ್ನು ಯೋಚನೆ ಮಾಡ್ ಇದಂತಪ್ಪ ಕೋತಿ ಇದು ನನ್ನ ಕೈನಲ್ಲಿ ಅಲ್ಲಾಡ್ಸಕ್ ಆಗ್ತಾ ಇರ್ತೇ ಇರೋಂತ ಕೋತಿ ಹ ಅನ್ಬಿಟ್ಟು ಆಮೇಲೆ 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 ಸ್ವಲ್ಪ ಹೊತ್ತಾದ್ಮೇಲೆ ಈ ತರ ಆ ಒಂದ್ ಸಂವಾದ ಆಗತ್ತೆ ಆ ಕೋತಿ ಹೇಳ್ತಾ ಇಲ್ಲ ನೀನ್ ನನ್ನ ಈ ಕಡೆ ಎಬ್ಬಿಸ್ಬಿಡು ಎಬ್ಬಸ್ಬಿಟ್ಟು ಆ ಕಡೆ ಮಲಗಿಸು ನಾನು ಹೋಗು ಅಂತ ಇದೆಲ್ಲ ಡಿಸ್ಕಶನ್ ಆದ್ಮೇಲೆ ಭೀಮನ್ಗೆ ಆಮೇಲೆ ಹನುಮಂತ ಹೇಳ್ತಾನೆ ಆಯ್ತಪ್ಪ ನೀನು ನನ್ನ ತಮ್ಮ ನಾನು ವಾಯುಪುತ್ರ ಆ ನೀನು ಕೂಡ ವಾಯುಪುತ್ರ ಸೊ ನೀನ್ ನನ್ನ ತಮ್ಮ ನಾನು ನಿನ್ನ ಅಣ್ಣ ಹನುಮಂತ ಅಂತ ಆಗ ತುಂಬಾ ಸಂತೋಷ ಆಗತ್ತೆ ಭೀಮನ್ಗೆ ಆಗ ಹನುಮಂತ ಹೇಳ್ತಾನೆ ಆ ನಾನು ನಿಮ್ಮ ಈ ಒಂದು ಕುರುಕ್ಷೇತ್ರದ ಯುದ್ಧವಾದಾಗ ನಾನು ನಿನ್ನ ಅರ್ಜುನನ ಧ್ವಜದ ಮೇಲೆ ಇರ್ತೀನಿ ಮತ್ತೆ ನಿಮ್ಮ ಕೂಗಿನ ಜೊತೆ ನನ್ನ ಕೂಗು ಸೇರ್ಕೊಳತ್ತೆ ಅಂತ ಹನುಮಂತ ಹೇಳ್ತಾನೆ ಆಗ ಆ ಯುದ್ಧದ ಪ್ರಾರಂಭದಲ್ಲಿ ಇದು ಒಂದು ಪಾಂಡವರ ವಿಜಯದ ಸಂಕೇತ ಮೊದಲನೇ ವಿಜಯ ಸಂಕೇತ ಹನುಮಂತ ಯಾಕೆ ಹನುಮಂತ ರಾಮನ ಜೊತೆ ಇದ್ದಾಗ ರಾಮ ಗೆದ್ದ ಆ ಯುದ್ಧ ರಾವಣನ ಮೇಲಿನ ಯುದ್ಧದಲ್ಲಿ ಅದೇ ರೀತಿ ಈಗ ಹನುಮಂತನೂ ಇದ್ದಾನೆ ರಾಮ ಕೃಷ್ಣನಾಗಿ ಕೃಷ್ಣನೂ ಇದ್ದಾನೆ ಆದ್ರಿಂದ ಅರ್ಜುನನಿಗೆ ಯಾವ ಯೋಚನೆ ಯಾವ ಯೋಚನೆಯೂ ಇರ್ಬೇಕಾಗಿಲ್ಲ ಆದ್ರೂ ಕೂಡ ಅವನು ಒಂದು ಭ್ರಮೆಯಲ್ಲಿ ಸಿಗಾಕೋತಾನೆ ಯಾಕೆ ಅದು ನಮಗೋಸ್ಕರ ನಮ್ ಇಲ್ಲಾಂದ್ರೆ ನಮ್ಗೆ ಭಗವದ್ಗೀತಾ ಸಿಗ್ತಾ ಇರ್ಲಿಲ್ಲ ಹ್ಮ್ ಆದ್ರಿಂದ ಸೊ ಇಲ್ಲಿ ಚಿಹ್ನೆ ಹನುಮಂತನ ಚಿಹ್ನೆ ಇದೆ ಆಮೇಲೆ ಸೊ ಏನ್ ಮಾಡ್ತಾನೆ ತನ್ನ ಬಿಲ್ ಅನ್ನು ತಗೋತಾನೆ ಗಾಂಡೀವ ಬಿಲ್ ಅನ್ನು ತಗೊಂಡು ಇನ್ನೇನು ಬಾಣಗಳನ್ನ ಹೊಡೆಯೋದಕ್ಕೆ ಸಿದ್ಧನಾಗಿದ್ದಾನೆ ಅವಾಗ ಆ ಕೃಷ್ಣನ್ ನಂತರ ಅರ್ಜುನ ಮಾತಾಡ್ತಾನೆ ಏನ್ ಹೇಳ್ತಾನೆ ಅರ್ಜುನ ಉಚ ಸೇನೆಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಚ್ಯುತ ಯಾವ ದೇತಾನ್ ಯೋದು ಕಾಮಾನವಸ್ಥಿತಾನ್ ಕೈರ್ಮಯ ಹಾಸ ಯೋಧವ್ಯಂ ಅಸ್ಮಿನ್ ರಣಸಮುದ್ಯಮೆ ಅರ್ಜುನ ಉಚ ಅರ್ಜುನ ಹೇಳ್ತಾ ಇದೇ ಅಪ್ಪ ಕೃಷ್ಣ ದಯವಿಟ್ಟು ಈ ರಥವನ್ನ ಎರಡು ಸೈನ್ಯಗಳ ನಡುವೆ ತಕ ಕರ್ಕೊಂಡು ಹೋಗಿ ನಿಲ್ಲಿಸು ಯಾಕೆ ಈ ಯುದ್ಧದಲ್ಲಿ ನನ್ನ ಜೊತೆ ಯಾರು ಯುದ್ಧ ಮಾಡಬೇಕು ಯಾರು ಹೋರಾಡೋದಕ್ಕೆ ಸಿದ್ಧರಾಗಿ ಬಂದಿದ್ದಾರೆ ಅವರನ್ನು ನಾನು ನೋಡೋದಕ್ಕೆ ಇಷ್ಟ ಪಡ್ತೀನಿ ನಾವು ಕೇಳ್ಬೋದು ಪ್ರಶ್ನೆ ಹಾ ಏನ್ ಅರ್ಜುನನಿಗೆ ಗೊತ್ತಿರ್ಲಿಲ್ವಾ ಯಾರ್ಯಾರಿದ್ದಾರೆ ಸೊ ಯುದ್ಧದ ಸಿದ್ಧತೆ ಅಂದ್ರೆ ನಮ್ ತರ ಅಲ್ಲ ಸುಮ್ನೆ ಬೆಳಗ್ಗೆ ಎದ್ಬಿಟ್ಟು ಅಲ್ಲಿ ಉಜ್ಕೊಂಡು ಸರಿ ಯುದ್ಧಕ್ಕೆ ಹೋಗೋಣ ಯಾರು ಬರ್ತಾರೋ ನೋಡ್ಕೊಳ್ಳೋಣ ಅಂತ ಇಲ್ಲ ಯುದ್ಧ ಅಂದ್ರೆ ಅಲ್ಲಿ ಎಷ್ಟೊಂದು ಯೋಚನೆ ಇದೆ ಯಾರ್ಯಾರಿದ್ದಾರೆ ಯಾರ್ಯಾರ ಜೊತೆ ಯಾರು ಯುದ್ಧ ಮಾಡ್ಬೇಕು ಇವೆಲ್ಲ ಸ್ಟ್ರಾಟಜಿ ಎಲ್ಲ ನಡೆದಿರುತ್ತೆ ಸೊ ಅರ್ಜುನನಿಗೆ ಖಂಡಿತವಾಗ್ಲೂ ಗೊತ್ತಿತ್ತು ಯಾರ್ಯಾರಿದ್ದಾರೆ ಪಾಂಡ ಕೌರವ್ರ ಕಡೆ ಅಂತ ಗೊತ್ತಿತ್ತು ಅವನ್ಗೆ ಆದ್ರೂ ಕೂಡ ಇದು ಅವನ ಭ್ರಮೆಯ ಪ್ರಾರಂಭ ಭಗವಂತನ ಪ್ರೇರಣೆ ಒಳಗಿಂದ ಪರಮಾತ್ಮನಾಗಿ ಆ ಅರ್ಜುನನಿಗೆ ಮನಸ್ಸಿಗೆ ಯೋಚನೆ ಬರ್ತಾ ಇದೆ ಯಾರ್ಯಾರು ನಿಂತಿದ್ದಾರೆ ಅಲ್ಲಿ ನಾನ್ ನೋಡೋಣ ಸೊ ಆ ಹಾಗೆ ಕೇಳ್ಕೊತಾನೆ ಇಲ್ಲಿ ನೋಡಿ ಇಲ್ಲಿ ಇದಕ್ಕೆ ಈ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ ಕೃಷ್ಣನನ್ನ ಕೃಷ್ಣನ್ನ ಭಕ್ತ ಅಂತ ಕರೀತಾರೆ ಯಾಕೆ ಭಕ್ತ ಅರ್ಜುನ ಇಲ್ಲಿ ಏನ್ ಹೇಳ್ತಾ ಇದಾನೆ ಕೃಷ್ಣನ್ಗೆ ಆದೇಶ ಕೊಡ್ತಾ ಇದ್ದಾನೆ ನನ್ನ ರಥವನ್ನ ಕರ್ಕೊಂಡೋಗಿ ನಿಲ್ಸು ನೀನ್ ನನ್ನ ಸಾರಥಿ ಭಗವಂತನ ಸ್ಥಾನ ಏನು ಭಗವಂತನ ಯಾವ ಪಾತ್ರವನ್ನು ವಹಿಸ್ತಾ ಇದ್ದಾನೆ ಇದು ಭಗವಂತನ ಒಂದು ಭಕ್ತರೊಂದಿಗೆ ಇರುವಂತಹ ಸಂಬಂಧ ಹ ನಾವ್ ತಿಳ್ಕೊಬೇಕು ನಾವು ಎಂತಹ ಭಗವಂತನ ಆರಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ ಅವನ್ಗೆ ಅಹಂಕಾರ ಅನ್ನೋದು ಒಂದು ತೃಣವೂ ಇಲ್ಲ ಆ ಅಹಂಕಾರ ಇದ್ದಿದ್ರೆ ಅವ್ನ್ ಸಾರಥಿ ಆಗ್ತಾ ಇದ್ನ ಅಥವಾ ವಾರ್ತಾ ವಾಹಕ ಆಗ್ತಾ ಇದ್ನ ಮೆಸೇಂಜರ್ ಆಗ್ತಾ ಇದ್ನ ಹೋಗ್ಬಿಟ್ಟು ಕೌರವ್ರ ಹತ್ರ ಯುದ್ಧ ಮಾಡ್ಬೇಡಿ ಅಂತ ಮೆಸೇಜ್ ತಗೋಳೋಕೆ ಹೋಗ್ತಾ ಇದ್ನಾ ಅವನಿಗೆ ಆದ್ರೆ ಒಂದು ಚೂರು ಅವನ ಅಹಂಕಾರ ಇಲ್ಲ ಆಕ್ಚುಲಿ ಕೃಷ್ಣನ ವಿಶೇಷತೆ ಏನು ಅಂದ್ರೆ ಐದ್ ಗಂಟೆ ಆಗೋಯ್ತು ಕೃಷ್ಣನ ವಿಶೇಷತೆ ಏನು ಅಂದ್ರೆ ಹ್ಮ್ ಆ ಎಷ್ಟು ಜನ ನಾವ್ ಕೇಳಿದ್ರೆ ಕೃಷ್ಣನ ಬಗ್ಗೆ ಗೊತ್ತಿದೆ ಅಂತ ಹೌದು ಕೃಷ್ಣ ಹಿಂಗೆ ಕೃಷ್ಣ ಈ ತರ ತಪ್ಪ ಮಾಡ್ದ ಆ ತರ ತಪ್ಪ ಮಾಡ್ದ ಸುಳ್ಳೇಳ್ದ ಹಾ ಆ ನಮ್ ಗೊತ್ತಲ್ವ ಯುಧಿಷ್ಠಿರ ಮುಂದೆ ಅಶ್ವತ್ಥಾಮೋ ಅತಃ ಆ ಅಶ್ವತ್ಥಾಮ ಈ ದ್ರೋಣಾಚಾರ್ಯರನ್ನ ಕೊಲ್ಲೋ ಸಮಯದಲ್ಲಿ ಏನಾಗತ್ತೆ ದ್ರೋಣಾಚಾರ್ಯರು ಹೇಳಿರ್ತಾರೆ ಆಕ್ಚುಲಿ ಯುದ್ಧ ಪ್ರಾರಂಭವಾಗಿಂತ ಮುಂಚೆ ಯುದಿಷ್ಠರ ಏನ್ ಮಾಡ್ತಾನೆ ಎಲ್ಲಾ ತನ್ನ ಗುರುಗಳಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿರ್ತಾನೆ ಅಂದ್ರೆ ನಮಸ್ಕಾರ ಅಂದ್ರೆ ಇಲ್ಲಿಂದ ಬಾಣ ಬಿಡೋದು ಅವ್ರ ಕಾಲ ಹತ್ರ ಅಂದ್ರೆ ನಾನ್ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಆಮೇಲೆ ಹೋಗ್ಬಿಟ್ಟು ಎಲ್ಲರ ಹತ್ರನು ಕೇಳಿರ್ತಾನೆ ನಿಮ್ಮನ್ನ ಕೊಲ್ಲೋದು ಹೇಗೆ ಗುರುಗಳ ಹತ್ರ ನೀವ್ ನನ್ ಗುರುಗಳು ನನಗೇನ್ ಗೊತ್ತು ನೀವೇ ಹೇಳಿದ್ರೆ ನನ್ಗೆ ಗೊತ್ತಾಗತ್ತೆ ಅನ್ಬಿಟ್ಟು ಯುಧಿಷ್ಠರ ಹೋಗ್ಬಿಟ್ಟು ಎಲ್ಲಾ ಭೀಷ್ಮ ದ್ರೋಣ ಇವ್ರ ಎಲ್ಲರ ಕೇಳಿರ್ತಾರೆ ಸೊ ದ್ರೋಣ ಹೇಳ್ತಾರೆ ನನ್ನನ್ನ ಅಶ್ವತ್ಥಾಮ ನನ್ನ ಮಗ ಬದುಕಿರೋ ತನಕ ನನ್ನನ್ನ ಯಾರು ಕೊಲ್ಲೋದಕ್ಕಾಗೋದಿಲ್ಲ ಸೊ ಇದು ಗೊತ್ತಿರುತ್ತೆ ಕೃಷ್ಣನ್ಗೆ ಆ ಸೊ ಏನ್ ಮಾಡ್ತಾನೆ ಆ ಸಮಯದಲ್ಲಿ ಕೃಷ್ಣ ಆ ಇವಾಗ ಅಶ್ವತ್ಥಾಮ ಬದುಕಿದಾನೆ ಅಂದ್ರೆ ದ್ರೋಣಾಚಾರ್ಯನ ಕೊಲ್ಲಕ್ಕಾಗಲ್ಲ ದ್ರೋಣಾಚಾರ್ಯರನ್ನ ಕೊಲ್ಲಕ್ಕಾಗಲ್ಲ ಅಂದ್ರೆ ಪಾಂಡವರು ಯುದ್ಧ ಗೆಲ್ಲೋದಕ್ಕೆ ಸಾಧ್ಯವೂ ಇಲ್ಲ ಸೊ ಅದಕ್ಕೆ ಏನ್ ಮಾಡ್ತಾನೆ ಆ ಕೃಷ್ಣ ಅಶ್ವತ್ಥಾಮೋ ಅತಃ ಅಂತ ನೀನ್ ಹೇಳ್ಬೇಕು ಯುದಿಷ್ಠಿರ ಹೋಗ್ಬಿಟ್ಟು ನೀನು ಹ ನೀನ್ ಹೋಗ್ಬಿಟ್ಟು ಅಶ್ವತ್ಥಾಮ ಹೇಳ್ಬೇಕು ಏನ್ ಹೇಳ್ಬೇಕು ನಿನ್ ಅಶ್ವತ್ಥಾಮ ಹತಃ ಅಂದ್ರೆ ಸಂಸ್ಕೃತದಲ್ಲಿ ಅಶ್ವತ್ಥಾಮ ಸತ್ತೋಗಿದೆ ಸತ್ತೋಗಿದ್ದಾನೆ ಅತಹ ಅಂದ್ರೆ ಕೊಲ್ಲಲ್ಪಟ್ಟಿದೆ ಅಶ್ವತ್ಥಾಮ ಕೊಲ್ಲ ಪಟ್ಟಿದೆ ಅಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಏನಾಗತ್ತೆ ಅಂದ್ರೆ ಯುದಿಷ್ಠಿರ ಮೊದ್ಲು ಹೇಳ್ತಾನೆ ಕೃಷ್ಣ ನಾನ್ ಹೆಂಗ್ ಸುಳ್ಳು ಹೇಳಲಿ ನಾನು ಧರ್ಮ ಧರ್ಮ ಪುತ್ರ ನಾನು ನಾನ್ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ನನ್ ಜೀವನ ಪೂರ್ತಿ ಸುಳ್ಳು ಹೇಳಿಲ್ಲ ನಾನು ಹೆಂಗ್ ಸುಳ್ಳು ಹೇಳಲಿ ಸೊ ಆಮೇಲೆ ಕೃಷ್ಣ ಅವನ್ ಹೇಳ್ತಾನೆ ಇಲ್ಲ ಇದು ಧರ್ಮ ಸಂಸ್ಥಾಪನೆಗೋಸ್ಕರ ನೀನ್ ಮಾಡ್ಬೇಕು ಅನ್ಬಿಟ್ಟು ಆಮೇಲೆ ಸೊ ಇವರು ಯುಧಿಷ್ಠನಿಗೆ ಅದ್ರು ಸುಳ್ಳು ಹೇಳಕ್ ಇಷ್ಟ ಇರ್ಲಿಲ್ಲ ಒಪ್ಕೊಳ್ಳೋದಿಲ್ಲ ಅವನೇನ್ ಮಾಡ್ತಾನೆ ಆ ಯುಧಿಶ್ ಅಶ್ವತ್ಥಾಮೋ ಗಜಹ ಆ ಗಜ ಅಂದಾಗ ಕೃಷ್ಣ ತನ್ನ ಶಂಖವನ್ನು ಊದ್ಬಿಡ್ತಾನೆ ಸೊ ಅದರಿಂದ ಗಜಹ ಅಂತ ಕೇಳಲ್ಲ ಅಶ್ವತ್ಥಾಮನ್ಗೆ ಅಶ್ವತ್ಥಾಮೋ ಅತಃ ಅಂತ ಕೇಳತ್ತೆ ಅವಾಗ ದುರ್ಯೋ ದ್ರೋಣಾಚಾರ್ಯ ಅನ್ಕೊಳ್ತಾವ್ ನನ್ನ ಮಗ ಸತ್ತೋಗ್ಬಿಟ್ಟಿದ್ದಾನೆ ನನ್ ಮಗ ಸತ್ತೋದ್ಮೇಲೆ ನಾನೇನು ಉಳಿದು ಏನು ಉಪಯೋಗ ಇಲ್ಲ ಅನ್ಬಿಟ್ಟು ಅವನು ತನ್ನ ಅಸ್ತ್ರಗಳನ್ನ ಬಿಟ್ಬಿಡ್ತಾನೆ ಅವಾಗ ದ್ರೋಣಾಚಾರ್ಯರನ್ನ ಕೊಲ್ಲಾಗುತ್ತೆ ಸೊ ಎಷ್ಟೊಂದ್ ಜನ ಇದನ್ನ ಕೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ನೋಡಿ ಕೃಷ್ಣ ಏನ್ ಮಾಡ್ದ ಆ ದುರ್ಯೋಧ ಧರ್ಮರಾಜ ಅವ್ನ್ ಯಾವತ್ತೂ ಸುಳ್ಳು ಹೇಳಿಲ್ಲ ಅವನ ಹತ್ರ ಸುಳ್ಳು ಹೇಳಿಬಿಟ್ಟ ಕೃಷ್ಣ ಆ ನೋಡಿ ಮೋಸ ಮಾಡ್ಬಿಟ್ಟು ದ್ರೋಣಾಚಾರ್ಯರನ್ನ ಕೊಂದ್ಬಿಟ್ಟ ಇನ್ನು ಬೇಕಾದಷ್ಟು ಮಾಡಿದಾನೆ ಕೃಷ್ಣ ಅದನ್ನೆಲ್ಲ ಆಮೇಲೆ ಚರ್ಚೆ ಮಾಡೋಣ ಆ ಇದೆಲ್ಲ ನಾವು ಅದೇ ಹೇಳೋದಲ್ಲ ಇದೆಲ್ಲ ಚರ್ಚೆಯ ವಿಷಯಗಳು ಆದ್ರೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಆಚಾರ್ಯರು ಹೇಳಿರುವಂತಹ ವಿಷಯದ ಮೂಲಕ ಅರ್ಥ ಮಾಡ್ಕೋಬೇಕು ಸೊ ಇದೊಂದು ಹೇಳ್ಬಿಟ್ಟು ಇವತ್ತಿನ ಮುಗಿಸ್ತೀನಿ ಮುಂದೆ ಇಪ್ಪತ್ತೈದನೇ ಶ್ಲೋಕ ಇಪ್ಪತ್ನಾಲ್ಕನೇ ಶ್ಲೋಕದಿಂದ ಮುಂದಿನ ವಾರ ಡಿಸ್ಕಸ್ ಮಾಡು ಸೊ ಕೃಷ್ಣ ಅವತರಿಸಿದ ಕಾರಣ ಏನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಹೌದಾ ಕೃಷ್ಣ ಅವತರಿಸಿದ್ದು ಧರ್ಮ ಸಂಸ್ಥಾಪನೆ ಮಾಡಕ್ಕೆ ಇಲ್ಲಿ ಧರ್ಮ ಯಾರು ಅಧರ್ಮ ಯಾರು ಯುಧಿಷ್ಠಿರನ ಪಕ್ಷ ಧರ್ಮ ದುರ್ಯೋಧನನ ಪಕ್ಷ ಅಧರ್ಮ ಕೃಷ್ಣನಿಗೆ ಬೇಕಾಗಿದ್ರೆ ಅವನು ಯಾವ ವಿಷಯವನ್ನು ಯಾರಿಗೂ ಗೊತ್ತಾಗ್ಲೆ ಎಲ್ಲರನ್ನು ಕೊಂದ್ಬಿಡ್ಬೋದಾಯ್ತು ಅವ್ನಿಗೇನು ಕಷ್ಟನಾ ಇವಾಗ ಒಂದು ಕರೋನ ಕಳ್ಸಿದಾನೆ ಎಷ್ಟ್ ಜನ ಕ ಎಷ್ಟ್ ಜನ ಸತ್ತೋಗಿದ್ದಾರೆ ಅಷ್ಟು ಸುಲಭ ಅವನು ಕ ಸಾಯಿಸ್ತೋದು ದೊಡ್ಡ ವಿಷಯ ಆಗಿತ್ತ ವಿಷಯವಾಗಿತ್ತ ಆದ್ರೆ ಈ ಒಂದು ಜಗತ್ತಿಗೆ ತಿಳಿಸೋದಕ್ಕೆ ಅಂದ್ರೆ ಭಕ್ತಿ ಅಂದ್ರೆ ಏನು ಭಗವಂತ ಅಂದ್ರೆ ಎಲ್ಲಾ ನಿಯಮ ನಿಬಂಧನೆಗಳನ್ನು ಮೀರಿರೋಂತವ್ ಹ ಇವಾಗ ಯಾರ ರಾಜ ಬರ್ತಾನೆ ರಾಜ ಒಂದು ಜೈಲಿಗೆ ಬಂದ್ರೆ ರಾಜನ್ ಒಳಗಾಕ್ ಬಿಡ್ತಾರ ಆ ಬೇರೆ ಕೈದಿಗಳನ್ನ ಒಳಗಾಕಿ ನಿಲ್ಸಿರ್ತಾರೆ ರಾಜ ಬಂದಾಗ ಅವನಿಗೆ ಅವನಿಗೆ ಬೇರೆ ರೂಲ್ಸ್ ರಾಜನಿಗೆ ಆ ಕಾರಾಗೃಹದೊಳಗ್ ಬಂದಾಗ ಅದೇ ರೀತಿ ಕೃಷ್ಣ ಬಂದಾಗ ಅವನ ರೂಲ್ಸ್ ಬೇರೆ ಈ ರೂಲ್ಸ್ ಅವನ್ ಮಾಡಿರೋ ರೂಲ್ಸ್ ನಮಗೋಸ್ಕರ ಅವನಿಗೋಸ್ಕರ ಅಲ್ಲ ಮೊದಲನೇದು ಎರಡನೇದು ಧರ್ಮ ಸಂಸ್ಥಾಪನೆ ಧರ್ಮಸ್ಥಾ ಸಂಸ್ಥಾಪನೆ ಮಾಡೋದಕ್ಕೆ ಆ ಯಾರು ಅಧಾರ್ಮಿಕರು ಅವರನ್ನ ಕೊಲ್ಲೇಬೇಕು ಸೊ ಇದ್ರಲ್ಲಿ ಇದರಿಂದ ನಮ್ಗೆ ಆಚಾರ್ಯರು ಹೇಳ್ತಾರೆ ದುರ್ಯೋಧನ ದ್ರೋಣಾಚಾರ್ಯ ಮತ್ತೆ ಭೀಷ್ಮ ಆ ಕೌವರ ಪಕ್ಷ ಸೇರಿ ತಪ್ಪು ಮಾಡುದು ಸಜ್ಜನರವ್ರು ಆಕ್ಚುಲಿ ಅವರು ಪಾಂಡವರ ಪಕ್ಷವನ್ನು ಸೇರ್ಬೇಕಾಯ್ತು ಆದ್ರೆ ಇದು ಕೂಡ ಭಗವಂತನ ಒಂದು ಇಚ್ಛೆ ಆದ್ರಿಂದ ಅವ್ರು ಆ ಕಡೆ ಸೇರಿದ್ರು ಆದ್ರೆ ಅವ್ರು ಸೇರಿದ್ರಿಂದ ಅವರ ಆ ಪರಿಣಾಮ ಏನು ಅವರು ಇಬ್ರು ಆಗ್ತಾರೆ ಆದ್ರೆ ಭೀಷ್ಮಾಚಾರ್ಯ ಭೀಷ್ಮರ ಒಂದು ಮರಣದ ಬಗ್ಗೆ ನಾವು ಭಾಗವತದಲ್ಲಿ ಓದ್ತೀವಿ ಮುಂದೆ ಹೋಗಿ ಎಷ್ಟು ಅದ್ಭುತವಾದದ್ದು ಅಂದ್ರೆ ಕೃಷ್ಣ ತಾನೇ ಸ್ವಯಂ ಮುಂದೆ ನಿಂತಿರ್ತಾನೆ ಯಾಕಂದ್ರೆ ಭೀಷ್ಮನಿಗೆ ಮರಣ ಇರುತ್ತೆ ಯಾವ ಸಮಯ ಬೇಕೋ ನಾನು ಅವಾಗ ನನ್ನ ಪ್ರಾಣವನ್ನ ಕೊಡ್ಬೇಕು ಕೊಡ್ಬೋದು ಅಂತ ಅವಾಗ ಅವನು ಕೃಷ್ಣನ ಮುಂದೆ ನಾನು ನನ್ನ ಪ್ರಾಣವನ್ನ ಕೊಡ್ಬೇಕು ಅಂತ ಆಸೆ ಪಡ್ತಾನೆ ಅದ್ಭುತವಾದ ಪ್ರಾರ್ಥನೆಗಳಿದೆ ಅದ ಆಮೇಲೆ ನಾವು ಭಾಗವತದಲ್ಲಿ ತಿಳ್ಕೊಳ ಭಗವದ್ಗೀತಾ ಮೊದ್ಲು ಮುಗಿಸ್ಬೇಕು ಆಮೇಲೆ ಭಾಗವತ ಹೋಗೋದು ಆ ಸೊ ಹೀಗೆ ಕೃಷ್ಣ ಇನ್ನೊಂದು ಇನ್ನೊಂದು ಹೇಳ್ತಾರೆ ಯುಧಿಷ್ಠಿರ ಮಹಾರಾಜನ ರಥ ಯಾವತ್ತು ನೆಲದ ಮೇಲೆ ತಾಕ್ತಾ ಇರ್ಲಿಲ್ವಂತೆ ನೆಲಕ್ಕಿಂತ ಎರಡು ಇಂಚು ಮೇಲೆ ಹಾರತಾ ಇತ್ತಂತೆ ಆದ್ರೆ ಈ ಒಂದು ಸನ್ನಿವೇಶ ಆದ್ಮೇಲೆ ಅವನ ರಥ ನೆಲಕ್ಕೆ ತಾಕ್ ಬಿಡುತ್ತೆ ಅವಾಗೆಲ್ಲ ಹೇಳ್ತಾರೆ ಆ ತಿಳ ಸರಿಯಾಗಿ ತಿಳ್ಕೊಂಡಿಲ್ದಿರವ್ರು ಹೇಳ್ತಾರೆ ದುರ್ಯೋ ಧರ್ಮರಾಜ ಸುಳ್ಳು ಹೇಳ್ದ ಹೇಳಿದ್ರಿಂದ ಅವನು ತನ್ನ ಆ ಒಂದು ಅಂತಸ್ತ ಆ ಒಂದು ಸ್ಥಾನವನ್ನ ಕಳ್ಕೊಂಡು ಅವನು ಸಾಮಾನ್ಯ ವ್ಯಕ್ತಿಗಳಂತೆ ಅವನ ರಥ ನೆಲದ ಮೇಲೆ ತಾಕ್ತು ಅಂತ ಆದ್ರೆ ಆಕ್ಚುಲಿ ಆಚಾರ್ಯರು ಹೇಳ್ತಾರೆ ಆ ಕೃಷ್ಣ ಹೇಳಿರೋ ವಾಕ್ಯವನ್ನ ಪಾಲಿಸೋದಕ್ಕೆ ಅವನು ಪ್ರಶ್ನೆ ಮಾಡಿ ನಾನು ಮಾಡಲ್ಲ ಅನ್ನೋ ಒಂದು ಪಾಪದ ಕಾರಣ ಅವನ ಆ ಒಂದು ಪುಣ್ಯವನ್ನ ಅವನು ಕಳ್ಕೊಂಡು ಅವನ ರಥ ಆ ಕೆಳಗಡೆ ತಾಕತ್ತೆ ಅಲ್ಲದೆ ಅವನು ಆಮೇಲೆ ನರಕ ದರ್ಶನವನ್ನು ಮಾಡ್ತಾನೆ ಇದಿಷ್ಟ ಧರ್ಮರಾಜ ನರಕ ದರ್ಶನ ಅಂದ್ರೆ ಎಲ್ಲವೂ ನಾವು ಅದನ್ನ ತಿಳ್ಕೋಬೇಕು ಧರ್ಮ ಅಂದ್ರೆ ಹ್ಮ್ ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ ಯಾವ್ದು ಭಗವಂತ ಕೊಟ್ಟಿದಾನೋ ಅದು ಧರ್ಮ ಭಗವಂತ ತಮ್ಮ ನಮ್ಮ ಮುಂದೆ ಅರ್ಜುನನ ಮುಂದೆ ನಿಂತ್ಕೊಂಡು ಬಾಣ ಬಿಡು ಅಂದ್ರೆ ಅದು ಧರ್ಮ ನಾವು ನಮ್ಮ ಯೋಚನೆ ಮಾಡ್ಬೋದು ಯೋಚನೆ ಹಾಕೊಂಡು ಓ ಇದು ಧರ್ಮ ಇದು ಅಧರ್ಮ ಇದು ಮಾಡಬಾರ್ದು ಇದು ಮಾಡ್ಬ ಮಾಡ್ಬೋದು ಅಂತ ಯೋಚನೆ ಮಾಡೋದಕ್ಕಾಗಲ್ಲ ಇದು ತುಂಬಾ ವಿಷಯಗಳಿದೆ ಈ ತರ ನಾವು ಕ್ರಮೇಣವಾಗಿ ಚರ್ಚೆ ಮಾಡೋಣ ಸೊ ಆದ್ರಿಂದ ಇವತ್ತು ಇಲ್ಲಿ ಮೊದಲನೇ ಅಧ್ಯಾಯ ಇಪ್ಪತ್ತ ಇಪ್ಪತ್ತ ಎರಡನೇ ಶ್ಲೋಕ ಆಯ್ತು ಇಪ್ಪತ್ತೆರಡನೇ ಶ್ಲೋಕ ಆಯ್ತು ಇಪ್ಪತ್ತ್ ಮೂರರಿಂದ ಮುಂದಿನ ವಾರ ಕಂಟಿನ್ಯೂ ಮಾಡೋಣ ಯಾರಿಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಇವತ್ತಿನ ಒಂದ್ ಮುಖ್ಯವಾದ ಒಂದ್ ಎರಡು ಮುಖ್ಯವಾದ ಅಂಶಗಳಿತ್ತು ಯಾರ ಜ್ಞಾಪಕ ಇದೆ ಏನಿವತ್ತು ಸೊ ಮೇಲಿಂದ ಎಲ್ಲಾ ಕ್ಲಾಸ್ ಮುಗ್ದಾದ್ಮೇಲೆ ಕ್ವಿಝು ಎದ್ದಿರ್ತಿ ಎದ್ದಿದ್ದೀರಾ ಅಂತ ತಿಳ್ಕೊಳೋದಕ್ಕೆ ಆಮೇಲೆ ಇನ್ನೊಂದ್ ಇನ್ನೊಂದ್ ಏನ್ ಹೇಳಿದ್ ವಿಷಯ ಎರಡು ವಿಷಯ ಹೇಳ್ತೇನೆ ನಾನು ಮುಖ್ಯವಾಗಿ ಕರ್ಕೊಂಡಿಲ್ಲ ಭಯ ಏಕ್ ಬರುತ್ತೆ ಅಂತ ಪ್ರಭು ಅಲ್ಲ ಸರಿ ಭಯದ ಬಗ್ಗೆ ಒಂದು ಒಂದು ವಿಷಯ ಆಯ್ತು ಇನ್ನೊಂದು ವಿಷಯ ಒಂದೇ ಒಂದೇ ಒಂದ್ ನಿಮಿಷ ಇದೊಂದು ಮುಗಿಸ್ಬಿಡ್ತೀನಿ ಒಂದ್ ನಿಮಿಷ ಎರಡನೇ ಹಾ ಓಕೆ ಯಾರು ಯಾರು ಹಿಂದೆ ಸ್ವಲ್ಪ ನಾಯ್ಸ್ ಇದೆ ಸ್ವಲ್ಪ ಮ್ಯೂಟ್ ಮಾಡ್ಕೊಡಿ ನಾನು ಮ್ಯೂಟ್ ಮಾಡ್ತೀನಿ ಓಕೆ ಸೊ ಎರಡನೇ ವಿಷಯ ನಾನು ಹೇಳಿದ್ದು ಗುರು ಮತ್ತೆ ಶಿಷ್ಯರ ನಡುವಿನ ಒಂದು ಸಂಬಂಧ ಆ ಗೌರವದ್ದಾಗಿರ್ಬೇಕು ಅದು ಅಹ್ ಯಾರಿಂದ ನಾವು ಎಂತಹದಾಗ್ಲಿ ಆಧ್ಯಾತ್ಮಿಕ ಜ್ಞಾನ ಇರ್ಬೋದು ಭೌತಿಕ ಜ್ಞಾನ ಇರ್ಬೋದು ಯಾವುದೋ ಕಲೆ ಕಲಿತಾ ಇರ್ಬೋದು ಇನ್ನೊಬ್ಬರು ಹಾಡ್ ಕಲಿತಾ ಇರ್ಬೋದು ಮತ್ತೊಂದು ಮಾಡ್ತಾ ಇರ್ಬೋದು ಓ ಗುರು ಅನ್ನೋದಕ್ಕೆ ಓ ವ್ಯಕ್ತಿಗೆ ಒಂದು ನಾವು ಖಂಡಿತವಾಗ್ಲು ಗೌರವವನ್ನ ಕೊಡ್ಬೇಕು ಇಲ್ಲಾಂದ್ರೆ ನಮ್ಗೆ ನಿಜವಾಗ್ಲೂ ಆ ಜ್ಞಾನಾರ್ಚನೆ ಆಗೋದಿಲ್ಲ ಹ್ಮ್ ಇದು ಎರಡು ಮುಖ್ಯವಾದ ಆ ವಿಷಯಗಳು ಮೂರನೇದು ನಾನು ಹೇಳಿದು ಏಷಾಂ ಪಕ್ಷ ಜನಾರ್ದನ ಯಾರ ಕಡೆ ಕೃಷ್ಣ ಇರ್ತಾನೋ ಅವರು ಆ ಅವ್ರು ಖಂಡಿತವಾಗ್ಲೂ ಜಯವನ್ನ ಸಾಧಿಸ್ತಾರೆ ಇದು ಮೂರನೇ ಪಕ್ಷ ಅದರಿಂದ ಹೇಳ್ದಲ್ಲ ದುರ್ಯೋಧನ ಪಕ್ಷ ಸೇರ್ಕೋಬಿಡಿ ಅದಕ್ಕೆ ನಾಪಕ ಇರ್ಬೇಕು ನೀವು ಅದಕ್ಕೆ ಈ ತರ ಎಲ್ಲ ವಾಕ್ಯಗಳನ್ನ ಹೇಳೋದು ಸ್ವಲ್ಪ ಸುಮ್ನೆ ನಾಕ್ಬಿಟ್ಟು ಮರ್ತೋಗ್ಬಿಟ್ರೆ ಆಮೇಲೆ ಏನು ಉಪಯೋಗ ಇಲ್ಲ ಅದು ಹೇಳ್ತಾ ಇರೋದು ನಾಪಕ ಇರಲಿ ಅಂತ ಓಕೆನಾ ಹ್ಮ್ ಈ ಮೂರು ಮುಖ್ಯವಾದ ಅಂಶಗಳು ಹ್ಮ್ ಹೇಳಿ ಲತಾ ಮಂತಜಿ ಏನೋ ಪ್ರಶ್ನೆ ಇಲ್ವಾ ಪ್ರಶ್ನೆ ಯಾರು ಪ್ರಶ್ನೆ ಅಂದ್ರು ಗುರುಜಿ ತುಳಸಿ ಹಬ್ಬ ಯಾವಾಗ ಮಾಡ್ಬೇಕು ಅಂತ ಕೇಳ್ತಿದಾರೆ ಹಾ ತುಳಸಿ ಹಬ್ಬ ಇನ್ನು ನಮ್ಗೆ ಸಮಯ ಇದೆ ಆಕ್ಚುಲಿ ಶುಕ್ರವಾರ ಹೇಳ್ತೀನಿ ಹೇಳ್ತೀನಿ ನಾನು ಮೆಸೇಜ್ ಕಳಿಸ್ತೀನಿ ನಾನು ನೋಡ್ಬಿಟ್ಟು ಹೇಳ್ತೀನಿ ನೋಡಿಲ್ಲ ಶುಕ್ರವಾರ ಆ ಅದು ಎರಡು ಎರಡು ಕ್ಯಾಲೆಂಡರ್ ಇದೆ ಸೊ ಒಂದು ಲೂನಾರ್ ಕ್ಯಾಲೆಂಡರ್ ಒಂದು ಸೋಲಾರ್ ಕ್ಯಾಲೆಂಡರ್ ಓಕೆ ಅದು ನಮ್ ಕ್ಯಾಲೆಂಡರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನಾನು ಹೇಳ್ತೀನಿ ಗುರುಗಳೇ ಒಂದ್ ಕೇಳ್ಬೇಕಾಗಿತ್ತು ಶಂಕನಾದ ಮನೆಯಲ್ಲಿ ಊದ್ತಾರಲ್ಲ ಏನಿತ್ತು ಕೆಲವು ಮನೆಯಲ್ಲಿ ಅಲ್ಲ ಇವಾಗ ಆಕ್ಚುಲಿ ಪೂಜೆಯ ಒಂದು ವಿಧಿಯಲ್ಲಿ ಪೂಜೆ ಮಾಡೋಕ್ಕಿಂತ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಶಂಕ ಊದ್ಬೇಕು ಆಕ್ಚುಲಿ ಅದು ಶಾಸ್ತ್ರ ವೈದಿಕ ಪದ್ಧತಿ ಅಂದ್ರೆ ಪಂಚರಾತ್ರ ಪ್ರಕಾರ ಪಂಚರಾತ್ರ ಅಂದ್ರೆ ಇದೊಂದು ಪೂಜಾ ವಿಧಾನದ ಒಂದು ಪ್ರಕ್ರಿಯೆ ಅದರ ನಾವು ಫಾಲೋ ಮಾಡ್ತೀವಿ ಅದನ್ನ ಪೂಜೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮೊದ್ಲು ಶಂಕನಾದ ಆಮೇಲೆ ಪೂಜೆ ಅದೊಂದು ವೈದಿಕ ಪದ್ಧತಿ ಆ ನಮಸ್ಕಾರ ಗುರುಜಿ ಹಾ ಹೇಳಿ ನನ್ನಲ್ಲಿ ಒಂದು ಪ್ರಶ್ನೆ ತುಂಬಾ ದೃಷ್ಟದಿಂದ ಕಾಡ್ತಾ ಇದೆ ನೀವ್ ಇವಾಗ ಹೇಳ್ತಾ ಇದ್ರಿ ಭಗವದ್ಗೀತೆ ಅಂದ್ರೆ ನಮ್ಗೆ ಪಾಠ ಕಲಿಸುವ ಅಂದ್ರೆ ನಮ್ ಜೀವನದಲ್ಲಿ ಏನೇನ್ ನಡೆಯುತ್ತೋ ಅದೊಂದು ನಮ್ಗೆ ಎಕ್ಸಾಂಪಲ್ ರೈಟ್ ವಾಟ್ ಎವರ್ ಕೃಷ್ಣ ಓಕೆ ಸೊ ಇವಾಗ ನೋಡಿದ್ರೆ ಇವಾಗಿರೋ ಈ ಕಲಿಯುಗದಲ್ಲಿ ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಅಂದ್ರೆ ಇವಾಗ ನಾನ್ ನೋಡ್ತಾ ಇದ್ದೀನಿ ಆಕ್ಚುಲಿ ಡೇ ಬೈ ಡೇ ಫ್ರಮ್ ಚಿಕ್ ವಯಸ್ಸಿಂದ ಬೆಳ್ದಿರೋದ್ರಿಂದ ಐ ಮೀನ್ ಫ್ರಮ್ ಮೈ ಚೈಲ್ಡ್ ಹುಡ್ ಏನ್ ನೋಡ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಭಗವದ್ಗೀತೆ ಮೇಲೆನೆ ಏನ್ ಹೇಳ್ತಾರೆ ಪ್ರಾಮಿಸ್ ಮಾಡ್ಬಿಟ್ಟು ಸುಳ್ಳು ಹೇಳ್ತಾರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಸೊ ಭಗವದ್ಗೀತೆ ಅಷ್ಟು ಶ್ರೇಷ್ಠ ಸಿ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ರಿಲೀಜಿಯನ್ ನಮಗ್ ಗೊತ್ತಿರೋ ಹಾಗೆ ಭಗವದ್ಗೀತೆ ಯಾ ಇಟ್ಸ್ ಅ ಸೀಕ್ರೆಟ್ ಬುಕ್ um uh, obviously god has preached lot of teachings for the mankind Correct. right uh where we can um you know uh

ಭಗವದ್ಗೀತೆಯನ್ನ ಪ್ರಮಾಣ ಮಾಡ್ಬಿಟ್ಟು ಜನ ಸುಳ್ಳು ಮಾಡ್ತಾರೆ ಕೆಟ್ಟ ಮಾಡ್ತಾರೆ ಯಾಕೆ ಇರುವಾಗ ಕೃಷ್ಣ ಕೊಟ್ಟ ಅಂತ ಕೇಳ್ತಾ ಕರೆಕ್ಟ್ ಕರೆಕ್ಟ್ ವೈ ಡೆಡ್ ಹಿ ವೆನ್ ಈ ಕಲಿಯುಗದಲ್ಲಿ ಇಂತ ಅನಿಷ್ಟ ಕೆಲಸ ಆದ್ರೆ ವೈ ಪೀಪಲ್ ಆರ್ ನಾಟ್ ಈವೆನ್ ಯುನೋ ಅವ್ರ ಹೆದರಿಕೆ ಅನ್ನೋದೇ ಇಲ್ವಲ್ಲುಲಭ ಒಂದು ಉದಾಹರಣೆ ಕೊಡ್ತೀನಿ ನಿಮಗ್ ಮದುವೆ ಆಗಿದ್ಯಾ ಇಲ್ಲ ಓಕೆ ಸೊ ಯಾರು ಮದ್ವೆ ಆಗಿರೋರಿಗೆ ಮಕ್ಳು ಮಕ್ಳು ಇರ್ತಾರೆ ಮಕ್ಕಳು ಇದ್ದಾಗ ಮಕ್ಳಿಗೆ ಚಿಕ್ಕವ್ರ ಇದ್ದಾಗ ಹಠ ಮಾಡ್ತಾರೆ ನನಗ್ ಚಾಕ್ಲೇಟ್ ಬೇಕು ಅಂತ ಹ್ಮ್ ನಂಗೆ ಚಾಕ್ಲೇಟ್ ಬೇಕು ಅಂತ ಹಠ ಮಾಡ್ತಾರೆ ಅವಾಗ ಏನ್ ಮಾಡ್ಬೇಕು ತಂದೆ ತಾಯಿ ಚಾಕ್ಲೇಟ್ ಕೊಡ್ಬೇಕಾ ಕೊಡ್ಬಾರ್ದ ಬುದ್ಧಿ ಹೇಳ್ಬೇಕಾ ಬುದ್ಧಿ ಹೇಳ್ಬೇಕು ಇವಾಗ ಬುದ್ಧಿ ಹೇಳಾದ್ಮೇಲೆ ಮಕ್ಳಿಗ್ ಕೇಳ್ತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದೆ ನಿಮ್ ಪ್ರಶ್ನೆ ಉತ್ತರ ನಿಮ್ಗೆ ಸಿಕ್ ನನ್ ಹಾ ಸೊ ಬಟ್ ಸ್ಟಿಲ್ ನನಗ್ ಗೊತ್ತಿರೋ ಹಾಗೆ ನಾವ್ ಎಷ್ಟು ಜನರನ್ನ ನಾವು ತಿದ್ದಕ್ ಆಗಲ್ಲ ಬಟ್ ವೈ ಆನ್ ದ ಸೀಕ್ರೆಟ್ ಬುಕ್ ಆಫ್ ಭಗವದ್ಗೀತಾ ಇಂತ ಅನಿಷ್ಟ್ ಕೆಲಸ ಮಾಡೋದಕ್ಕೆ ಭಗವದ್ಗೀತೆನೆ ಯೂಸ್ ಮಾಡ್ಬೇಕಾ ಭಗವದ್ಗೀತೆನೆ ಯೂಸ್ ಮಾಡ್ಬೇಕಾ ಎಲ್ಲ ಭಗವದ್ಗೀತೆನೂ ಯೂಸ್ ಮಾಡ್ತಾರೆ ಭಗವದ್ಗೀತೆ ಯೂಸ್ ಯೂಸ್ ಮಾಡ್ಲೇನು ಅನಿಷ್ಟವಾದ ಕೆಲಸಗಳು ಮಾಡ್ತಾರೆ ಸಿ ಇದ್ ಹೆಂಗೆ ಅಂದ್ರೆ ಕೃಷ್ಣ ತಾನೇ ಸ್ವಯಂ ಎಲ್ಲರ ಮುಂದೆ ಇದ್ದಾಗ್ಲೂ ಕೂಡ ನಾನು ಹೇಳ್ದಲ್ಲ ಇವಾಗ ಧೃತರಾಷ್ಟ್ರ ಕೃಷ್ಣ ತನ್ನ ಮುಂದೆ ಇದ್ದ ಆದ್ರೂ ಕೂಡ ಕೃಷ್ಣನ ಮಾತನ್ನ ಕೇಳೋದಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ ಯಾಕೆ ತನ್ನ ಮಕ್ಕಳ ಮೇಲಿನ ಮಮಕಾರ ಸೊ ಈ ಬೌತ್ ಈ ಕಲಿಯುಗದಲ್ಲಿ ವಿಶೇಷವಾಗಿ ನಮ್ಮ ಸ್ವಾರ್ಥದಿಂದ ನಾವು ಕೋಲ್ಡ್ರಾಗ ಹೋಗ್ತೀವಿ ಬಿ ಬಿಕಮ್ ಬ್ಲೈಂಡ್ ಬಿಕಾಸ್ ಆಫ್ ಅವರ್ ಸೆಲ್ಫಿಶ್ನೆಸ್ ಸೊ ಆ ಸ್ವಾರ್ಥದಿಂದ ಏನಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಮಗೆ ನಿಜವಾಗ್ಲೂ ಆರ್ ನಾಟ್ ಇಂಟ್ರೆಸ್ಟೆಡ್ ಸಿ ವಿಶೇಷವಾಗಿ ಕೃಷ್ಣ ಯಾಕೆ ಭಗವದ್ಗೀತ ಕೊಟ್ಟ ಹೇಳ್ತೀನಿ ಭಗವದ್ಗೀತಾ ವಿಶೇಷವಾಗಿ ಕೃಷ್ಣ ದ್ವಾಪರ ಯುಗದಲ್ಲಿ ಕಲಿಯುಗಕ್ಕೆ ಪ್ರಾರಂಭವಾಗಕ್ಕಿಂತ ಮುಂಚೆ ಈ ಭಗವದ್ಗೀತಾ ಕೊಟ್ಟಿದ್ದು ಯಾಕೆ ಇಲ್ಲ ಅಂದ್ರೆ ಬೇರೆ ಪರ್ಯಾಯ ಏನು ಆಪ್ಷನ್ ಏನಿದಿದ್ದು ವೇದಗಳು ವೇದಗಳಲ್ಲಿ ಕೋಟಿ ಗಟ್ಲೆ ಶ್ಲೋಕಗಳಿದೆ ಯಾರು ಓದ್ತಾರೆ ಯಾರು ಅರ್ಥ ಮಾಡ್ಕೋತಾರೆ ಅವಾಗ ಧರ್ಮ ಸ್ಥಾಪನೆ ಆಗೋ ಒಂದು ಸಾಧ್ಯತೆನೆ ಇರೋದಿಲ್ಲ ಯಾಕಂದ್ರೆ ಯಾರಿಗೂ ಅಷ್ಟೊಂದು ಯೋಗ್ಯತೆನೂ ಇಲ್ಲ ಅಷ್ಟೊಂದು ಸಂಸ್ಕೃತ ಬರಲ್ಲ ಓದಲ್ಲ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಷ್ಟೊಂದು ಜೀವನ ಟೈಮು ಇಲ್ಲ ನಮ್ಮ ಹತ್ರ ಕೃಷ್ಣ ಏನ್ಮ ಏನ್ ಮಾಡ್ದ ಅಟ್ ಲೀಸ್ಟ್ ಸ್ವಲ್ಪ ಜನ ಸಜ್ಜನರು ಇರ್ತಾರೆ ಕಲಿಯುಗದಲ್ಲಿ ಇಲ್ಲಿ ಇದೀವಿ ನೋಡಿ ನಲ್ವತ್ತೈದು ಜನ ಸಜ್ಜನರು ಇದೀವಿ ಖಂಡಿತವಾಗ್ಲು ಇದೇ ತರ ಬೇಕಾದ ಜನ ಇದಾರೆ ಭೌತಿಕ ಜಗತ್ತಿನಲ್ಲಿ ಆದ್ರೆ ದಿಸ್ ಇಸ್ ಅ ವೆರಿ ಸ್ಮಾಲ್ ಪರ್ಸೆಂಟೇಜ್ ಸಿ ನಾವು ಒಂದು ತಿಳ್ಕೊಬೇಕು ಒಂದು ಸಿಟಿನಲ್ಲಿ ಜೈಲ್ ದೊಡ್ಡದಾಗಿರುತ್ತೋ ಸಿಟಿ ದೊಡ್ಡದಾಗಿರುತ್ತೋ ಜೈಲ್ ದೊಡ್ಡದಾಗಿರುತ್ತೋ ದೊಡ್ಡದಾಗಿ ಸಿಟಿ ದೊಡ್ಡದಾಗಿರುತ್ತೆ ಜೈಲ್ ನಲ್ಲಿ ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ದಟ್ ಮಿಸ್ ಬಿಹೇವಿಂಗ್ ಪೀಪಲ್ ಕ್ರಿಮಿನಲ್ಸ್ ಅಪರಾಧಿಗಳು ಬರ್ತಾರೆ ಜೈಲ್ಗೆ ಸೊ ಅದರಿಂದ ಜೈಲೇ ಬೇಡ ಅನ್ಬಿಟ್ರಿ ಅವಾಗ ಯಾರು ಏನು ಹೇಗೆ ನೀವೇ ನಾವು ಹೇಳೋ ಮಾತು ಕೇಳಲ್ಲ ಜೈಲು ಬೇಡ ಹೆಂಗ್ ಬೇಕಾರು ಇದ್ಕೊಂಬಿಟ್ರಿ ಅಂದ್ರೆ ಅವಾಗ ಏನಾಗತ್ತೆ ಜೀವನ ಅವಾಗ ಇಟ್ಕಮ್ ಈವನ್ ಮೋರ್ ಕೇಟ್ ರೈಟ್ ಸೊ ಕೃಷ್ಣ ಕೊಟ್ಟಿದ್ದಾನೆ ಯಾಕೆ ಯಾರು ಸಜ್ಜನರ್ ಇರ್ತಾರೋ ಯಾರ್ಗೆ ಇದನ್ನ ಕೇಳಿ ತಿಳ್ಕೊಬೇಕು ಅಂತ ಆಸೆ ಇರುತ್ತೋ ನೋಡಿ ಇನ್ನೊಂದ್ ಹೇಳ್ತೀನಿ ಇವಾಗ ನಾವು ಜಸ್ಟ್ ಭಗವದ್ಗೀತೆಯ ಮೇಲೆ ನಾವು ಭಾಷೆ ಕೊಟ್ಬಿಟ್ಟು ತಪ್ಪು ಮಾಡ್ತಾ ಇಲ್ಲ ಅನ್ನೋದ್ರಿಂದ ಅಷ್ಟ ಅಷ್ಟೇ ಸಾಲದು ಓಕೆ ನಾವು ಆಕ್ಚುಲಿ ವಿ ಗೋ ನೆಕ್ಸ್ಟ್ ಸ್ಟೆಪ್ ಅಂಡ್ ವಿ ನಾವು ಕೃಷ್ಣ ಹೇಳ್ತಾ ಇರೋ ಉಪದೇಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಆಗ ನಾವು ನಿಜವಾಗ್ಲೂ ಧಾರ್ಮಿಕರು ಇಲ್ಲಾಂದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನಾವು ನಿರ್ಲಕ್ಷ್ಯ ಮಾಡ್ತಾ ಇದೀವಿ ಇಗ್ನೋರ್ ಮಾಡ್ತಾ ಇದೀವಿ ಎರಡು ಬೇ ಟೂ ಡಿಫರೆಂಟ್ ಲೆವೆಲ್ಸ್ ಆಫ್ ಅಫೆನ್ಸ್ ಅಷ್ಟೇ ಸೊ ಅಫ್ಕೋರ್ಸ್ ಮೀನ್ ಈ ಭೌತಿಕ ಜಗತ್ತಿನಲ್ಲಿ ಮೊದ್ಲಿಂದಲೂ ಕೂಡ ಕೆಟ್ಟ ಜನರು ಇದ್ದಾರೆ ಒಳ್ಳೆ ಜನರು ಇದ್ದಾರೆ ಭಗವದ್ಗೀತೆ ಇರೋದು ಒಳ್ಳೆ ಜನರಿಗೆ ಅಥವಾ ಒಳ್ಳೆ ಜನರು ಆಗ್ಬೇಕು ಅಂತ ಯಾರು ಅಪೇಕ್ಷೆ ಇಟ್ಕೊಂಡಿರ್ತಾರೋ ಅಂತ ಅಯ್ಯ ಆ ಯಾರಿಗಿಲ್ವೋ ಅವ್ರು ಕೆಟ್ಟ ಜನರಾಗಿರ್ತಾರೆ ಅವ್ರು ಕೆಟ್ಟ ಕೆಲಸ ಮಾಡ್ತಾರೆ ಅವ್ರು ಕೆಟ್ಟ ಕರ್ಮ ಫಲ ಸಿಗುತ್ತೆ ಸೊ ಅದನ್ನ ಸಿ ಕೃಷ್ಣ ಇಸ್ ಲೈಕ್ ದಿಸ್ ಪೇರೆಂಟ್ ಓಕೆ ಸೊ ತಿನ್ಬಾರ್ದು ಚಾಕ್ಲೇಟ್ ತಿನ್ಬಾರ್ದಪ್ಪ ನಿನಗೆ ನಾಳೆ ಅಲ್ಲು ನೋವು ಬರುತ್ತೆ ಜೋರಾಗಿ ಹೇಳ್ಬೋದು ನಿಧಾನಕ್ಕೆ ಹೇಳ್ಬೋದು ಬೈಬೋದು ಜೋರಾಗಿ ಹೇಳ್ಬೋದು ಕೊನೆಗೆ ತಿನ್ನೋದು ಬಿಡೋದು ಆ ಮಗು ಹೆಂಗ್ ಮಾಡುತ್ತೆ ಅದ್ರ ಮೇಲೆ ಅದೇ ರೀತಿ ಸೊ ಕೃಷ್ಣ ಎಸ್ ಗಿವನ್ ಎವ್ರಿಥಿಂಗ್ ಆಚಾರ್ಯಸ್ ಬರ್ತಾರೆ ನಮ್ಗೆ ಈ ಜ್ಞಾನವನ್ನ ಕೊಡ್ತಾರೆ ಯಾಕೆ ತಪ್ಪು ಕೆಲಸ ಮಾಡ್ಬಿಡಿ ಒಳ್ಳೆ ಕೆಲಸ ಮಾಡಿ ಧರ್ಮ ಅಧರ್ಮ ಇವೆಲ್ಲವನ್ನು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಕೃಷ್ಣ ಕೊಡ್ತಾ ಇದ್ದಾನೆ ಆದ್ರೆ ನಾನ್ ಕೇಳೋ ಪ್ರಶ್ನೆ ಬೇರೆ ನಾನ್ ಕೇಳೋದು ಭಗವದ್ಗೀತೆ ಇಷ್ಟಿದ್ರೆ ನಮ್ಮ ದೇಶದಲ್ಲಿ ಎಷ್ಟು ಜನಕ್ಕೆ ಭಗವದ್ಗೀತೆ ನಿಜವಾಗ್ಲೂ ಅರ್ಥ ಆಗಿದೆ ಆ ಕಡೆ ಬಿಟ್ಬಿಡಿ ಅದು ಏನೋ ದೇರ್ ಆರ್ ಬ್ಯಾಡ್ ಪೀಪಲ್ ಅವ್ರು ಇರ್ತಾರೆ ಆ ದುಷ್ಟ್ರ ಇರ್ತಾರೆ ಅವ್ರ್ ಬಿಟ್ಬಿಡಿ ಇವಾಗ ಸಜ್ಜನರ ಬಗ್ಗೆ ಕೇಳೋಣ ಎಷ್ಟು ಜನರಿಗೆ ಭಗವದ್ಗೀತೆಯ ಜ್ಞಾನ ಗೊತ್ತು ಎಷ್ಟು ಜನ ಭಗವದ್ಗೀತೆಯನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಇದೀವಿ ಮಾಡ್ತಾ ಇಲ್ದೇರೆ ನಮ್ಗೂ ಅವ್ರಿಗು ವ್ಯತ್ಯಾಸ ಏನು ಕೊನೆಗೆ ನಾವು ಕೃಷ್ಣನ ಉಪದೇಶಗಳನ್ನ ಪಾಲನೆ ಮಾಡ್ತಾ ಇಲ್ಲ ನಾವು ಕೆಟ್ಟದ್ ಮಾಡ್ತಾ ಇದೀವೋ ಅಲ್ವೋ ಅದು ಬೇರೆ ವಿಷಯ ದಟ್ಸ್ ಜಸ್ಟ್ ಡಿಗ್ರೀಸ್ ಅಷ್ಟೇ ಸೊ ಇಂಪಾರ್ಟೆಂಟ್ ಟು ಇಸ್ ವೈ ವಿ ಇಸ್ಕಾನ್ ಅಲ್ಲಿ ವೈ ಆರ್ ಟ್ರೈಂಗ್ ಟು ಪ್ರೀಚ್ ಯಾಕೆ ಇದನ್ನ ಮಾಡೋದಕ್ಕೆ ಇಷ್ಟೊಂದು ಸಮಯ ಯಾಕೆ ಕಳೀತಿವಿ ಸ್ಪೆಂಡ್ ಮಾಡ್ತೀವಿ ಇದ್ರ ಮೇಲೆ ಯಾಕೆಂದ್ರೆ ಜಾಸ್ತಿ ಜನರಿಗೆ ಈ ಜ್ಞಾನ ಬರ್ಲಿ ಆ ನಾವ್ ಹೇಳೋದು ನಾವೇ ಈ ಜ್ಞಾನವನ್ನ ಕೊಡ್ಬೇಕು ಅಂತಲ್ಲ ಈ ಪುಸ್ತಕಗಳನ್ನ ವಿತರಣೆ ಮಾಡಿ ನೀವು ಬೇರೆಯವ್ರಿಗೆ ಕೊಡಿ ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಈ ಜ್ಞಾನ ತಲುಪಬೇಕು ಚೇಂಜ್ ಮಾಡಕ್ ಆಗಲ್ಲ ಅಂದ್ರೆ ಚೇಂಜ್ ಸ್ಟಾರ್ಟ್ಸ್ ಅಟ್ ಹೋಮ್ ಲೈಕ್ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತಾರಲ್ಲ ಹಾಗೆ ಈ ಚೇ ಬದಲಾವಣೆ ನಾವು ಫಸ್ಟ್ ಬದಲಾದ್ರೆ ನಾವ್ ಆಮೇಲೆ ಬೇರೆಯವ್ರನ್ನ ಬದಲಾವಣೆ ಮಾಡೋದಕ್ಕೆ ಅವ್ರಿಗೆ ಅಟ್ ಲೀಸ್ಟ್ ಹೇಳ್ಬೋದು ಓ ಈ ರೀತಿ ಆಗ್ಬೇಕು ಈ ರೀತಿ ಮಾಡಬೇಕು ಅಂತ ಆದ್ರಿಂದ ದಟ್ ಇಸ್ ಅ ಓನ್ಲಿ ವೇ ಅಫ್ಕೋರ್ಸ್ ಈ ಪ್ರಭುಪಾದ್ ಹ್ಯಾಡ್ ಅ ಬಿಗ್ ವಿಷನ್ ರೈಟ್ ಅವರ್ ಇನ್ ಟೆನ್ ಇಯರ್ಸ್ ಈ ಚೇಂಜ್ ದ ವರ್ಲ್ಡ್ ಕೃಷ್ಣಸ್ ನೇಮ್ ನೋಬಡಿ ನೀವು ವಾಟ್ ಕೃಷ್ಣ ವಾಸ್ ಭಗವದ್ಗೀತಾ ಏನು ಏನು ಗೊತ್ತಿರಲಿಲ್ಲ ಅವ್ರು ಸ್ಥಾಪನೆ ಮಾಡಿದ್ರು ಅವರು ಅಷ್ಟು ಹಿ ವಾಸ್ ಎಂಪವರ್ಡ್ ಅವ್ರಿಗೆ ಅಷ್ಟು ಶಕ್ತಿ ಇತ್ತು ನಾವು ನಮ್ಮ ನಮ್ಮ ಮಟ್ಟದಲ್ಲಿ ನಮ್ಗೆ ಇರೋ ಶಕ್ತಿಗ ಅನುಸಾರ ನಾವು ಪ್ರಯತ್ನ ಮಾಡಿದ್ವಿ ಅಷ್ಟೇ ನಾವು ಆಮೇಲೆ ಮಾತಾಡ್ಬೋದು ಬೇಕಂದ್ರೆ ಯಾಕಂದ್ರೆ ಇದು ಲಾಂಗ್ ಡಿಸ್ಕಷನ್ ಇದು ಒಂದು ಸುಲಭವಾಗಿ ಮುಗಿಯುವಂತ ಉತ್ತರೂ ಅಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ ಬಟ್ ಲಾಂಗ್ ಆನ್ಸರ್ ಅಹ್ ಇನ್ನೊಂದು ಒಂದು ಸ್ಮಾಲ್ question ಇದೆ ಕರ್ಮ ಅಂದ್ರೆ ಏನು? ಹಾ ಬರ್ತೀವಿ ನಾವು ಅದು ನೀವು ಇವಾಗ syllabus ನ ಜಂಪ್ ಮಾಡ್ತಾ ಇದೀರ okay okay ಮುಂದೆ ಮುಂದೆ ಬರುತ್ತೆ ಎರಡನೇ ಅಧ್ಯಾಯದಲ್ಲಿ ನಾವು ಎರಡನೇ ಮೂರನೇ ಅಧ್ಯಾಯದಲ್ಲಿ ಅದನ್ನ ಡಿಸ್ಕಸ್ ಮಾಡ್ತೀವಿ basically ಕರ್ಮ ಅಂದ್ರೆ ನಾವ್ ಏನ್ ಕೆಲಸ ಮಾಡ್ತಾ ಇದೀವೋ ಅದಕ್ಕೆ ಕರ್ಮ ಆ ಕರ್ಮದಿಂದ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಬರುತ್ತೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಬರುತ್ತೆ ವೆರಿ ಸಿಂಪ್ಲಿ ಪುಟ್ ಬಟ್ ಅದ್ರಲ್ಲಿ ತುಂಬಾ ಡೀಟೇಲ್ಸ್ ಇದೆ ಅಂಡ್ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಭಗವದ್ಗೀತೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾದ ವಿಷಯ ಅದು ಅದ್ರ ಬಗ್ಗೆ ಎರಡು ಅಧ್ಯಾಯಗಳಿದೆ ಅದನ್ನ ನಾವು ಆಮೇಲೆ ಡೀಟೇಲ್ ಆಗಿ ಗುರುಗಳೇ ನಮಸ್ಕಾರ ರಾಜೇಂದ್ರ ಹೇಳಿ ರಾಜೇಂದ್ರೆ ನಾನು ಹೇಳಬೇಕು ಅಂತ ಬಹುಶಃ ಸರಿ ತಪ್ಪು ಗೊತ್ತಿಲ್ಲ ಅರ್ಥ ಮಾಡ್ಕೊಂಡಿರೋರು ಈ ಇದನ್ನ ಭಗವದ್ಗೀತೆ ಇದೆಲ್ಲ ಓದಿರೋರು ಯಾವತ್ತು ಸುಳ್ಳು ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಅದ್ರ ಮೇಲೆ ನಾನು ನಿಂತ್ಕೊಂಡು ವಚನ ಕೊಡಲ್ಲ ಯಾರಿಗೆ ಅರಿವಿಲ್ಲ ಇಲ್ಲ ಅವ್ರು ಈ ತರ ತಪ್ಪು ಮಾಡ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ ಅರಿವು ಇದ್ದವ್ರು ಮಾತ್ರ ಈ ತರ ಕೆಲಸ ಮಾಡಲ್ಲ ಅವನಿಗೆ ಭಯ ಅನ್ನೋದಿರುತ್ತೆ ಹ್ಮ್ ಜೀವ ಭಯ ನಾನು ಹೇಳ ಅದನ್ನ ಸಾಕ್ಷಿಯಾಗಿ ಹೇಳ್ಕೊಂಡು ತಪ್ಪು ಹೇಳಲ್ಲ ಈ ಕಲಿಯುಗದ ಕಷ್ಟ ರಾಜೇಂದ್ರ ಇದನ್ನ ಇದು ಎಕ್ಸ್ಪೆಕ್ಟ್ ಮಾಡೋದ್ ಸ್ವಲ್ಪ ಕಷ್ಟ ಇಲ್ಲಿ ನೋಡಿ ಅದಕ್ಕೆ ಹೇಳಿದ್ದು ಭಯಂ ಭಯಂ ದ್ವಿತೀಯ ವಿನಿವೇಶ ತಸ್ಯ ಭಯಂ ಪ್ರಾಣ ಭಯ ಇದ್ದಾಗ ನಮಗೆ ಬೇರೆ ಏನು ಕಾಣಲ್ಲ ನಮ್ ಕಣ್ಣಿಗೆ ಹ್ಮ್ ನಾನಿವಾಗ ಆ ಕೋರ್ಟಲ್ಲಿ ಅಲ್ಲಿ ನಿಂತ್ಕೊಂಡು ಕೊಡ್ತಾ ಇದ್ದೀನಿ ಏನ್ ಮಾತು ಏನಲ್ಲಿ ಕೋರ್ಟ್ ಅಲ್ಲಿ ಯಾಕೆ ನಿಂತಿದ್ದೀನಿ ನಾನು ನನ್ನ ಪ್ರಾಣವನ್ನ ನಾನು ಸಮ ರಕ್ಷಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಹೌದಾ ಆಗ ಅದೇ ಮುಖ್ಯ ಇನ್ನೇನು ಮುಖ್ಯ ಇಲ್ಲ ಬದುಕಿದ್ರೆ ಆಮೇಲೆ ನೋಡ್ಕೊಳೋಣ ಭಗವಂತ ದೇವರು ಭಗವದ್ಗೀತೆ ಸಿ ಅದಕ್ಕೆ ಹೇಳ್ತಾ ಇರೋದು ಈ ಧಾರ್ಮಿಕತೆ ಒಳ್ಳೇದು ಕೆಟ್ಟದು ಇದರ ಒಂದು ಪ್ರಜ್ಞೆ ಜನರಿಗೆ ಇವತ್ತಿಲ್ಲ ಸ್ವಾರ್ಥದಲ್ಲಿ ಜನ ಮುಳುಗೋಗಿದ್ದಾರೆ ಭಗವದ್ಗೀತೆಯ ಪ್ರಕಾರ ನಾನು ಜೀವನ ನಡೆಸ್ಬೇಕು ಅನ್ನೋ ಅಂತ ವ್ಯಕ್ತಿಗಳು ತುಂಬಾ ಕಡಿಮೆ ಭಗವದ್ಗೀತೆ ಓಕೆ ಭಗವಂತ ಇದ್ದಾನೆ ಏನೋ ಜ್ಞಾನ ಕೊಟ್ಟಿದ್ದಾನೆ ಅಷ್ಟೇ ಓಕೆ ಇಂಪಾರ್ಟೆಂಟ್ ನಾನು ಹೇಳೋದು ಭಗವಂತ ನಮ್ಮ ಮುಂದೆ ನಿಂತ್ಕೊಂಡು ಇವೆಲ್ಲ ಉಪದೇಶಗಳನ್ನ ಕೊಟ್ರೆ ನಾವು ಪಾಲನೆ ಮಾಡ್ತೀವೋ ಮಾಡೋದಿಲ್ವೋ ಆ ಇವಾಗ ನಾವ್ ಹೆಂಗೆ ಭಗವದ್ಗೀತೆಯನ್ನು ಓದ್ಬೇಕು ಅಂದ್ರೆ ಪ್ರತಿಯೊಂದು ಶ್ಲೋಕದಲ್ಲಿ ಉಪದೇಶ ಮಾಡ್ತಾ ಇರೋದು ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾನೆ ಡೈರೆಕ್ಟ್ ಆಗೇ ರಾಜೇಂದ್ರ ಹೀಗೆ ರೋಹಿಣಿ ಹೀಗೆ ಹೆಸರು ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಅಂತ ನಾವು ತಗೊಂಡ್ಬಿಟ್ಟು ಅರ್ಥ ಮಾಡ್ಕೋಬೇಕು ಭಗವದ್ಗೀತನ ಅವಾಗ ಅದ್ರ ಪ್ರಕಾರ ನಾವು ಅದನ್ನ ಫಾಲೋ ಮಾಡ್ಬೇಕು ಅವಾಗ ಆ ತರ ಮಿಸ್ಟೇಕ್ ಮಾಡಲ್ಲ ಅನ್ಸುತ್ತೆ ಮಾಡಲ್ಲ ಆ ರೀತಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆ ರೀತಿ ಅರ್ಥ ಮಾಡ್ಕೊಂಡವರು ಈ ಭಗವದ್ಗೀತೆ ಮೇಲೆ ಪುಸ್ತಕ ಕೈ ಇಡೋ ಸನ್ನಿವೇಶನೇ ಬರೋದಲ್ಲ ಅವ್ರಿಗೆ ಹೇಳ್ತೀರಾ

ಸೊ ಇವತ್ತಿಗೆ ಮುಗಿಸೋಣ ಮುಂದಿನ ವಾರ ಸೊ ಯಾರ ಹತ್ರ ಇದ್ರೆ ಓದಿ ನಾನು ಇಪ್ಪತ್ತೈದು ಶ್ಲೋಕ ಮುಗಿಸಿ ಇಪ್ಪತ್ತೆರಡು ಶ್ಲೋಕ ನಿಮ್ಮ ಭಗವದ್ಗೀತೆ ಯಥಾರೂಪ ಇರಬೇಕು ಇರಬೇಕು ಇಲ್ಲಾಂದ್ರೆ ನಿಮಗೆ ನಾನು ಹೇಳಿದ್ರದು ಈ ವಿಷಯಗಳು ಅಲ್ಲಿ ನಿಮಗೆ ಸಿಗೋದಿಲ್ಲ ಇಸ್ಕಾನ್ ನ ಭಗವದ್ಗೀತಾ ಇದ್ರೆ ನೀವು ಅದನ್ನ ಓದಿ ಇನ್ನೂ ಜಾಸ್ತಿ ವಿಷಯ ಹೆಚ್ಚೊಂದು ಎಷ್ಟೊಂದು ವಿಷಯಗಳಿದೆ ನಾ ಎಲ್ಲವನ್ನ ನಾನು ಸಮಯದ ಅಭಾವದಿಂದ ನಾನು ಎಲ್ಲವನ್ನ ಚರ್ಚೆ ಮಾಡಿಲ್ಲ ನೀವು ಓದ್ಬಿಟ್ಟು ನೀವು ತಿಳ್ಕೊಳ್ಳಿ ಮುಂದಿನ ವಾರ ಭಗವಂತನ ಇಚ್ಛೆ ಇದ್ರೆ ಮೂವತ್ ಇಪ್ಪತ್ ಮೂರನೇ ಶ್ಲೋಕದಿಂದ ಒಂದು ವರ್ಷ